ಸಹಪಾಠಿ ಪ್ರಿಯರೇ ಹಾಗೂ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಮಾರಂಭ ನನಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಯಾಕೆಂದರೆ ಶ್ರೀಮತಿ ಭಾಮಾಮಣಿಯವರು ಬರೆದ ಹೆಂಡತಿರೇ ಹುಷಾರ್ ಅನ್ನುವ ಅತ್ಯಮೂಲ್ಯ ಗ್ರಂಥ ನನ್ನ ಕೈಯಿಂದ ಬಿಡುಗಡೆಯಾಗ್ತಾ ಇದೆ. ಅತ್ಯಲ್ಪ ಕಾಲದಲ್ಲಿ ಅತಿ ಹೆಚ್ಚು ಪ್ರತಿಗಳು ಇದು ಮಾರಾಟವಾಗಿ ಗ್ರಂಥ ಪ್ರಪಂಚದಲ್ಲೇ ಒಂದು ಹೊಸ ರೆಕಾರ್ಡ್ ಸ್ಥಾಪಿಸ್ಲಿ, ನಭೂತೋ ನಭವಿಷ್ಯತಿ ಅನ್ನೋ ಹಾಗೆ ಹೆಸರು ಗಳಿಸ್ಲಿ, ಗಂಡಂದರನ್ನ ಹಿಡಿತದಲ್ಲಿಟ್ಟುಕೊಳ್ಳೋದು ಹೇಗೆ ಅನ್ನೋದನ್ನು ಪ್ರತಿಪಾದಿಸುವ ಈ ಗ್ರಂಥ ಸ್ತ್ರೀಕುಲಕ್ಕೆ ಒಂದು ಮಹತ್ ಗ್ರಂಥವಾಗಿ ಪರಿಣಮಿಸಲಿ ಅಂತ ನಾನು ಹಾರೈಸ್ತೀನಿ. ಹಾರಗಳೆಲ್ಲ ಬಂದಿದೆ ತಾನೆ? 50 ಹಾರಗಳನ್ನ ತರಿಸಿದ್ದೀನಿ ಮೇಡಮ್. ಎಲ್ಲಾ ಹಾರಗಳನ್ನು ನಿಮಗೆ ಹಾಕೋ ಹಾಗೆ ಜನರನ್ನು ಕೂಡ ಏರ್ಪಾಟ್ ಮಾಡಿದ್ದೀನಿ. ಚಪ್ಪಾಳೆ ತಟ್ಟಿರೋರೆಲ್ಲ ನಮ್ಮವರೇ. ಈಗ ನಮ್ಮ ಸಂಘದ ಕಾರ್ಯದರ್ಶಿನಿ ಚಾಮುಂಡೇಶ್ವರಿ ಅವರು ನಾಲ್ಕು ಮಾತಾಡ್ತಾರೆ. ಪತ್ರಿಕೆ ಮೇಡಮ್, ಈ ಚಾಮುಂಡೇಶ್ವರಿ ಭಾಷಣ ಯಾರಿಗೂ ಸ್ವಲ್ಪನೂ ಕೇಳಿಸ್ತೇ ಇರೋ ಹಾಗೆ ಬಾಣ ಬಿರುಸು ಪಟಾಕಿಗಳನ್ನ ಹೊಡೆಯೋದಕ್ಕೆ ಏರ್ಪಾಟ್ ಮಾಡಿದ್ದೀನಿ ಮೇಡಮ್. ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರಿಗೆ ನನ್ನ ನಮಸ್ಕಾರ. ಈಗ ನಾನು ಏನಪ್ಪ ಅಂತಂದ್ರೆ, ನನ್ನ ಮಾತೇ ಕೇರಾಗಿ ದರಿದ್ರ ಪಡಾಕಿ ಈಗ ಹೋಗ್ತಿದ್ದಾರೆ. ಶ್ರೀಮತಿ ಭಾಮಾಮಣಿಯರು ಬರೆದ ಹೆಂಡತಿರೇ ಹುಷಾರ್ ಅನ್ನೋ ಗ್ರಂಥದ ಪ್ರಥಮ ಅಧ್ಯಾಯದಂತೆ ಅವರು ತಮ್ಮ ಗಂಡನ್ನ ಎಷ್ಟು ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂದ್ರೆ, ಅವರೇ ಏರ್ಪಡಿಸಿರೋ ಈ ಸಮಾರಂಭಕ್ಕೆ ಅವ್ರ ಗಂಡನೇ ಬರ್ದಿರೋದು. ಏನಾಯ್ತು ಬ್ರೇಕು? ಪಾಟು ಸಾರ್, ಅಲ್ಲಿ ನೋಡಿ ಈ ಕಡೆನೆ ನೋಡ್ತಾ ಇದೆ. ಅಪ್ಪಣೆ ಪ್ರಭು. ಬಾಬಾ ಬೇಗ. ಹೆಂಡತಿರೇ ಹುಷಾರ್, ಈ ಮಹಾನ್ ಗ್ರಂಥವನ್ನ ನಾನು ಕಲ್ಪನೆಯಿಂದ ಬರೆದದ್ದಲ್ಲ, ಕಟ್ಟು ಕತೆ ಅಂತ ಕೂಡ ಬರೆದದ್ದಲ್ಲ. ನನ್ನ ಗಂಡನನ್ನ ಎಲ್ಲ ರೀತಿಯಿಂದಲೂ ನಾನು ಹಿಡಿತದಲ್ಲಿಟ್ಕೊಂಡು ಅವರು ಅಭಿನವ ಶ್ರೀರಾಮಚಂದ್ರ ಅಂತ ರೂಪ ಹೊಂದಿದ್ಮೇಲೆ ಗಂಡನನ್ನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಎಂದು ನನ್ನ ಸ್ವಂತ ಅನುಭವದಿಂದ ಈ ಗ್ರಂಥ ಬರೆದದ್ದು. ಇದೇನಿದು? ಸ್ಪಾಟ್ ಬ್ಯೂಟಿ ಸ್ಪಾಟ್ ಕಾಟ್ಮೆಲ್ ಕಂಪನಿ ಕೊಟ್ಟಿದ್ದಕ್ಕೆ ಈ ನೋಟಿನ ಕಂತೆ. ನಮ್ಮ ಯಜಮಾನ್ರು ಈ ಸಮಾರಂಭಕ್ಕೆ ಬರ್ತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂದೆ. ಅವರು ನನ್ನ ಹಿಡಿತದಲ್ಲಿರೋದ್ರಿಂದ ನಾನು ಹೇಳೋದನ್ನೆಲ್ಲ ಕೇಳ್ತಾರೆ. ನನ್ನ ಗಂಡನ್ನ ನನ್ನ ಅಂಗೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕಾಗಿದೆ? ನನಗೊಂದು ಅನುಮಾನ ಸರ್. ಏನು? ಪ್ರತಿ ಹುಡುಗಿರ್ ಕೆನ್ನೆ ಮೇಲೂ ಸ್ಪಾಟ್ ಇಡ್ತಿರಲ್ಲ ಯಾಕೆ? ಬ್ರೇಕು, ಪ್ರತಿಯೊಂದು ಚುನಾವಣೆದಲ್ಲೂ ಓಟ್ ಹಾಕೋದಕ್ಕೆ ಮುಂಚೆ ಬೆರಳ ಮೇಲೆ ಒಂದು ಸ್ಪಾಟ್ ಹಾಕ್ತಾರೆ ಯಾಕೆ? ನಾನ್ ಡ್ರೈವರೇ ಇರ್ಬೋದು, ನೀವ್ ಓನರೇ ಇರ್ಬೋದು, ನನಗೂ ಓಟ್ ಇದೆ, ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಒಂದ್ ಸಾರಿ ಹಾಕ್ದವ್ರು ಇನ್ನೊಂದ್ ಸಾರಿ ಹಾಕ್ದೇ ಇರ್ಲಿ ಅಂತ ತಾನೆ? ಮತ್ತೆ ಯಾಕೆ ಕೇಳಿದೆ ನಾನು ಅಷ್ಟೇ. ಇದು ಕಿತ್ತೂರ್ ರಾಣಿ ಚೆನ್ನಮ್ಮ ಜಾಗೃತ ಮಹಿಳಾ ಸಂಘದವರು ಕಳಿಸಿರೋದು. ಇದು ಸತ್ಯಸಾಯಿ ನಿಕೇತನದ ಅಧ್ಯಕ್ಷರು ಕಳಿಸಿರೋದು. ವೆರಿ ಗುಡ್. ಮುಖ್ಯಮಂತ್ರಿಗಳೇನಾದ್ರೂ ಕಳಿಸಿದಾರಾ? ಇಲ್ಲ ಮೇಡಮ್, ಅವ್ರು ಡೆಲ್ಲಿಗೆ ಹೋಗಿದಾರಂತೆ. ಅವ್ರು ಹೋದ್ರೆ ಅವ್ರ ಪಿಎಗೆ ಏನಾಗಿದೆ ಧಾಡಿ ಕಳ್ಸೋಕೆ? ಇದು ಅಭ್ಯುದಯ ಮಹಿಳಾ ಸಂಘದವರು. ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ವೈಫ್ ಭಾಮಾಮಣಿ, ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿತ್ತಂತೆ. ನಿಮ್ಗೆ ಯಾರು ಹೇಳಿದ್ರು? ಥಿಯೇಟರ್ ಹೋದ್ರದ್ದು ಒಂದು ಗಲಾಟೆ ಕಣೆ. ಕಲೆಕ್ಷನ್ ಬಿದ್ದೋಗಿತ್ತು ಮೇಡಮ್. ಅಯ್ಯೋ, ರಸ್ತೆದಲ್ಲಿ ನರ್ಪಿಳ್ಳೆ ಕೂಡ ಇಲ್ಲ. ಓ, ಎಲ್ ಟಿ ಟಿ ಇವ್ರು ನಗರ ಸೇರ್ಕೊಂಡ್ರಿಂದ ಜನಗಳು ಓಡಾಡ್ತಾ ಇಲ್ದನ ಅನುಮಾನ ಆಯ್ತು ಮೇಡಮ್. ಬ್ರೇಕು, ಯು ಶಟ್ ಅಪ್. ಅಲ್ರಿ, ನನ್ ಫಂಕ್ಷನ್ ಬರ್ಲೇಬೇಕು ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ದೆ, ಬರ್ತೀನಿ ಅಂತ ಹೇಳ್ದವರು ಯಾಕ್ರಿ ಬರ್ಲಿಲ್ಲ? ನಾನೇನಾದ್ರೂ ನಿನ್ ಕಾರ್ಯಕ್ರಮಕ್ ಬಂದಿದ್ರೆ ನಿನ್ ಕಾರ್ಯಕ್ರಮ ನಿಂತೋಗ್ಬಿಡ್ತಿತ್ತು. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ, ಇವತ್ತು ನಿನಗೆ ಸನ್ಮಾನ ನಡೆದ ಜಾಗದಲ್ಲಿ ನಾಳೆ ಸೆಂಟ್ರಲ್ ಮಿನಿಸ್ಟ್ರಿಗೆ ಸನ್ಮಾನ ಆಯ್ತಂತೆ. ಅದಕ್ಕೆ ಒಳ್ಳೆ ಮಾತಾಡಿದೆ ನೀನು. ಮೊನ್ನೆ
ತಮಿಳುನಾಡಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯ್ತಲ್ಲ, ಅವತ್ತಿಂದೀಚೆಗೆ ಯಾವುದೇ ಸೆಂಟ್ರಲ್ ಮಿನಿಸ್ಟರ್ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಮುಂಚೆ 24 ಗಂಟೆ ಆ ಜಾಗದಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ಇರಬಾರದು ಅಂತ ಸೆಂಟ್ರಲ್ ಗವರ್ಮೆಂಟ್ ಅವರು ರೂಲ್ಸ್ ಮಾಡಿದಾರಂತೆ. ಯಾಕೆ ಹೇಳು, ನಿನ್ಗೇನು ಗೊತ್ತು ಅಲ್ಲಿ ಬಾಂಬ್ ಇಟ್ಬಿಟ್ಟಿರ್ತಾರೆ ಅಂತ? ಈ ವಿಚಾರ ನನಗೆ ಗೊತ್ತಾಗಿ ಇವತ್ತು ನಿನ್ನ ಫಂಕ್ಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ತಿಳಿದು ತಕ್ಷಣ ಸಿಟ್ಟು ಬಂದು ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಗಲಾಟೆ ಮಾಡಿ ಏನು ಹುಡುಗಾಟ ಆಡ್ತಿದ್ದೀರಾ? ಯಾವತ್ ಮಿನಿಸ್ಟರ್ ಬರ್ತಾರೋ, ಇವತ್ ಬರ್ತಾರೋ, ನಾಳೆ ಬರ್ತಾರೋ, ತಿಂಗಳಲ್ಲಿ ಬರ್ತಾರೋ, 2 ತಿಂಗಳಲ್ಲಿ ಬರ್ತಾರೋ, ಇದೊಂದು ಗ್ರಂಥ, ನನ್ನ ಹೆಂಡತಿ ಬರೆದಿರ್ತಕ್ಕಂಥ ಬೃಹತ್ ಗ್ರಂಥ, ಶತಮಾನಕ್ಕೊಂದೇ ಒಂದು ಸಿಕ್ಕುವಂತ ಗ್ರಂಥ. ಈ ಕಾರ್ಯಕ್ರಮದಲ್ಲಿ ನಾಳೆ ಅದನ್ನು ಬಿಡುಗಡೆ ಮಾಡದೆ ಹೋದ್ರೆ ಕರ್ನಾಟಕ ಜನ ನಾಳೆ ಹೋರಾಟ ಮಾಡ್ತಾರೆ, ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ದಿಕ್ಕಾಪಾಲ ಆಗ್ಬಿಡ್ತಾರೆ, ಅನಾಥರ ಆಗ್ಬಿಡ್ತಾರೆ, ಇದ್ರಲ್ಲಿ ನೀವೊಬ್ರು ಸಿಕ್ಕಾಕೊಂಡ್ಬಿಡ್ತೀರ ಅಂತ ಅವ್ರ ಕೈಗಳು ಹಿಡಿದು ಕಾಲ್ ಹಿಡಿದು ಸರ್ ಯಾಕೆ ಹೇಳ್ತೀನಿ ಅದನ್ನ ಹೇಳದೆ ಇದ್ರೆ ಹಾಗೆ ಸರ್? ಏನಂದ್ರೆ ನೀವು ಕಾಲ್ ಹಿಡಿದ್ರ? ನಿನ್ನ ಅದೃಷ್ಟ ಚೆನ್ನಾಗಿತ್ತು ಕಣೆ, ಅಷ್ಟೊತ್ತಿಗೆ ಅವ್ರ ಹೆಂಡತಿ ಬಂದ್ರು, ಅವ್ರ ನಿನ್ ಫ್ಯಾನ್ ಅಂತೆ, ಇನ್ಫ್ಲೂಯೆನ್ಸ್ ಮಾಡಿದ್ರು, ಓಕೆ ಅಂತ. ಜೋರುಕಾ ಗುಲಾಮ ಅದು ನಿಮ್ ತರ ಸರ್, ಡಬ್ಬಲ್ ಓಕೆ ಅಂತ. ಅವರು ನಿನ್ ಕಾರ್ಯಕ್ರಮ ಓಕೆ ಮಾಡಿದ್ರು, ಅವ್ರ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು. ಯಾರ್ ಬಂದಿದ್ರು ಅಂತ ಹೇಳಿದ್ರಿ? ಕಮಿಷನರ್ ಹೆಂಡತಿ. ಕಮಿಷನರ್ ಹೆಂಡತಿನ? ಅಲ್ಲಿಗೆ ಬಂದಿದ್ರ? ಅವರೇ ನನ್ನ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಆಕೆ ನಿನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರ? ಎಸ್. ಆಕೆ ಬಂದಿರ್ತಾಳೆ. ಆಕೆ ಬಂದಿರ್ತಾಳೆ. ಯಾರು? ನಿನ್ ಕಾರ್ಯಕ್ರಮಕ್ಕೆ ಬಂದಿದ್ದವಳು ಕಮಿಷನರ್ ಒರಿಜಿನಲ್ ಹೆಂಡತಿ. ಆಫೀಸ್ ಹತ್ರ ಬಂದಿದ್ದವಳು ಕಮಿಷನರ್. ಅದೇ ಸ್ಟೆಪ್ನಿ ಎರಡನೇ ಹೆಂಡತಿ. ಹೌದಾ? ಹ್ಮ್. ನೀನ್ ಯಾರಿಗೂ ಹೇಳ್ಬೇಡ, ಹೆಂಗಸ್ರ ಹತ್ರ ಗುಟ್ಟು ವ್ಯಾಧಿ ರಟ್ಟು ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಪ್ಲೀಸ್ ನೀನು ಯಾರಿಗೂ ಹೇಳ್ಬೇಡ. ಪತ್ರಿಕಾ ಬ್ರೇಕು. ನಾ ಯಾರಿಗೂ ಹೇಳಲ್ಲಪ್ಪ. ಇದಕ್ಕಿದಾಗೆ ಕಾರ್ ನಿಂತಿತ್ತಲ್ಲ, ಮನೆ ಫೋನ್ ಮಾಡ್ಬೇಕು. ಅಯ್ಯೋ ಮಿಸ್ಟರ್. ಕರೆದ್ರ ಮೇಡಮ್? ನಿಮ್ ಹತ್ರ 1 ರೂಪಾಯಿ ಕಾಯಿನ್ ಇದೆಯಾ ಮಿಸ್ಟರ್? ಏನ್ ಹಾಗೆ ನೋಡ್ತಾ ಇದ್ದೀರಾ? ಇದ್ರೆ ಇದೆ ಅಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಇಲ್ಲ ಅಂತ ಹೇಗೆ ಹೇಳಿ ಮೇಡಮ್? ತೋಳಿ ಫೋನ್ ಮಾಡಕ್ಕ? ಟಿಫನ್ ಮಾಡೋಕೆ. ಕೋಪಿಸ್ಕೋಬೇಡಿ ಮೇಡಮ್, ತೋಳಿ. ಥ್ಯಾಂಕ್ ಯು. ರೋಡ್ ರಮ್ಯ ಅಲ್ಲ ಮೇಡಮ್, ನನ್ನ ಹತ್ರ ಇದ್ದಿದ್ದೆ 1 ರೂಪಾಯಿ ಕಾಯ್ನು. ನೀವು ಚಿಲ್ಲರೆ ಮಾಡಿಸ್ಕೊಡ್ತೀರ ಅಂತ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ 1 ರೂಪಾಯಿ ಇಲ್ಲದೆ ಹೋದ್ರೆ ನಾನು 5 ಕಿಲೋಮೀಟರ್ ದೂರ ನಡಿಬೇಕಾಗುತ್ತೆ ಮೇಡಮ್. ಸಾರಿ. ನಾನು ನಿಮ್ಗೆ ಕೊಟ್ಟಿದ್ದು 1 ರೂಪಾಯಿ. ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತಾನೆ ನಿಮ್ಮ ಹತ್ರ ಇಸ್ಕೊಂಡಿದ್ದು. ತಗೊಳ್ಳಿ. ಸರಿ, ನಾನು ಚಿಲ್ಲರೆ ಮಾಡ್ಸ್ಕೊಂಡು ಬರೋವರೆಗೂ ನೀವಿಲ್ಲೇ ಇರಿ. ಚಿಲ್ಲರೆ ಕೊಡ್ತೀರಾ? ತಗೊಳ್ಳಿ ಸರ್, 9 ರೂಪಾಯಿ. 9 ರೂಪಾಯಿ ಸರ್? ರೂಪಾಯಿಗೆ 10 ಪೈಸೆ ಕಮಿಷನ್, ಗೊತ್ತಾಯ್ತಾ? ಆ ಹುಡುಗಿಗೆ ನಾನು ಕೊಡಬೇಕಾದ 9 ರೂಪಾಯಿ. ನಾನು 1 ರೂಪಾಯಿ ಹೋದ್ರೆ ಪರವಾಗಿಲ್ಲ ಸರ್, ನಾನು 10 ರೂಪಾಯಿ ನಾನು ವಾಪಸ್ ಕೊಟ್ಬಿಡಿ. ಸರ್ 2 ಫೈಸ್ ಕೊಡ್ತೀರಾ? ತಗೊಳ್ಳಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್ ಸರ್. ನೀರ ಚೇಂಜ್ ಕೊಡಿ. ಚಿಲ್ಲರೆ ಗಿಲ್ಲರೆ ಏನಿಲ್ಲ, ಹೋಗ. 90 ಪೈಸೆ ಕೊಡಿ ಸರ್, ಪರವಾಗಿಲ್ಲ. ಕಾರು ಇಲ್ಲ, ಹುಡುಗಿನೂ ಇಲ್ಲ, ಅವಳಿಗೆ ದುಡ್ಡು ಹೆಂಗಪ್ಪ ತಲುಪಿಸೋದು? ಏನ್ ಮಾಡ್ಲಿ? ಯಾರ್ ನೀನು? ನಾನು ಒಳ್ಳೆ 420 ತರ ಕಾಣ್ತಾ ಇದೀಯಾ? ಜೇಬ್ನಲ್ಲಿ ಏನಿದೆ? ದುಡ್ಡು. ದುಡ್ಡ ಎಲ್ಲಿ ಹೊಡೆದೆ? ಅಲೋ ಸರ್, ನಾನು ಇಷ್ಟೇನಾ? ಪೊಲೀಸ್ ಪೊಲೀಸ್ ಪೊಲೀಸ್.
ಅಂದ್ರೆ ಇವನು ರಿಯಲ್ ಪೊಲೀಸ್ ಅಲ್ವಾ? ರಿಯಲ್ ಪೊಲೀಸ್ ಅಂದ್ರೆ ಬಂದ್ರೆ ಮೈ ಮೇಲೆ ಇರೋ ಬಟ್ಟೆ ಕೂಡ ಕಿತ್ಕೊಂಡು ಹೋಗ್ತಾನೇನು. ಅಯ್ಯೋ ಸೌಮ್ಯ, ಅಣ್ಣವ್ರ ಮನೆ ಮುಂದೆ ಹುಬ್ಳಿಯವರು ಸ್ಟ್ರೈಕ್ ಮಾಡ್ತಿದಾರಂತೆ ಕಣೆ. ಯಾಕೆ? ಅವ್ರು ಮತ್ತೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಹೌದು ಕಣೆ, ಅಣ್ಣ ಅವ್ರು ಮತ್ತೆ ಆಕ್ಟ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಏ ಮಿಸ್ಟರ್, ಒಂದ್ ರೂಪಾಯಿ ಕೊಟ್ಟಾ ಕೊಟ್ಟು ನನ್ ಹತ್ತು ರೂಪಾಯಿ ಲಪ್ಪಾಯಿಸ್ಕೊಂಡು ಹೋಗ್ಬಿಟ್ಯಾ? ನಾನ್ ಲಪ್ಪಿಸ್ಲಿಲ್ಲ ಮೇಡಮ್, ನಾನ್ ತುಂಬಾ ಕಷ್ಟಪಟ್ಟು ಚಿಲ್ಲೆ ತರೋಷ್ಟ್ರಲ್ಲಿ ನೀವೇ ಇರ್ಲಿಲ್ಲ. ಸುಳ್ಳು ಹೇಳ್ತಾ ಇದೀಯಾ? ನಾನ್ ಸುಳ್ಳು ಹೇಳ್ತಲ್ಲ ಮೇಡಮ್, ನಿಮ್ ಹೆಸರು ಅಡ್ರೆಸ್ ನನಗೆ ಗೊತ್ತಿರ್ಲಿಲ್ಲ. ಪುನಃ ನೀವು ಸಿಕ್ಕಿದಾಗ ನಿಮ್ ಹಣ ನಿಮ್ ವಾಪಸ್ ಮಾಡ್ಬೇಕಂತ ತುಂಬಾ ಜೋಪಾನಾಗಿ ಇಟ್ಕೊಂಡಿದ್ದೆ. ಆದ್ರೆ ಅವತ್ ರಾತ್ರಿನೇ ಒಬ್ಬ ಕಳ್ಳ ಪೊಲೀಸ್ ವೇಷದಲ್ಲಿ ಬಂದು ನನ್ನ ಮೋಸ ಮಾಡಿ ಹಣ ಕಿತ್ಕೊಂಡ್ಬಿಟ್ಟ. ಯು ಬ್ಲಡಿ, ಕದ್ದಿದ್ದು ಅಲ್ದೆ ಕಟ್ಟ ಕತೆ ಬೇರೆ ಹೇಳ್ತಾ ಇದೀಯಾ? ಹಳೆ ಬೆಟ್ಟ ತಗೋತಿವಿ, ಹೊಸ ಬೆಟ್ಟ ಮಾರ್ತೀವಿ. ಹಳೆ ಬೆಟ್ಟ ತಗೋತಿವಿ, ಹೊಸ ಬೆಟ್ಟ ಮಾರ್ತೀವಿ. ಹಳೆ ಬೆಟ್ಟ ತಗೋತಿವಿ, ಹೊಸ ಬೆಟ್ಟ ಮಾರ್ತೀವಿ. ಬೇಗ ಬೇಗ ಆಗೋಯ್ತು ಆಗೋಯ್ತು, ದುಡ್ಕೊಡ್ರಿ ದುಡ್ಕೊಡ್ರಿ ಬೇಗ ಬರ್ತೀವಿ. ನಾಳೆ ಮೀಟ್ ಮಾಡೋಣ. ಬಾಯ್ ಬಾಯ್ ಬಾಯ್. ಓಕೆ ಮೇಡಮ್. ಏನಿದೆ ಅವಸ್ಥೆ? ತೋಳಿ ನಿಮ್ 9 ರೂಪಾಯಿ. ಓಹ್, ಇದೇನ್ರಿ ಮೈ ಮೇಲೆ ಶರ್ಟೇ ಇಲ್ಲ? ಅದು ಈಗ ತಾನೆ ಹಳೆ ಬಟ್ಟೆ ಅಂಗಡಿಲಿ 9 ರೂಪಾಯಿಗೆ ಅದನ್ನ ಮಾರ್ಬಿಟ್ಟೆ. ಯಾಕಂದ್ರೆ ನಿಮ್ಗೆ ಕೊಡ್ಬೇಕಾದ ಹಣ ನಾನು ವಾಪಸ್ ಕೊಡದೆ ಹೋದ್ರೆ ಆಮೇಲೆ ಚಿಲ್ಲರೆ ಜನ ನನ್ನ ಕಳ್ಳ ಅಂತ ಅಪಾರ್ಥ ಮಾಡ್ಕೋತಾರೆ. ಅದರಿಂದ ನನ್ನ ಅಂತರಾತ್ಮ ಹುಚ್ಚಿನಾಯ್ತರ ನನ್ನ ಕಾಡ್ತಾ ಇರುತ್ತೆ. ಆಫ್ಟರ್ ಆಲ್ ಸ್ಮಾಲ್ ಅಮೌಂಟ್ಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಶ್ರಮ ತಗೊಂಡ್ರಿ? ಈ ಕಾಲದಲ್ಲಿ ನಿಮ್ಮಂತ ಸತ್ಯವಂತನ ನಾನೆಲ್ಲೂ ನೋಡಿಲ್ಲ. ತಗೊಳ್ಳಿ ಸೌಮ್ಯ. ಮದುವೆ ಆಗದೆ ಇರೋ ಹುಡುಗಿ 50 ವರ್ಷದ ಒಳಗಿರೋ ಗಂಡಸರ ಮೇಲೆ ಕನಿಕರ ತೋರಿಸ್ಬಾರ್ದು. ಯಾಕೆ ಮಮ್ಮಿ? ಯಾಕೆಂದ್ರೆ ಹಾಲಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಬರೋ ಹಾಗೆ ಕನಿಕರದಿಂದ ಪ್ರೇಮ, ಪ್ರೇಮದಿಂದ ಪ್ರಣಯ ಹುಟ್ಟಿ ಬರುತ್ತೆ. ಅದಕ್ಕೆ ಸಾರಿ, ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ನೀವ್ ಮಾಡ್ತೀನಿ ಅಂದ್ರು ಮಾಡಿಸ್ಕೊಳಕ್ಕೆ ನಾನ್ ಸಿದ್ಧ ಇಲ್ಲ. ನಿಮ್ ಚಿಲ್ಲರ ಕಾ ಸೆಟ್ಲ್ ಆಯ್ತಲ್ಲ, ನಾನ್ ಬರ್ತೀನಿ. ಮೈ ಮೇಲೆ ಬಟ್ಟೆ ಇದ್ದೆ ಹೇಗ್ ಹೋಗ್ತೀರಾ? ಪರವಾಗಿಲ್ಲ ರೀ, ಮಹಾತ್ಮ ಗಾಂಧಿ ಅಂತವ್ರ ಶರ್ಟ್ ಇಲ್ಲೇ ಬರೇ ಪಂಚನೆಲ್ಲ ಬದುಕಿದ್ರು. ಆಫ್ಟರ್ ಆಲ್ ನಾನ್ ಯಾರು? ಹೋಗ್ಲಿ, ಇದನ್ನಾದ್ರೂ ಹೊತ್ಕೊಂಡು ಹೋಗಿ. ಬೇಡ ರೀ. ಹಾಗಲ್ಲ ರೀ, ಮಹಾತ್ಮ ಗಾಂಧಿ ಮೈ ಮೇಲೆ ಶರ್ಟ್ ಇಲ್ದೆ ಹೋದ್ರು ಅಂಗವಸ್ತ್ರ ಹೊತ್ಕೊಂಡಿದ್ರಲ್ಲ ಹಾಗೆ. ಹೌದಾ? ಆತರ ಫೋಟೋನ ಎಲ್ಲೂ ನೋಡಿಲ್ವೇ? ಆದ್ರೂ ಇದನ್ನ ನಾನು ಹೇಗೆ ರಿಟರ್ನ್ ಮಾಡ್ಲಿ? ರಿಟರ್ನ್ ಮಾಡ್ಬೇಕಾದಿಲ್ಲ. ನನ್ನ 9 ರೂಪಾಯಿ ಜೊತೆಗೆ ನಿಮ್ 1 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ನಲ್ಲ, ಆ 1 ರೂಪಾಯಿಗೆ ನಾನು ಇದನ್ನ ಕೊಡ್ತಾ ಇದ್ದೀನಿ. ಇದೇ ಲೆಕ್ಕ ತಗೊಳ್ಳಿ. ಈ ಲೆಕ್ಕ ಒಂಥರ ಪಕ್ಕಾನೆ. ಥ್ಯಾಂಕ್ಸ್, ಬರ್ತೀನಿ. ಬಾಯ್. ನಾನ್ ನಿಲ್ಲಿಸ್ಲಿಲ್ಲ ಸರ್, ಸ್ಪಾಟ್ ಬಾಸ್ ನೇ ಬರ್ತಿದ್ದಾಗೆ ಆಟೋಮೆಟಿಕ್ ಆಗದೆ ಸ್ಟಾಪ್ ಆಗೋಯ್ತು. ಮ್ಯಾಡಮ್. ಹಲೋ ಪ್ರಗಾರ್, ನನ್ ಮಗನೇ ರಾಂಗ್ ಕನೆಕ್ಷನ್ ಮಾಡಿದ್ದೀಯಾ? ಹಾಳಾದ್ ನನ್ನ ಹೆಡ್ಲೈಟ್ ಕೈ ಕೊಟ್ಬಿಡ್ತು ಸಾರ್. ಏನ್ ಸರ್ ಕರೆದ್ರ? ಏನಿಲ್ಲ, ಅಗಲ್ ವೇಷದವ್ದಿರ್ಬೋದು, ಸ್ವಲ್ಪ ಸಹಾಯ ಮಾಡೋಣ ಅಂತ. ಗೇರ್ ಚೇಂಜ್ ಮಾಡು. ಯಾವ್ದಪ್ಪ ಇದು ಸರ್? ನಾನು ಹಗಲು ವೇಷ್ತವನಲ್ಲ ಸರ್, ಎಮ್ಮೆ ಓದಿರೋ ನಿರುದ್ಯೋಗಿ. ಹೌದಾ? ಸರಿ, ಆಫೀಸ್ ಗೊತ್ತಾಯ್ತು, ರೆಡಿ ಅಪ್ಪ ನೀನು. ನಿಲ್ಸಯ್ಯ. ಸರ್ ಸರ್, ನಿಮ್ ಆಫೀಸಲ್ಲಿ ಯಾವ್ದೊಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಏನೇ ಇದು, ಕಾರ್ ಒಳಗೆ ನುಗ್ಗಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಕೆಲಸ ಕೇಳ್ತಾ ಇದೆಯಲ್ಲ, ಸ್ವಲ್ಪ ಪ್ರಜ್ಞೆ ಇಲ್ವಾ? ನೋಡು, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕೊಂಡು ಪ್ರಜ್ಞೆ ಇಟ್ಕೊಂಡು ಬಂದು ಆಫೀಸ್ ಹತ್ರ ನೋಡು. ನೀನು
ಜವಾಬ್ದಾರಿಂದ ಟೈಪ್ ಮಾಡ್ಬೇಕಮ್ಮ. ಬರ್ಕೊಳ್ಳಿ ರೆಫರೆನ್ಸ್ ಇ ಬಾರ್ 21-22-3 ಲೈಕ್. ಎಷ್ಟು ಹೇಳಿದ್ರು ತೊಳ್ಕೊಂಡು ಒಳಗಡೆ ಬರ್ತಾ ಇದಾರೆ ಸರ್. ನಮಸ್ಕಾರ ಸರ್. ಯಾರು? ನಾನ್ ಸರ್. ನಿನ್ನೆ ದಾಖಲೆ ಸಿಕ್ಕಿ ನನ್ನ ಲವ್ ಮಾಡಿ ಅಲ್ಲ ಲೈಕ್ ಮಾಡಿ ಕೆಲಸ ಕೊಡ್ತೀನಿ ಬಾ ಅಂತ ಕರೆದ್ರಲ್ಲ. ನಾನ್ ಲೈಕ್ ಮಾಡಿದ್ದೆ ಎಷ್ಟೋ ಜನ ಕೆಲಸ ಕೊಡ್ತೀನಿ ಇದ್ರಿ, ಎಲ್ರಿಗೂ ಹೆಂಗಪ್ಪ ಕೆಲಸ ಕೊಡ್ಲಿ? ಅಲ್ಲಿ ಒಬ್ರೇಕು ಕ್ಯಾಶಿಯರ್ ಕೇಳಿ, ನೀನ್ ಇಲ್ಲಿದ್ದೀಯೇನ, ಅವ್ನ್ 1,000 ರೂಪಾಯಿ ಅವನಿಗೆ ಕೊಟ್ಕೊಳ್ಳ. ಸರ್ ನಾನು ಭಿಕ್ಷೆ ಬೇಡ ಸರ್, ಯಾವ್ದೇ ಕೆಲಸ ಮಾಡ್ದ ಅನ್ನ ತಿನ್ನದ್ ಕೊಡೋನು ಒಂದ್ ರೀತಿ ಕಳ್ತಾನೇನೆ ಅಂತ ಮಹಾತ್ಮ ಗಾಂಧಿ ಹೇಳಿದಾರೆ. ಓ ಮಹಾತ್ಮ ಗಾಂಧಿ ಭಕ್ತನ ಶಾಂತಂ ಪಾಪಂ ಶಾಬಾಷ್. ಹಾಗಾದ್ರೆ ನಿನ್ಗೆ ಏನ್ ಕೆಲಸ? ಅರೆ ಟೈಪ್ ಕೊಡ್ತಾನೆ ಕುಟ್ಟೋದು. ಓಕೆ ಇರಯ್ಯ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಓ ನೀನು ಒಬ್ಳಿದ್ಯಾ ಅಲ್ವಾ, ಕೊಡೆಯ ಇಲ್ಲ, ನೀನ್ ಏನ್ ಹುಡುಗಾಟ ಆಗೋದ್ ಕಣೆ. ಪಾಪ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ಬಾರ್ದು, ನಿನಗೆ ಬೇರೆ ಕೆಲ್ಸ. ಕಾಲ್ ಡ್ರಿಂಗ್ ಬರುತ್ತಾ? ಬರುತ್ತೆ ಸರ್. ನೀತ್ ನಾಯಿ ತರ ಇಷ್ಟು ವರ್ಷ ನಾನು ನಿಮ್ ಹತ್ರ ದುಡ್ಡಿದ್ದಕ್ಕೆ ಇವತ್ತು ನನಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಾ ಇದ್ದೀರಲ್ಲ ಸರ್. ಸರ್ ನಿಮ್ಗೆ ಸ್ಪಾಟ್ ಹುಡುಕೊಡಕ್ಕಾದ್ರೆ ನಾನು ಬೇಡವಾ ಸರ್? ಬ್ರೇಕು ಹೊಳ್ಬೇಡ, ಬೈಕ್ ಬ್ರೇಕ್ ಹಾಕು, ಬರ ಇಲ್ಲಿ, ನಾನು ನಿನ್ ಹೊಟ್ಟೆ ಮೇಲೆ ಹೊಡಿತೀನಿ. ಇಲ್ಲ ಸುಮ್ನೆ ಇರೋ ನೋಡಪ್ಪ, ನಾನು ನನ್ನ ಕೈಲಿ ಸರ್ ಕಡೆಗೆ ವಾಚ್ಮನ್ ಕೆಲಸ ಕೊಟ್ರು, ನಾನ್ ಮಾಡ್ತೀನಿ ಸರ್. ಅಭ್ಯಂತರ ಇಲ್ವಾ, ಸಂಕೋಚ ಇಲ್ವಾ, ಸರಿ ಇರಪ್ಪ. ಸರ್ ಓ ನಿನ್ಗೂ ಹೊಟ್ಟೆ ಇದೆ ಕಣೆಯ, ಸಾರಿ ಅಪ್ಪ. ಇರಪ್ಪ ನೋಡಯ್ಯ, ನೀನು ಒಬ್ನಿಗೆ ಕೆಲಸ ಕೊಡೋದ್ರಿಂದ ಎಷ್ಟೊಂದ್ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗ ಆಗುತ್ತೆ. ನಾ ಕೊಡೋದಿಲ್ಲಪ್ಪ, ನೀನ್ ಹೋಗಪ್ಪ. ನೀವು ಕೆಲಸ ಕೊಡ್ತೀನಿ ಬಾ ಅಂತ ಕರೆದು ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ ಸರ್. ಓ ನಿನಗೂ ಹೊಟ್ಟೆ ಇದೆ ಅಲ್ವಾ? ಆಯ್ತಯ್ಯ, ನಿನಗ ಒಂದ್ ಕೆಲಸ ಕೊಟ್ಬಿಡ್ತೀನಿ, ಏನು ಅಂತ ನಾಳೆ ಹೇಳ್ತೀನಿ. ಆತರ ಪಟ್ಟು ನಿಮ್ ಕೆಲಸ ಅವ್ರು ಕೊಟ್ಬಿಟ್ಟಿರ ಆಮೇಲೆ. ನೀನ್ ನಾಳೆ ಸ್ವಲ್ಪ ಜ್ಞಾಪಿಸು, ನೀವ್ ಹೋಗಪ್ಪ, ನೀನು ನಾಳೆ ಬಂದ್ರೆ ಕೊಟ್ಬಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. It is under the control of the things in the... Left or right, sir? Right. Alamma. See. ನಾನು ಬಹಳ ದಿವಸದಿಂದ ಕೇಳಬೇಕು ಅಂತಿದ್ದೆ. ಹೆಣ್ಣು ಮಕ್ಕಳು ಅಮ್ಮನವರು ನಕ್ಷತ್ರದ ಹೆಸರು ಇಟ್ಕೋತಾರೆ. ನಿನ್ ಹಾಗೆ ವೀಕ್ಲಿ, ಮಂತ್ಲಿ, ಪತ್ರಿಕೆ, ಡೈರಿ, ಪಂಚಾಂಗ, ಕ್ಯಾಲೆಂಡರ್ ಅಂತ ಯಾರು ಇಟ್ಕೊಳ್ಳಲ್ಲ. ಓ ಅದಾ? ನಮ್ಮಪ್ಪ ಒಂದ್ ದಿನಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನ್ ಹುಟ್ಟದ್ನಂತೆ. ನಮ್ಮಪ್ಪ ಆ ಪತ್ರಿಕೆ ಮೇಲಿದ ಅಭಿಮಾನದಿಂದ ನನ್ನ ಹೆಸರು ಪತ್ರಿಕೆ ಅಂತಾನೆ ಇಟ್ರಂತೆ. ಆಮೇಲೆ ನಮ್ಮಪ್ಪಂಗೆ ಮುನಿಸಿಪಾಲ್ಟಿಲ್ ಕೆಲಸ ಸಿಕ್ತು. ಸದ್ಯ ಒಳ್ಳೇದಾಯ್ತು, ನಿಮ್ಮಪ್ಪ ಮುನ್ಸಿಪಾಲ್ಟಿಲ್ ಇದ್ದಾಗಲೇ ನೀನ್ ಹುಟ್ಟುಬಿಟ್ಟಿದ್ರೆ ಮುನ್ಸಿಪಾಲ್ಟಿ ಮೇಲೆ ಅಭಿಮಾನದಿಂದ ನಿನಗೆ ತಿಪ್ಪೆ ತೊಟ್ಟಿ ಅಂತ ಹೆಸರಿಟ್ಬಿಡ್ತಿದ್ದ. ಗಲಾಟೆ ನೋಡಿ ಅಮ್ಮ ಅವ್ರ, ಈ ಪತ್ರಿಕೆನ ನೀವು ಬರ್ದಿರೋ ಪುಸ್ತಕ ಕೊಡಲ್ಲ ಅಂತಾಳೆ. ಪುಸ್ತಕ ಅಲ್ವೋ, ಗ್ರಂಥ ಗ್ರಂಥ. ಸಾರಿ ಮೇಡಮ್, ಗ್ರಂಥ ಆ ಗ್ರಂಥನ ಕೊಡು ಅಂದ್ರೆ ರೇಗಾಡ್ತಾಳೆ. ಏನೇ ಪತ್ರಿಕಾ ಹುಡುಗಾಟ ಆಡ್ತೀಯ ಅಲ್ವೋ? ಆಗ್ಲೇ ನಿನ್ಗೆ ಎರಡು ಕೊಟ್ಟಿದ್ನಲ್ಲ. ಕೊಟ್ಟಿದ್ರಿ ಮೇಡಮ್, ಅದ್ರಲ್ಲಿ ಒಂದನ್ನ ನಮ್ ಸೋದರತ್ತೆ ಮಗಳು, ಇನ್ನೊಂದನ್ನ ನಮ್ ಸೋದರ ಮಾವನ ಮಗಳು ತಗೊಂಡೋದ್ರು. ಅದನ್ನ ಓದಿ ಅದ್ಭುತವಾಗಿದೆ ಅಂತ ಕಾಗದ ಬರ್ದಿದ್ದಾರೆ ಮೇಡಮ್. ವೆರಿ ಗುಡ್. ಅಷ್ಟೇ ಅಲ್ಲ ಮೇಡಮ್, ಇವತ್ತು ದಾವಣಗೆರೆಯಿಂದ 10 ಜನ ಫ್ರೆಂಡ್ಸ್ ಬಂದ್ರು, ಅಲ್ಲಿ ನಿಮ್ ಪುಸ್ತಕ ಚೇತೆ ಗ್ರಂಥ ಬ್ಲಾಕ್ ಕೊಟ್ರು ಸಿಗ್ತಾ ಇಲ್ವಂತೆ ಮೇಡಮ್. ಬ್ಲಾಕ್? ನಿಜವಾಗ್ಲು? ಹೌದು ಮೇಡಮ್, ಒಂದ್ ಗ್ರಂಥ ಕೊಟ್ರೆ ಸಾಕು ಎಲ್ರು ಓದ್ಬಿಡ್ತಾರಂತೆ. ಒಂದ್ ಗ್ರಂಥ 10 ಜನಕ್ಕೆ ಹೇಗೂ ಆಗುತ್ತೆ? 10 ಗ್ರಂಥ ಕೊಡ್ತೀನಿ, 10 ಜನಕ್ಕೂ ಹಂಚಿಬಿಡು. ಆಯ್ತು ಮೇಡಮ್. ಪತ್ರಿಕಾ ಓಕೆ ಮೇಡಮ್. ಇನ್ನೇನ್ ಹೇಳಿದ್ರಲ್ಲ ಬಾ ಕೊಡು. ಮೈ ಲಾರ್ಡ್, ಈ ಸ್ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದೇನ್ ಬಂತು, ಪ್ರೊಸೀಡ್. ಪಿಕಪ್ ಮಾಡಲ್ವಾ ಸರ್? ಇದು ನಮ್ ಕೇಸ. ಸೂಪರ್, ಬಾಗಿಲ್ ತೆಗೆದಿದ್ದೀನಿ ಬನ್ನಿ. ಈಗ ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯ ಗೊತ್ತಾ? ಅಂದ್ರೆ ಇದಕ್ ಮೊದ್ಲು ನಾನು ಸುಂದರವಾಗಿ ಕಾಣ್ಲಿಲ್ವಾ? ಚೇಚೆ, ನಿನ್ನ ಸುಂದರಕ್ಕೆಲ್ಲ ದೃಷ್ಟಿ ತಗಲ್ಬಿಡುತ್ತೆ ಅಂತ ಈ ಚಿಕ್ಕೆ ಇಟ್ಟಿದ್ದೆ.
ದೃಷ್ಟಿ ಆಗೋಷ್ಟು ಸುಂದರವಾಗಿದ್ದೀನ. ಎಷ್ಟು ಸುಂದರವಾಗಿದ್ದೀಯಾ ಅಂದ್ರೆ ಮತ್ತೊಬ್ಬರು ಔಷಧಿ ಕೊಡದೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೋಬಹುದು, ಅಷ್ಟು ಸುಂದರವಾಗಿದ್ದೀಯಾ ಅಂದ್ರೆ ನಾನ್ ನಿಮ್ಗೆ ತುಂಬಾ ಇಷ್ಟನಾ? ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರು ಇಷ್ಟನೇ ಆಗ್ಲಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ನನ್ನ ಚರಣದಾಸಿಯಾಗಿ ಮಾಡ್ಕೊಳ್ಳಿ. ನೀನ್ ತಾಜ್ ಮಹಲ್ ನೋಡಿದ್ಯಲ್ವಾ, ಎಷ್ಟೊಂದು ಸುಂದರವಾಗಿದೆ ಅಲ್ಲ. ಬೇಕಾದಷ್ಟು ಜನ ಬಂದು ಹೋಗ್ತಾರೆ, ಆದ್ರೆ ಎಲ್ರು ಅಲ್ಲೇ ಸಂಸಾರ ಮಾಡಕ್ ಆಗಲ್ಲ ಗೊತ್ತಾ. ನೀವ್ ಇಷ್ಟೊತ್ತು ನನ್ನ ಸೌಂದರ್ಯದ ಬಗ್ಗೆ ಡೈಲಾಗ್ ಹೊಡೆದ ಸಿನಿಮಾ ಡೈಲಾಗ್ಗಳು. ಈ ಕಬಡ್ಡಿ ಆಟ ಆಡುವಾಗ ಒಬ್ಬೊಬ್ರು ಬಂದು ಕಬಡ್ಡಿ 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 ಅಂತ ಆಟ ಆಡಿದ್ರೇನೆ ಆಟಕ್ಕೆ ಮಜಾ ಸಿಕ್ಕೋದು. ಹಾಗೇನೆ ಈ ಸುಂದರವಾದ ಹುಡುಗಿ ಜೊತೆ ಆಟ ಆಡುವಾಗ ಇಂತ ಡೈಲಾಗ್ ಹೊಡೆದ್ರೇನೆ ಮಜಾ ಸಿಕ್ಕದು. ಡೋಲಿ ದುಡ್ಡು ಬೇಡ ಡಾಲೆ. ಡಾರ್ಲಿಂಗ್, ಸೌಂದರ್ಯ ನಾನು ಚೆನ್ನಾಗಿ ಅನುಭವಿಸ್ತೀನಿ ಹೊರತು ಪುರುಷಟ್ಟೆ ಅನುಭವಿಸೋದಿಲ್ಲ. ನಿಂತ್ಕೊಳ್ರಿ. ನಿಮ್ ಕಾರ್ನಲ್ಲಿ ಹತ್ತಿದ ಆ ರಂಗಿನ ರಾಟೆ ಯಾರು? ರಂಗಿನ ರಾಟೆ ಕಾರ್ನಲ್ಲಿ ಹತ್ತೋದ? ಏನ ರಂಗಿನ ರಾಟೆ ಮೇಲೆ ನಾವು ತಾನೇ ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕನ. ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಓ, ಆ ಕಾರ್ನಲ್ ಹತ್ತೋಳ? ಅವಳು ಶ್ರೀಮತಿ ಆಲೋಚನಾ ದೇವಿ. ಅವಳು ಯಾರಾದ್ರೆ ನನಗೇನ್ರಿ? ಅವಳು ನಾನ್ ನಿಮ್ ಕಾರ್ನಲ್ಲಿ ಯಾಕೆ ಹತ್ಸಿದ್ರಿ ಅಂತ. ಏನೇ ಬಾಮ ನೀನು, ಎಂತ ಅಮಾಯಕಳೆ ನೀನು. ಅವಳು ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ, ಹೈದರಾಬಾದ್ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಅದೆಲ್ಲ ಯಾಕೆ? ಇಡೀ ಕರ್ನಾಟಕಕ್ಕೆ ನಿನ್ನ ಗ್ರಂಥವನ್ನ ಸಪ್ಲೈ ಮಾಡೋ ಏಕೈಕ ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ. ಏನೋ ಅವಳು ಕಾಸರಗೋಡಿನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡ್ಬೇಕಂತೆ, ಅದು ನಿನ್ನ ಗ್ರಂಥದ ಮೂಲಕನೆ. ಹೌದಾ? ಹ್ಮ್. ಅಂದ್ರೆ ನನ್ನ ಗ್ರಂಥ ಕೇರಳ ಬಾರ್ಡರ್ ವರ್ಗೂ ಹೊರಟಾಗಿದ್ಯಾ? ಏನ್ ಕತೆ ನಿನ್ನದು, ಬರೀ ಕೇರಳ ದಾಟಿಲ್ಲ, ಅದು ಇನ್ನು ದೂರ ಸಮುದ್ರ ದಾಟಿ ಮಲೇಷಿಯೇ, ಮಣ್ಣೇಶಿಯೇ, ಕಣ್ಣೇಶಿಯೇ, ಕಲ್ಲೇಶಿಯೇ, ಅಲ್ಯುಮಿನೇಶಿಯೇ, ಹೀಗೆ ಎಲ್ಲಾ ಕಡೆ ಏರೋಪ್ಲೇನ್ ಅಲ್ಲಿ ಹಾರಾಡ್ತಾ ಇದೆ ಅದು. ಅದನ್ನೇ ತಿಳಿಸೋಗಣ ಅಂತ ಬಂದ್ಲು. ಆದ್ರೆ ಅವಳಿಗೆ ನಮ್ಮನೆ ಅಡ್ರೆಸ್ ಗೊತ್ತಿರ್ಲಿಲ್ಲ, ಫೋನ್ ನಂಬರ್ ಗೊತ್ತಿರ್ಲಿಲ್ಲ, ಕಾರ್ ನಂಬರ್ ಗೊತ್ತಿತ್ತು. ಆ ರಸ್ತೆ ಮಧ್ಯೆ ಆಕೆ ನೋಡ್ತಿದ್ದ ಹಾಗೆ ಆಟೋಮೆಟಿಕ್ ಕಾರ್ ನಿಂತೋಯ್ತು. ಲೇ, ನಿಂಗ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಿ ಕಣ. ಆಕೆನೆ ಕೈ ಮಾಡಿ ನಿಲ್ಸಿದ್ಲು, ನಾನು ನಿಲ್ಲಿಸ್ದೆ. ನಿಲ್ಸಿದ್ಮೇಲೆ ಆಕೆನ ಕಾರ್ನಲ್ಲಿ ಕುಂಡಿಸ್ಕೊಂಡು ಆಫೀಸಿಗೆ ಕರ್ಕೊಂಬಂದೆ. ಅವಳು 1111 ಗ್ರಂಥ ನನಗೆ ಬೇಕು ಅಂದ್ಲು. ಅಮ್ಮ ತಾಯಿ ಪುಣ್ಯಾದ್ಗಿತ್ತಿ, ಇರೋದ್ 111 ತಗೊಂಡೋಗು, ಮಿಕ್ಕಿದ್ದನ್ನ ಬ್ರೇಕ್ ಕೈಲಿ ಕಳಿಸ್ಕೊಡ್ತೀನಿ ಅಂದ್ರೆ ನಾನ್ ತಕ್ಷಣ ಒಪ್ಕೊಂಬಿಟ್ಟೆ. ನೋಡಿದ್ರೇನ್ರಿ, ನನ್ಗಿರೋ ಕೀರ್ತಿ ಪ್ರತಿಷ್ಠೆಗೆ ಹೊಟ್ಟೆ ಹುರ್ಕೊಂಡು ಅಸೂಯೆಯಿಂದ ನೀವು ಯಾವಳ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋದ್ರಿ ಅಂತ ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಅಯ್ಯೋ ಅಯ್ಯೋ, ಹೊಟ್ಟೆ ಕಿಚ್ಚಿನ ಹೊಟ್ಟೆ ಕೊಳ್ಳಿ, ಅವಳು ಹೊಟ್ಟೆ ಊರಿಗೆ ಹೇಳಿದಾಳೆ. ಹ್ಮ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ ರೀ, ಆಕೆ ನನಗೋಸ್ಕರ ಎಷ್ಟು ಶ್ರಮ ತಗೊಂಡಿದ್ದಾಳೆ. ಅವಳನ್ನ ಮನೆ ಕರ್ಕೊಂಡ್ ಬರ್ದೆ ಹಾಗೆ ಕಳಿಸ್ಬಿಟ್ಟಿದಿರಲ್ಲ. ಬಿಡ್ತೀರ? ನಾನು ಬಲವಂತ ಮಾಡಿ ಕರೆದೆ. ಹಗಲು ಪೂರ ಡಿಸ್ಟ್ರಿಬ್ಯೂಷನ್ ಕೆಲಸ ಅಂತೆ, ರಾತ್ರಿ ಫೋನ್ ಮಾಡ್ತೀನಿ ಅಂದ್ಲು. ಫೋನ್ ಮಾಡ್ತೀನಿ ಅಂದ್ಲ? ನಂಬರ್ ಬೆಡ್ರೂಮ್ ನಂಬರ್ ಕೊಟ್ರಲ್ಲ. ಕೊಟ್ಟೆ? ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಊಟಕ್ಕೆ. ರೆಡಿ ಮಾಡು. ಮನೆಗ್ ಬರ್ತಿದ್ದ ಹಾಗೆ ಮೇಡಮ್ ನೋರು ನಾಗರಹಾವ್ ತರ ಎಡೆ ಎತ್ತಿ ಬೂಸ್ ಅಂತೋರೆ ಅನ್ಕೊಂಡಿದ್ದೆ. ನಾಗರಹಾವನ್ನ ದೇವ್ರು ಸೃಷ್ಟಿ ಮಾಡಿದಾನೆ, ಅದನ್ನ ಆಡ್ಸೋ ನಾದಸ್ವರನ ಮನುಷ್ಯನೇ ತಾನೇ ಸೃಷ್ಟಿ ಮಾಡಿರೋದು. ನಿಮ್ಮ ಅಮ್ಮ ಅವರು ನಾಗರಹಾವ್ ಆದ್ರೆ ನಾನು ಹೊಡೆಯೋ ಡೈಲಾಗು ನಾದಸ್ವರ ಕಣು. ನೀವು ಬಿಡಿ, ದೊಡ್ಡ ಪೊಂಗಿ ಓಟ ಓಟ. ಟೈಮ್ ಎಷ್ಟೆ? 12. ಮಲಿಕೊಳ್ಳೋದಿಲ್ವಾ? ಆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರಲ್ರಿ. ಹಲೋ ಹಲೋ, ಯಾರು? ನಾನು ಶ್ರೀಮತಿ ಆಲೋಚನಾ ದೇವಿ ಮಾತಾಡ್ತಾ ಇರೋದು. ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾಮಣಿಯವ್ರನ್ನ ಸ್ವಲ್ಪ ಕರೀತೀರಾ? ನಾನೇ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾ ಮಾತಾಡ್ತಿರೋದು. ಹೌದಾ? ನಮಸ್ಕಾರ. ನಮಸ್ಕಾರ. ನಿಮ್ ಬಗ್ಗೆ ನಮ್ ಯಜಮಾನ್ರಿ ಎಲ್ಲ ಹೇಳಿದ್ದಾರೆ. ನಿಮ್ಮೂರು ತುಂಬಾ ಒಳ್ಳೆಯವರು ರೀ. ನೀವು ಎಷ್ಟು ಕಷ್ಟಪಟ್ಟವ್ರನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೀರ ಅನ್ನೋದ್ ನನಗ್ ಗೊತ್ತಿಲ್ಲ. ಮೆನಿ ಮೆನಿ ಥ್ಯಾಂಕ್ಸ್. ಹಾ, ನಾಳೆ ಖಂಡಿತ ನೀವ್ ನಮ್ಮನೆಗೆ ಊಟಕ್ ಬರ್ಬೇಕು.
ಓ ಸಾರಿ, ನಾಳೆ ಆಲ್ರೆಡಿ ಬುಕ್ಕಿಂಗ್ ಆಗ ಹೋಗಿದೆ. ಬುಕ್ಕಿಂಗ್? ಅದು ಸೌದತ್ತೆಗ್ ಹೋಗೋಕೆ ಟ್ರೈನ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ದೆ. ನೋಡಿ, ಇನ್ನೊಂದು ಸಲ ಬಂದಾಗ ಖಂಡಿತ ನಿಮ್ಮನ್ನ ಭೇಟಿ ಆಗ್ತೀನಿ. ನಾನು ನಿಮ್ಮ ಯಜಮಾನ್ರನ್ನ ತುಂಬಾ ಕೇಳ್ದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ಏನಂದ್ರೆ ಕೇಳಿಸ್ಕೊಂಡ್ರ, ನೀವೆಷ್ಟು ಒಳ್ಳೆಯವರು. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಾ? ಆ ಮಾಯಂಗನೆ ಚಾಮುಂಡೇಶ್ವರಿ ಮಾತನ್ನ ಕೇಳ್ಕೊಂಡು ನಿಮ್ ಮನ್ಸಿಗೆ ಎಷ್ಟು ನೋವು ಕೊಟ್ಬಿಟ್ಟೆ. ಇರಿ, ಈಗ್ಲೇ ಅವಳಗ್ ಫೋನ್ ಮಾಡಿ ಸರಿಯಾಗಿ ಡೋಸ್ ಕೊಡ್ತೀನಿ. ಈ ಸರಿ ರಾತ್ರದಲ್ಲಿ ಏನ್ ಡೋಸ್ ಕೊಡ್ತೀಯ ಮಾಲಕೋಬಾರ? ಬಿಸಿ ಆಗಿರುವಾಗ್ಲೇ ತಟ್ಟಬೇಕ್ರಿ. ಇರಿ. ಪ್ರದರ್ಶನ, ನೂತನ ದಂಪತಿಗಳಿಗೆ ರಸದೂಟ, ಪ್ರೇಕ್ಷಕರ ಹೃದಯ ಸ್ಪಂದಿಸುವ ಆಟ. ಈ ಪ್ರದರ್ಶನ ಕೇವಲ ದಂಪತಿಗಳಿಗೆ ಮಾತ್ರ. ಅಯ್ಯಯ್ಯೋ, ಓನ್ಲಿ ಮ್ಯಾರಿಡ್ ಕಪಲ್ಸ್ ಅಂತ ಹಾಕಿದಾರಲ್ಲೇ, ನಾವ್ ಹೇಗೆ ಹೋಗೋದು? ಯಾಕಾಗಲ್ವೇ, ಯಾರಾದ್ರೂ ಒಬ್ಬ ಬಕ್ರ ಬಾಯ್ ಫ್ರೆಂಡ್ ಅಡ್ಜಸ್ಟ್ ಮಾಡ್ಕೋ. ವೆಲ್ ಸೆಡ್. ಇಲ್ಲಿ ವಿಜಯ್ ಅವ್ರ ಮನೆ ಎಲ್ಲಿದೆ? ಯಾವ ವಿಜಯ್? ಅದೇ ಕೆಲ್ಸ ಇಲ್ವಲ್ಲ ಅವರ ಆ ಮನೆ. ಥ್ಯಾಂಕ್ ಯು. ಹಲೋ, ಏನ್ ಮೇಡಮ್ ಇದಕ್ಕಿದಾಗ ಇಲ್ಲಿ ಬಂದ್ಬಿಟ್ಟಿದೀರಾ? ನಿಮ್ ಜೊತೆ ಮಾತಾಡ್ಬೇಕು ಅಂತ ನಿಮ್ ಅಡ್ರೆಸ್ ಹುಡ್ಕೊಂಡ್ ಕಷ್ಟಪಟ್ಟು ಇಲ್ಲಿಗೆ ಬಂದ್ರೆ ಬಾಗಿಲ್ ಮರೀಲ್ ನಿಂತಿದ್ದೀರಲ್ಲ, ಹೊರಗ್ ಬನ್ನಿ. ಸಾರಿ ಮೇಡಮ್, ನಾನು ಹೊರಗ್ ಬರೋ ಸ್ಥಿತಿ ಇಲ್ಲ, ಯಾಕೆಂದ್ರೆ ನಾನು ಆದಿಮಾನ ಸ್ಟೈಲ್ ಅಲ್ಲಿ ಇದೀನಿ. ನೀವೇನ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಏನ್ರಿ ಇದು, ಮನೆಗ್ ಬಂದವ್ರನ್ನ ಒಳ ಕರಿದೆ, ಆ ಕಡೆ ತಿರುಗಿ ಅಂತ ಇನ್ಸಲ್ಟ್ ಮಾಡ್ತಿರಲ್ಲ. ಪ್ಲೀಸ್ ಮೇಡಮ್, ಸ್ವಲ್ಪ ತಿರ್ಕೊಳ್ಳಿ. ಈಗ ತಿರ್ಕೊಳ್ಳಿ. ಏನ್ರಿ ಇದು? ಅದು ನನ್ ಇರೋದ್ ಒಂದೇ ಪ್ಯಾಂಟ್ ಶರ್ಟ್, ಅದನ್ನ ಒಗಿತಾ ಇದೆ. ಅತ್ತರಿ, ನೀವ್ ಬಂದ್ ಕಾರಣ? ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಥಮ ಮಿಲನ ಅಂತ ಒಂದ್ ವೆರೈಟಿ ಪ್ರೋಗ್ರಾಮ್ ಇದೆ ರೀ. ಹೌದಾ, ಹೋಗ್ ಬನ್ನಿ. ಅಲ್ಲರಿ, ಆ ಪ್ರೋಗ್ರಾಮ್ಗೆ ದಂಪತಿಗಳನ್ನ ಮಾತ್ರ ಅಲೋ ಮಾಡ್ತಾರಂತೆ. ನಿಮ್ ಗಂಡನ ಕರ್ಕೊಂಡೋಗಿ. ನನಗಿನ್ನೂ ಮದ್ವೆ ಆಗಿಲ್ಲ ರೀ. ಹೌದಲ್ಲ, ನೀವು ಕೋಆಪರೇಟ್ ಮಾಡಿದ್ರೆ ನಾವಿಬ್ರು ಹೋಗೋಣ ಅಂತ. ಏನು, ನಾನ್ ನಿಮ್ ಗಂಡನಾಗ ಆಕ್ಟ್ ಮಾಡ್ಬೇಕಾ? ಆಗಲ್ಲ ರೀ. ನೀವೇನು ಆಕ್ಟ್ ಮಾಡೋದ್ ಬೇಕಾಗಿಲ್ಲ, ನೀವ್ ಇವ್ರ ಗಂಡನ ಅಂತ ಕೇಳಿದ್ರೆ ಎಸ್ ಅಂತ ಹೇಳಿದ್ರೆ ಸಾಕು. ತಪ್ಪು ರೀ, ಅದಕ್ಕೆಲ್ಲ ನಮ್ ಇಂಡಿಯನ್ ಸೆಂಟಿಮೆಂಟ್ ಒಪ್ಪಲ್ಲ. ಅದನ್ನ ಒಪ್ಸೋ ಜವಾಬ್ದಾರಿ ನಂದು. ಅದೊಪ್ಪಿದ್ರು ನನ್ನ ಅಂತರಾತ್ಮ ಒಪ್ಪಲ್ಲ. ಅದನ್ನೆಲ್ಲ ಮನೇಲಿ ಬಿಟ್ಟು ಬನ್ನಿ. ಅದೇ ನಾಯಿ ಮರಿನಾ ಇಲ್ಲ ಚಿಕ್ಕ ಮಗುನ ಮನೇಲಿ ಬಿಟ್ಟು ಬರೋದಕ್ಕೆ ಆಗಲ್ಲ ಅಂದ್ರೆ ಆಗಲ್ಲ. ಅಲ್ಲರಿ, ನಾನು ಆಗ್ಲಿಂದ ಹೇಳ್ತಾನೆ ಇದೀನಿ, ಒಂದ್ ಶ್ರೀಮಂತ ಹುಡುಗಿ ಬಂದು ಒಂದ್ ಚಿಕ್ಕ ಸಹಾಯ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ಇಷ್ಟಕ್ಕೆಲ್ಲ ಯಾಕ್ರಿ ಕೋಪ ಮಾಡ್ಕೋತೀರಾ? ಏನೋ ನೀವು ಕೇಳ್ತಾ ಇದೀರಲ್ಲ ಅಂತ ನಿಮ್ಗೋಸ್ಕರ ಒಪ್ಕೋತೀನಿ. ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರ್ವರಿಗೂ ವಂದನೆ, ಶೃಂಗಾರದ ಅಭಿನಂದನೆ. ಶೃಂಗಾರವು ಕತ್ತಲೆಯ ಕೋಣೆಯ ದೀಪವಲ್ಲ, ಹತ್ತು ಜನರ ಮುಂದೆ ತಪ್ಪೆಂದು ಹೇಳುವುದು ಪಾಪವೂ ಅಲ್ಲ. ಮಾನವನ ಜೀವನದಲ್ಲಿ ಶೃಂಗಾರವು ಪರಮ ಪವಿತ್ರವೆನಿಸಿದೆ. ಶೃಂಗಾರವನ್ನ ಶೃಂಗಾರವಾಗಿ ನೋಡಿದರೆ ಅದರ ಮಹತ್ವದ ಅರಿವು ಮೂಡುತ್ತದೆ. ಮಹಾಕವಿ ಕಾಳಿದಾಸ ತನ್ನ ಮೇಘ ಸಂದೇಶದಲ್ಲಿ ವಿವರಿಸಿರುವ ಶೃಂಗಾರ ಭಾವನೆಗಳು ವರ್ಣನಾತೀತ. ನವರಸಗಳಲ್ಲಿ ಶೃಂಗಾರ ರಸ
ಅತಿ ಮಹತ್ವಪೂರ್ಣವೆನಿಸಿದೆ. ಆ ಶೃಂಗಾರದ ಅನುಭವ ನೀಡಲೆಂದೇ ಈ ಕಾರ್ಯಕ್ರಮ. ಅವುಗಳಲ್ಲಿ ಬಹು ಮುಖ್ಯವಾದವುಗಳೆಂದರೆ ಪ್ರಥಮ ಮಿಲನ, ಪ್ರಥಮ ಚುಂಬನ, ಪ್ರಥಮ ಸರಸ,
ನಾನ್ಸೆನ್ಸ್. ನಿನ್ನೆ ಕಾರ್ಯಕ್ರಮಕ್ಕೆ ದಂಪತಿಗಳು ಮಾತ್ರ ಹೋಗ್ಬೇಕು ಅಂತ ಗೊತ್ತಿದ್ದು ಆ ಹುಡುಗಿನ ನೀನ್ ಯಾಕೆ ಕರ್ಕೊಂಡು ಹೋದೆ? ಸರ್, ನಾನ್ ಕರ್ಕೊಂಡು ಹೋಗಿಲ್ಲ ಸರ್, ಆ ಹುಡುಗಿನ ನನ್ನ ಕರ್ಕೊಂಡು ಹೋದ್ಲು. ಅವಳು ಕರ್ದ್ಲು ಅಂತ ನಿನ್ ಇಷ್ಟ ಬಂದ್ರ ಜೊತೆ ನೀನ್ ಓಡೋಗ್ಬಿಡೋದ? ನಾವಂಗ್ ಹೋಗ್ತೀವಾ ಸರ್? ಅದು ಹಾಗಲ್ಲ, ಆ ಹುಡುಗಿ ಕಷ್ಟಪಟ್ಟು ನಮ್ಮ ಮನೆಗೆ ಬಂದು ತುಂಬಾ ಕೇಳ್ಕೊಂಡ್ಲು. ಅಷ್ಟೊಂದ್ ಕೇಳ್ಕೊಂಡ್ಮೇಲೆ ಸಹಾಯ ಮಾಡೋದ್ ತಪ್ಪ ಸರ್? ತಪ್ಪೋ ನೆಪ್ಪೋ, ಆ ಹುಡುಗಿ ಯಾರು ಅಂತ ಗೊತ್ತಾ? ಆ ಹುಡುಗಿ ಹೆಸರು ಸೌಮ್ಯಶ್ರೀ ಅಂತ, ದೊಡ್ಡ ಶ್ರೀಮಂತರ ಮಗಳು. ಅದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ. ಆ ಹುಡುಗಿ ನಿಮ್ಗೆ ಗೊತ್ತಾ ಸರ್? ಅವಳು ನನ್ನ ಮಗಳು. ಹೌದಾ ಸರ್? ದೇವರ ನನಗೆ ಗೊತ್ತಿಲ್ಲ ಸರ್, ನಾಳೆ ಹುಡುಗಿ ಬಂದ್ರೆ ಖಂಡಿತ ಬೈಕ್ ಕಳಿಸ್ಬಿಡ್ತೀನಿ. ಲೋಕ್ ಮಿಸ್ಟರ್ ವಿಜಯ್ ಕುಮಾರ್, ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನ್ ಡಿಸ್ಮಿಸ್ ಮಾಡ್ತೀರಾ ಸರ್? ಹಾಗೆ ಮಾಡ್ಬೇಡಿ ಸರ್, ನಾನ್ ತುಂಬಾ ಒಳ್ಳೆ ಹುಡುಗ. ನಿಂದೇನೆ ಗೊತ್ತಾಯ್ತಲ್ಲ, ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿ ಸರ್. ನೋಡೋದಿಲ್ಲ. ಓಲಿ ಓದಿ ಸರ್. ಓದೋದಿಲ್ಲ. ನಾನು ಓದ್ತೀನಿ ಕೇಳಿ ಸರ್. ದಿಸ್ ಇಸ್ ಸರ್ಟಿಫೈಡ್ ದಟ್ ನಂಜನಗೂಡು ವಿಜಯ್ ಕುಮಾರ್ ಸನ್ ಆಫ್ ನಂಜನಗೂಡು ನಾಗಪ್ಪ. ಸ್ಟಾಪ್ ಇಟ್ ಸರ್. ನಂಜನಗೂಡು ನಾಗಪ್ಪ. ನಾಗಪ್ಪ ನಮ್ಮಪ್ಪ. ನಿಮ್ಮಪ್ಪ? ನಾಗಪ್ಪ, ನಾನು ತುಂಬಾ ಬಡತನದಲ್ಲಿದ್ರು, ಒಬ್ರಿಗೊಬ್ರು ಪ್ರಾಣವಾಗಿದ್ವಿ, ಒಬ್ರು ಕಣ್ಣೀರು ಇನ್ನೊಬ್ರು ಒರೆಸ್ತಾ ಇದ್ವಿ, ಒಬ್ರು ಅನ್ನಾನ ಇಬ್ರು ಹಂಚ್ಕೊಂಡ್ ತಿಂತಾ ಇದ್ವಿ. ಏನೋ ಅದೃಷ್ಟವಶಾತ್ ನಾನು ದೊಡ್ಡ ಶ್ರೀಮಂತನಾಗ್ಬಿಟ್ಟೆ. ಆದ್ರೂ ನಾನು ಅವನಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಕಣೋ. ಯಾಕೆ ಸರ್? ಯಾಕೆಂದ್ರೆ ನಾನು ಅವನಿಗೆ ಸಹಾಯ ಮಾಡ್ಬೇಕು ಅನ್ನೋದ್ರೊಳಗಾಗಿ ಆತ ತೀರೋಗ್ಬಿಟ್ಟ. ಜೊತೆಗೆ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದೀನಿ, ಎಲ್ಲಿದ್ದೀನಿ ಅಂತ ಗೊತ್ತಿದ್ರು ಒಂದೇ ಒಂದು ದಿವಸ ಒಂದು ರೂಪಾಯಿ ಕೈ ಚಾಚದಕ್ ಬರ್ಲಿಲ್ಲ ಕಣೋ. ಯಾಕ್ ಗೊತ್ತಾ? ಆತ್ಮಾಭಿಮಾನಿ, ಆತ್ಮಾಭಿಮಾನಿ. ಹೋಗ್ಲಿ ಬಿಡಿ ಸರ್, ವಿಜಯ್ ಕುಮಾರ್ ನಿಮ್ ಸ್ನೇಹಿತನ ಮಗ ಅಂತ ಗೊತ್ತಿಲ್ಲದೆ ಅವನಿಗೆ ಕೆಲಸ ಕೊಟ್ಟು ಆಶ್ರಯ ಕೊಟ್ಟಿದ್ರಲ್ಲ ಸರ್. ಆತರ ಸಹಾಯ ಯಾರ್ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಮಾಡ್ತಾರೆ ಕಣೋ. ಆದ್ರೆ ಇಷ್ಟು ದೊಡ್ಡ ಶ್ರೀಮಂತನಾಗಿ ನನ್ನ ಗೆಳೆಯ ನಾಗಪ್ಪನಿಗೆ ನಾನು ಸಹಾಯ ಮಾಡಿ ನನ್ನಂತ ಸಿಗ್ತಾರಕ್ಕಾಗ್ಲಿಲ್ವೇ? ಓಕೆ ಓಕೆ, ಅವ್ರ ಮಗ ವಿಜಯ್ ಕುಮಾರ್ ನನ್ ಕೈ ಸಿಕ್ಬಿಟ್ಟಿದ್ದಾನೆ. ಮೈಡಿಯರ್ ಬಾ ವಿಜಯ್, ಯೋಚನೆ ಮಾಡೋಣ. ನಾನು ನನ್ನಂತಸ್ತಿಗೆ ನನ್ನ ಸಮಕ್ಕೆ ನಿನ್ನನ್ನು ತಂದೆ ತರ್ತೀನಿ, ತಂದೆ ತರ್ತೀನಿ. ಥ್ಯಾಂಕ್ ಯು ಸರ್. ಏನ್ ಚಾಮುಂಡೇಶ್ವರಿ ಅವರೇ, ಈ ಹಾರ ಈ ಚಪ್ಪಾಳೆ ಏನ್ ವಿಶೇಷ? ತೆಗಿಬಿಡಿ ತೆಗಿಬಿಡಿ. ಅಮ್ಮವರೇ, ನೀವು ಹೆಂಡತಿರೇ ಹುಷಾರ್ ಅನ್ನೋ ಪುಸ್ತಕ ಪ್ರಿಂಟ್ ಮಾಡಿದ? ಪುಸ್ತಕ ಅಲ್ಲ, ಗ್ರಂಥ. ಗ್ರಂಥ? ಸರಿ ಸರಿ. ಆ ಮಹಾನ್ ಗ್ರಂಥನ ಬರೆದಾಗ ನಾನು ಬಹಳ ಅಗ್ಗ ಅಂತ ಲೆಕ್ಕ ಹಾಕಿದ್ದೆ. ಆದ್ರೆ ಶ್ರೀಲಂಕಾ, ಪಂಜಾಬ್, ಕಾಶ್ಮೀರ ಮುಂತಾದ ಹಿಂಸಾಚಾರ ನಡೆಯ ಕಡೆಗಳಲ್ಲೆಲ್ಲ ನಿಮ್ ಪುಸ್ತಕನ ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅದ್ರ ಆನಂದ ತಡ್ಕೊಳ್ಳಾರ್ದೆ ಏನೋ ನನ್ನ ಕೈಲಾದ ಚಿಕ್ಕ ಸನ್ಮಾನ ಮಾಡಿದೆ ಅಷ್ಟೇ. ನಿಮ್ಮಿಬ್ರು ಅನ್ಯೋನ್ಯತೆ ನೋಡಿದ್ರೆ ನೀವ್ ಯಾಕೆ ಬೀಗರಾಗ್ಬಾರ್ದು ಅನ್ಸುತ್ತೆ ನನಗೆ. ಶ್ರೀಮತಿ ಚಾಮುಂಡೇಶ್ವರಿ ಅವರೇ, ನೀವು ನನಗೆ ಹಾರ ಹಾಕಿ ಹೊಗಳದಾಗ್ಲೇ ನನ್ಗೆ ಅರ್ಥ ಆಯ್ತು ನೀವು ನನ್ನ ಬೀಗಿತಿ ಆಗೋಕೆ ಹೊಂಚ್ ಹಾಕ್ತಾ ಇದ್ದೀರಾ ಅಂತ. ಐ ಆಮ್ ಸಾರಿ, ನಾನೆಂದು ಹಾಗೆ ಯೋಚಿಸಿದವಳಲ್ಲ. ಏನೋ ಮಂಗಳ ಅವ್ರಿಗೆ ಹಾಗನ್ಸಿರ್ಬಹುದು ಅಂದಿದ್ದಾರೆ. ಮಂಗಳ ಅವರೇ ಹೇಳಿದ್ರು ಇಲ್ಲ ನೀವೇ ಅವ್ರ ಕೈಲಿ ಹೇಳಿಸಿದ್ರು ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನೀವು ನನ್ನ ಬೀಗಿತಿ ಆಗೋದಕ್ಕೆ ನಿಮ್ ಸ್ಟೇಟಸ್ ಏನು, ನನ್ನ ಸ್ಟೇಟಸ್ ಏನು ಅಂತ ಒಂದು ಸಲ ಆಲೋಚನೆ ಮಾಡಿದಿರಾ? ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ಯಾವ್ದ್ರಲ್ಲೂ ನಾನು ನಿಮ್ಗೇನು ಕಮ್ಮಿ ಇಲ್ಲ. ಹಾ ಗೊತ್ತು ಗೊತ್ತು. ಅದು ಅಲ್ಲದೆ ನಿಮ್ ಯಜಮಾನ್ರು ಒಬ್ಳು ಕ್ಯಾಬ್ರೆ ಡಾನ್ಸರ್ ಜೊತೆ ಚಕ್ಕಂದ ಆಡ್ತಾ ತಿರುಗ್ತಿದ್ದಾಗ ಅವಳಗ್ 1 ಲಕ್ಷ ರೂಪಾಯಿ ಕೊಟ್ಟು ಬಿಡಿಸ್ಕೊಂಡಿದ್ದು ಕೂಡ ಎಲ್ರಿಗೂ ಗೊತ್ತು. ಅದ್ಯಾವತ್ತೂ ಆಗೋದ್ ವಿಷಯ ತಾನೇ? ಯಾವತ್ತೂ ಆಗೋಗಿರ್ಬೋದು, ಆದ್ರೂ ಕೂಡ ಆಗಿದೆ ಅಲ್ವಾ? ನಿಮ್ ಎದೆ ಮೇಲೆ ಒಂದು ಮಚ್ಚೆ ಇದೆ, ಅದು ನಿಮ್ ಜೊತೆನೆ ಬೆಳೀತಾ ಹೋಗುತ್ತೆ ಹೊರತು ಅಳಿಸ್ ಹೋಗಲ್ವಲ್ಲ. ಅಂದ್ರೆ ಯಾವ ಮಚ್ಚೆ ಇಲ್ದೆ ಇರೋನ್ಗೆ ನಿಮ್ ಮಗಳನ್ನು ಕೊಡ್ತೀರಾ? ಬೈ ಆಲ್ ಮೀನ್ಸ್. ನನ್ನ ತಂದೆ ನನ್ನನ್ನ ಶ್ರೀರಾಮಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನನಗ್ ಬರೋ ಅಳಿಯ ಕೂಡ ಅಂಥ ಉತ್ತಮನಾಗೇ ಇರ್ಬೇಕು. ಹಾಗಾದ್ರೆ ನನ್ನ ಮಗನಲ್ಲಿ ಆ ಗುಣ ಇಲ್ಲ ಅಂತೀರಾ? ತಾಯಿಯಂತೆ ಮಗಳು, ತಂದೆಯಂತೆ ಮಗ. ಸರಿ, ಆಸ್ತಿಗೆ ಆಸ್ತಿ, ಗುಣಕ್ಕೆ ಗುಣವಂತನಾದ ಅಳಿಯ ಅದ್ಯಾವನ್ ಸಿಗ್ತಾನೋ ನಾನು ನೋಡ್ತೀನಿ. ನೀವೇನ್ ವ್ಯಂಗ್ಯ ಮಾಡ್ಬೇಕಾಗಿಲ್ಲ. ಆಸ್ತಿ ಪಾಸ್ತಿ ಇಲ್ದೇ ಇರೋ ಒಬ್ಬ ಅನಾಥ ಗುಣವಂತ ಹುಡುಗನ ಹುಡುಕ್ತೀನಿ, ಅವನಿಗೆ ಅಂತ ಒಂದು ಸ್ಟೇಟಸ್ ಕಲ್ಪಿಸ್ಕೊಡ್ತೀನಿ. ಅವನ್ನ ನನ್ನ ಅಂಗೈ ಮುಷ್ಟಿಲಿ ಹೇಗೆ ಇಟ್ಕೋತೀನಿ ಅಂತ ನೀವೇ ನೋಡ್ತೀರಂತೆ. ನೀನು ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿರೋದು ಚೆನ್ನಾಗೇ ಇದೆ ಕಣೆ.
ಆದ್ರೆ ನಮ್ಗೆ ಇಟ್ರು ಬೋನ್ ಬೇಕು, ಮಾಲಿಶ್ ಮಾಡೋನ್ ಬೇಕು, ಟೈಪಿಸ್ಟ್ ಬೇಕು ಅನ್ನೋ ಹಾಗೆ ವರ ಬೇಕು ಅಂತ ಪೇಪರ್ಗೆ ಹಾಕ್ಸೋದು ನಮ್ ಸ್ಟೇಟಸ್ ಕಡಿಮೆ ಆಗುತ್ತೆ ಕಣೆ. ಏನು ಕಡಿಮೆ ಆಗೋದಿಲ್ಲ ರೀ, ನಮ್ ಅಡ್ವರ್ಟೈಸ್ಮೆಂಟ್ ನೋಡಿ ತುಂಬಾ ಜನ ಅಪ್ಲೈ ಮಾಡ್ತಾರೆ, ಅದ್ರಲ್ಲಿ ನಮ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇನೋ ಸರಿ, ನಾವು ಪೇಪರ್ ನಲ್ಲಿ ಹಾಕ್ಸಿದ್ರೆ ನಮ್ ಮಗಳಿಗೆ ಏನೋ ಲೋಪ ಇರ್ಬೋದು ಅಂತ ಯಾರು ಅಪ್ಲೈ ಮಾಡದೇ ಇದ್ರೆ. ಅಬ್ಬಾ ಬಾಯ್ ಬಿಟ್ರೆ ಸಾಕು, ಬರೀ ಅನುಮಾನ ಅಪಶಕನದ ಮಾತೇ ಆಡ್ತಿರಲ್ರಿ. ನೋಡಿ ನಾನಂತೂ ಈ ತೀರ್ಮಾನಕ್ಕೆ ಬಂದಿದ್ದೀನಿ, ದಟ್ಸ್ ಆಲ್. ನೀನ್ ದಟ್ಸಾಲ್ ಅಂದ್ರೆ ದಟ್ಸಾಲೆ ಲೇ, ಆದ್ರೆ ಆ ವರನ್ ಇರ್ಬೇಕಾದ ಯೋಗ್ಯತೆ ಅರ್ಹತೆ ಏನು ಅಂತಲ್ಲ ಆದ್ರೂ ಯೋಚನೆ ಮಾಡಿದೀಯಾ? ಅದು ಪಾಯಿಂಟ್. ಪತ್ರಿಕೆ ಎಸ್ ಮೇಡಮ್. ವರ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು, ಆಸ್ತಿ ಪಾಸ್ತಿ ಏನು ಇಲ್ದಿರೋ ಅನಾಥನಾಗಿರ್ಬೇಕು. ಕೇರಾ ಫುಟ್ಪಾತ್ ಮೇಲೆ ಇರೋರೆಲ್ಲ ಬಂದಿಲ್ಲ ಜಾಂಡ ಊರ್ಬಿಡ. ನೀವು ನನ್ನ ಮದುವೆ ಆಗುವಾಗ ಕೇರಾ ಫುಟ್ಪಾತ್ ತಾನೆ? ನೀನ್ ಬರ್ಕೇಳಮ್ಮ, ಏ ನಿನ್ ಇಡೀ ಜೀವನದಲ್ಲಿ ನನ್ ಫ್ಲಾಶ್ ಬ್ಯಾಕ್ ಬಿಟ್ಟು ನೀನು ಜ್ಞಾಪಕ ಬರೋದಿಲ್ಲ. ವರ ಸ್ವಚ್ಛವಾದ ಚರಿತ್ರೆ ಉಳ್ಳವನಾಗಿರ್ಬೇಕು. ನೀವು ಪರೀಕ್ಷೆ ಮಾಡ್ತಾ ಸರ್, ನೀವೆಲ್ಲಿ ನಾನೆಲ್ಲಿ? ನೀನು ಮನುಷ್ಯನೇ ನಾನು ಮನುಷ್ಯನೇ. ನೋಡು ಆ ಪ್ರಾಣ ಎರಡು ಗಂಟೆ ಕಾಲ ಕೂತ್ಕೊಂಡು ನೋಡೋ ಸಿನಿಮಾಕ್ಕೆ ಸೆಲೆಕ್ಟ್ ಮಾಡಿ ಅವ್ರಿವ್ರನ್ನ ಕೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿ ನೋಡ್ಕೊಂಡು ಬರ್ತೀವಿ. ತಾಯೋ ತನಕ ನನ್ನ ಮಗಳ ಜೊತೆ ಸಂಸಾರ ಮಾಡೋ ಅಳಿನ್ ಸೆಲೆಕ್ಟ್ ಮಾಡೋದ್ರಲ್ಲಿ ನಾನ್ ತಪ್ಪು ಮಾಡ್ತೀನಾ? ನನ್ನ ಅಳಿನಾಗೋದಕ್ಕೆ ಸರ್ವ ಲಕ್ಷಣಗಳು ನಿನ್ನಲ್ಲಿರೋದ್ರಿಂದಾನೆ ಅಪ್ಲಿಕೇಶನ್ ಹಾಕು ಅಂತ ಹೇಳ್ತಾ ಇದ್ದೀನಿ. ನೀವ್ ಹೇಳೋ ಎಲ್ಲಾ ಅರ್ಹತೆಗಳು ನನ್ನಲ್ಲಿದ್ರು, ಸ್ವಚ್ಛವಾದ ಚರಿತ್ರೆ ಇಲ್ವೇನಂತ ನನಗೆ ಅನುಮಾನ ಆಗುತ್ತೆ. ಚರಿತ್ರೆ ಸ್ವಚ್ಛವಾಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸ್ಪಾಟ್ ಗಳಿವೆಯೇನೋ? ಹೌದು, 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9:09:09 ನಮ್ ಹೌಸ್ ಓನರ್ ಮಗಳು ಸುಜಾತಾನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಅದರಿಂದ ಆಚೆ ಮುಂದುವರೆದಿಲ್ಲ ತಾನೆ? ಅದಕ್ಕೆ ಅವಕಾಶ ಆಗ್ಲಿಲ್ಲ, ಯಾಕೆಂದ್ರೆ ಅವತ್ ರಾತ್ರಿನೇ ನನ್ನ ಆ ಮನೆಯಿಂದ ಒದ್ದೋಡಿಸ್ಬಿಟ್ರು. ಅಷ್ಟಕ್ಕೆಲ್ಲ ಮನೆ ಮುಳುಗೋಗುತ್ತಾ? ಏನೋ ಅಕಸ್ಮಾತ್ ನಡೆದೋಯ್ತು ಅಂತ ಗಪ್ಚುಪ್ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿದ್ರಾಯ್ತಪ್ಪ. ದೊಡ್ಡದಾಗ ಬಿರುದು ಬಂದವರು ಬ್ಯಾಂಡ್ ಸಮೇತ ಊರೆಲ್ಲ ಮೆರವಣಿಗೆ ಮಾಡ್ಕೋತಾರಲ್ಲ, ಆ ತರ ಪಬ್ಲಿಕ್ ಆಗಿ ಹೇಳ್ಕೊಳಕ್ ಆಗತ್ತಾ? ಮಿಸ್ಟರ್ ವಿಜಯ್, ನಾನ್ ಮಾಡಿರೋದ್ರಲ್ಲಿ ಹೋಲ್ಸಿದ್ರೆ ನಿಂದೇನು ಇಲ್ವೇ ಇಲ್ಲ. ಅದೇನೋ ನಿಜ, ನಿಮ್ದೇನು ತಪ್ಪೇ ಇಲ್ಲ. ಈ ಅಪ್ಲಿಕೇಶನ್ಗೆ ಸೈನ್ ಹಾಕು. ಹಾ, ಕೆಲಸದಲ್ಲಿ ಕೆಲಸ ಸಾರ್. ಈ ಗ್ರಂಥದ ಬಗ್ಗೆ ಅವ್ರು ಸ್ವಲ್ಪ ಹೇಳಿ. ಹೌದಲ್ಲ ವಿಜಯ್, ಈ ಗ್ರಂಥ ನನ್ನ ಹೆಂಡತಿ ಬರೆದಿರೋದು, ಮಹಾನ್ ಗ್ರಂಥ, ಹೆಂಡತಿರೇ ಉಷಾ, ಇದನ್ನ ರಾಮಾಯಣ ತರ ಪಾರಾಯಣ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ನೀನ್ ಸೆಲೆಕ್ಟ್ ಆಗ. ಇದನ್ನ ಇವತ್ತನೇ ನೋಡ್ತಾ ಇದೀನಿ, ಪಾರಾಯಣ ಮಾಡಿದೀನಿ ಅಂತ ಸುಳ್ಳು ಹೇಳ್ಬೇಕಾ? ನಾನ್ ಹೇಳಲ್ಲ ಸರ್. ಊರಡೆ ಬಿಡೋದಕ್ಕೂ ಹೇಳ್ಕೊಡಕ್ ಒಬ್ರು ಬೇಕಾ? ಬಾಯಿಗೆ ಬಂದದನ್ನ ಹೊಗೆ ಬಂಡಿತರ ಬುಸ್ ಅಂತ ಹೊಗೆ ಬಿಡೋ ತಾನೆ. ಸುಳ್ಳು ಹೇಳೋದಕ್ಕೆ ಯಾಕೆ ಸಂಕಟ ಪಡ್ತಾ ಇದೀಯಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಗಾದೆನೇ ಇದೆ. ಅದ್ರಲ್ಲಿ 999 ಸುಳ್ಳು ಇವ್ರದೇ ಇರುತ್ತೆ. ನುಳಿದಿರೋ ಒಂದೇ ಒಂದು ಸುಳ್ಳು ಹೇಳ್ಬೇಕಾಗಿರೋದೇನು? ನನ್ನ ಹೆಂಡತಿ ಬರೆದಿರೋ ಬೃಹತ್ ಕಥೆ ಹೆಂಡತಿರೇ ಉಷಾನ್ ಪಾರಾಯಣ ಮಾಡಿದ್ದೀನಿ ಅಂತ ಹೇಳಿ ಅವಳಿಗೆ ಒಪ್ಸೋದು ಅಷ್ಟೇ ಸರ್. ದಿಸ್ ಇಸ್ ಮೈ ಆಲ್ ರೈಸ್. ಅದ್ರ ಒಂದು ಕಂಡೀಷನ್. ಏನು? ಮದುವೆ ಆದ್ಮೇಲೆ ಅತ್ತೆ ಹತ್ರ ಎಲ್ಲ ನಿಜನ ಹೇಳ್ಬಿಡ್ತೀನಿ, ಅದಕ್ಕೆ ನೀವು ಬೇಡ ಅಂದ್ಬಾರ್ದು. ಓ, ನೀವ್ ಯಾಕೆ ಸರ್ ಬೇಜಾರು ಮಾಡ್ಕೊಂತೀರಾ? ಮದುವೆ ಆದ್ಮೇಲಂತೆ ಹೂ ಅಂದ್ರೆ 6 ತಿಂಗಳ ಆಯುಸ್ ಜಾಸ್ತಿ. ನೀವು ಹೂ ಅನ್ನಿ, ಅವ್ರು ಒಪ್ಕೊಂಡಾಯ್ತು. ನೀವು ಕೊಡಿ, ನೀವು ಸೈನ್ ಮಾಡಿ ಸರ್, ಪೆನ್ ಕೊಡಿ. ಏನಿದು ಅಮ್ಮ ಅವ್ರ ಪುಸ್ತಕ ಗ್ರಂಥಗಳನ್ನೆಲ್ಲ ಹಳೆ ಪೇಪರ್ ಅಂಗಡಿ ತೂಕಕ್ಕೆ ಹಾಕಕ್ ಹೋಗ್ತಾ ಇದೇನೋ? ಅಲ್ಲ ಸರ್, ಚಿಕ್ಕಮ್ಮನವರ ಸ್ವಯಂವರಕ್ಕೆ ರಾಜ್ಕುಮಾರ್ ಕಳಿಸಿರೋ ಅಪ್ಲಿಕೇಶನ್. ಒಂದು ಮೂಟೆನಾ? ಒಂದು ಮೂಟೆ ಯಾಕೆ ಸರ್, 99 ಮೂಟೆ ಕಳಿಸಿದ್ರು. ಅದರಲ್ಲಿ ಮೇಡಮ್ನವರು ಹಗಲು ಒಂದೆ ರಾತ್ರಿ ಒಂದೆ ಊಟ ಇಲ್ಲದೆ ತಿಂಡಿ ಇಲ್ಲದೆ ನಿದ್ರೆ ಇಲ್ಲದೆ ಅಂದ್ರೆ ನಿದ್ರೆನು ಮಾಡಕ್ಕಾಗದೆ ಫಿಲ್ಟರ್ ಮಾಡಿ 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 ಈ ಒಂದು ಮೂಟೆ ಇಳಿಸಿದ್ದಾರೆ ಸರ್. ಸರ್, ಮೇಡಮ್ನವ್ರು ಆರ್ಡರ್ ಮಾಡಿದ್ದಾರೆ, ಇದರಲ್ಲಿ ಒಂದು 10 ಅಪ್ಲಿಕೇಶನ್ ನೀವೇ ಸೆಲೆಕ್ಟ್ ಮಾಡ್ಬೇಕಂತೆ ಸರ್. ನಾನಾ? ಹಾಂ.
ಎಂಟು ಹುಡುಗರನ್ನ ಇಂಟರ್ವ್ಯೂ ಮಾಡಾಯ್ತು, ಒಬ್ಬ ಯೋಗ್ಯನೂ ಸಿಗ್ಲಿಲ್ವಲ್ರಿ. ಹ್ಮ್, ಈ ತರ ಇಂಟರ್ವ್ಯೂ ಮಾಡಿದ್ರೆ ಬರೋರೆಲ್ಲ ಥರ್ಡ್ ಕ್ಲಾಸ್ ಗಿರಾಕಿಗಳೇ ಅಂತ ನಾನು ಮೊದ್ಲೇ ಹೇಳಿದ್ದೆ. ನೋಡಿ ನೋಡಿ, ಈಗಾಗ್ಲೇ ಈ ಮಾತನ್ನ ನೀವು ನಾಲ್ಕನೇ ಸಾರಿ ಹೇಳ್ತಿದ್ದೀರಾ. ನಿಮ್ಮ ಇನ್ನೂ ಇಬ್ರು ಇದಾರೆ ಕಣೆ, ಯಾಕಂಗ್ ಬಡ್ಕೋತಿದ್ದೀರಾ? ಆಹಾ, ಇನ್ನು ಬರೋ ಇಬ್ರು ಕೂಡ ತಲೆ ಮಾಸದವ್ರೆ. ಅಂದ್ರೆ ನಾನ್ ಇಂಟರ್ವ್ಯೂ ಕರೆದಿರೋರೆಲ್ಲ ತಲೆ ಮಾಸದವ್ರು ಅಂತ ನಿಮ್ಮ ಅಭಿಪ್ರಾಯನಾ? ಲೋ ಬ್ರೇಕು, ನಂಬರ್ ನೈನ್ ಕರೆಯೋ. ಎಸ್ ಮೇಡಮ್, ನಂಬರ್ ನೈನ್. ನಂಬರ್ ನೈನ್ ಅಂದ್ರೆ ನೀನೇನಾ? ಅಕ್ಕ ಹಿಂಗೆ, ಅಣ್ಣ ಹಿಂಗೆ, ನನ್ನ ನಮಸ್ಕಾರ. ಅದ್ಗೆ ನಿಂಗೂ ಒಂದು ನಮಸ್ಕಾರ ಸಾಕೋ. ಇಣಿ ಹಾರಿಸಿದ್ದು ಕಣೆ. ಅಲ್ಲಲ್ಲ, ನಾನೇನು ತಪ್ಪು ಮಾಡ್ಬಿಡ್ತೀನಿ ಅಂತ ಕಂಪ್ಯೂಟರ್ ಫೀಡ್ ಮಾಡಿ ಹೇಳದೆ ಅದೇ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ. ಓ, ಏನೇ ನಂಬರ್ ನೈನು, ನಿನಗೆ ಇಂಟರ್ವ್ಯೂ ಕಾರ್ಡ್ ಕಳ್ಸಿದ್ದು ಅಥವಾ ಬೇರೆಯವ್ರ ಕಾರ್ಡ್ ತಗೊಂಬಂದಿದ್ಯೋ? ಅವೇ, ನೀವ್ ಹಿಂಗೆ ಅನುಮಾನ ಪಡ್ತೀರಿ ಅಂತಾನೆ. ನಾನು ಕಾರ್ಡ್ ತಕ್ಕ ಬಂದಿದ್ದೀನಿ ನಂದ. ನೋಡಕ್ಕೆ ನೋಡೋದೇನ್ ಬೇಕಾಗಿಲ್ಲ. ನೀನು ನಿಜವಾಗ್ಲು ಪೋಸ್ಟ್ ಗ್ರಾಜುಯೇಟೇನಾ? ಹೋಗಕ್ಕಯ್ಯ, ಊರವರೆಲ್ಲ ನಿಂತಾರನೆ ಕೇಳ್ತಾರೆ ಅಂತ ನಾನು ಸರ್ಟಿಫಿಕೇಟ್ ನ ಯಾವಾಗ್ಲೂ ಫೈಲಲ್ಲೇ ಮಾಡಿಕೊಂಡು ಓಡಾಡ್ತೀನಿ. ಬೇಕಾದ್ರೆ ನೋಡು ಸಾಕು ಮುಚ್ಚಕ. ನನ್ನ ಹೆಂಡತಿಗೆ ಯಾವ ಶ್ರಮನು ಕೊಡಬಾರ್ದು ಅಂತ ಅವಳನ್ನ ಮಲ್ಲಿಗೆ ಅವನಂಗೆ ನೋಡ್ಕೋಬೇಕು ಅಂತ ನಾನು ಹೋಮ್ ಸೈನ್ಸ್ ಕೂಡ ಪಾಸ್ ಮಾಡ್ಕೊಂಡಿದೀನಿ. ಹಂಗಾರ ನೀನ್ ಹೋಮ್? ಎಲ್ರಿಗಿಂತ ಇವನೇ ಬೆಟರ್ ಆಗಿದಾನಲ್ಲ. ನೀವು ಬೇಕಾಗಿರೋದು ಜವಾನ್ ಆಗಿ ಮನೇಲಿ ಬಿದ್ದಿರೋ ಅಳಿಯ ತಾನೆ. ವಾಟ್ ಯು ಮೀನ್? ಆಕಯ್ಯೋ, ನಿನ್ ಮಗಳ ಮೈ ಅಳಗಾಡ್ದಂಗೆ ಸಂದಾಗೆ ನೋಡ್ಕಂತೀನಿ ಅಂತ ಪತ್ರ ಬರ್ಕೊಟ್ಟೇನು. ಅಕ್ಕನೋ ಚಕ್ಕನೋ ಹೋಗ ಆಚೆ. ಅಲ್ಲ, ನಿಮ್ ಮಗಳಿಗೆ ಇವನ್ನೇ ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು. ಗಂಡಸನ್ನ ಕರ್ಕೊಂಬಂದ್ರೆ ನಿಮ್ ತಲೆ ಮೇಲೆ ಕೂತ್ಕೋಬಹುದು. ಹಾಗೂ ಹೀಗೂ ಇಲ್ದೇ ಇರೋ ಈ ಅರೆ ಬರೆಯವನಾದ್ರೆ ನಿಮ್ಗೆಲ್ಲ ವಿಷಯದಲ್ಲಿ ಸರಿ ಹೋಗ್ತಾನಲ್ವಾ? ಯು ಆರ್ ಟಾಕಿಂಗ್ ನಥಿಂಗ್ ಬಟ್ ನಾನ್ ಸೆನ್ಸ್. ಬಾಮಾ ಬಾಮಾ, ಇಂಟರ್ವ್ಯೂ ಬೇಡ ಅಂತಂದ್ರು ಕರೆದೆ, ಈಗ ಬೇಡ ಅಂತಂದ್ರೆ ಹೇಗೆ? ಆಯ್ತು, ಇನ್ನೊಂದು ಕ್ಯಾಂಡಿಡೇಟ್ ರೆಡಿ ಆಗಿದ್ದಾನೆ, ನೋಡ್ಬಿಡೋಣ. ನೋ ಮೋರ್ ಇಂಟರ್ವ್ಯೂಸ್. ನಾನೇ ಪರ್ಸನಲ್ ಆಗಿ ಪೇಪರ್ ನಲ್ಲಿ ಹಾಕಿಸ್ತೀನಿ, ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಬಾಮಾ ಬಾಮಾ, ಕೊನೆದು ಹತ್ತನೇ ಕ್ಯಾಂಡಿಡೇಟ್ ಕರೆದು ಬಿಡೋಣ. ಇನ್ಯಾರು ಬೇಕಾಗಿಲ್ಲ ರೀ. ನಂಬರ್ ಟೆನ್ ಒಳ್ಳೆ ಕ್ಯಾಂಡಿಡೇಟ್ ಕಣೆ. ನಿಮ್ಗೆ ಹಾಕುತ್ತ? ಅದು ಅದು ನಂಬರ್ ಟೆನ್ ಅಂತ ಅಂದ್ರೆ ನಂಬರ್ ಒನ್. ಸೊ ನನ್ನ ಲಕ್ಕಿ ನಂಬರ್ ಒನ್, ನಿನ್ ಲಕ್ಕಿ ನಂಬರ್ ಒನ್, ನಮ್ಮ ಮಗಳ ಲಕ್ಕಿ ನಂಬರ್ ಒನ್, ಜೊತೆಗೆ ಬಲ್ಗಣ್ ಬೇರೆ ಎದುರ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಬ್ರೇಕು ಅರ್ಜೆಂಟ್ ನಂಬರ್ ಟೆನ್ ಕರೆದು ಬಿಡ. ಅರ್ಜೆಂಟ್ ನಂಬರ್ ಟೆನ್, ನಂಬರ್ ಟೆನ್. ಇಂಟರ್ವ್ಯೂನಲ್ಲಿ ನಿತ್ಯಾನಂದ್ ಅವ್ರು ಹೆಂಡತಿನೂ ಇಡ್ತಾರೆ ಅಂದ್ರಲ್ಲ, ಆಕೆ ಇಲ್ಲಿ ಕಾಣ್ತಾನಿಲ್ಲ. ಅಯ್ಯೋ, ಚೆನ್ನಾಗ್ ಕೇಳಿದ್ರಿ. ಅವ್ರ ಪಕ್ಕದಲ್ಲಿ ಹಳದಿ ಸೀರೆ ಉಟ್ಕೊಂಡು ಕೂತಿದಾರಲ್ಲ, ಅವರೇ ಅವ್ರ ಹೆಂಡತಿ. ಮತ್ತೆ ಅವತ್ತು ಕಲಾಕ್ಷೇತ್ರದಲ್ಲಿ ನೋಡಿದಾಕೆ? ಅದು ಗಿರಾಕಿ. ಗಿರಾಕಿನ ಅಂದ್ರೆ ರೈಲ್ವೆ ಫ್ಲಾಟ್ ಫಾರ್ಮ್ ಅಂದ್ಮೇಲೆ ಎಷ್ಟೋ ಟ್ರೈನ್ ಬರುತ್ತೆ ಹೋಗುತ್ತೆ, ಆದ್ರೆ ಫ್ಲಾಟ್ ಫಾರ್ಮ್ ಮಾತ್ರ ಅಲ್ಲೇ ಇರುತ್ತೆ. ಹಾಗೆ ನಮ್ ಬಾಸು ಫ್ಲಾಟ್ ಫಾರ್ಮ್ ಇದ್ದ ಹಾಗೆ. ಹಾಗಾದ್ರೆ ಇವ್ರು ಎಷ್ಟನೇ ಟ್ರೈನು? ಆಕೇನೆ ಸ್ಟೇಷನ್ ಮಾಸ್ಟರ್. ಏಯ್, ಏನಾದ್ರು ಗುಸು ಗುಸು, ಕಮಾನ್ ಕಮಾನ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿಬಡಿ, ಗುಡ್ ಮಾರ್ನಿಂಗ್. ಅದಕ್ಕೆ ಪ್ರಸಂಗನೇ ಏನ್ ಬೇಕಾಗಿಲ್ಲ, ಅಮ್ಮ ಅವರು ಸೀರಿಯಸ್ ಆಗಿದ್ದಾರೆ, ನಾವ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ಎಲ್ಲಿ ನಿನ್ನ ಹೆಸರೇನು? ಜಿ ಕುಮಾರ್, ಎಂ ಎ ಫಸ್ಟ್ ಕ್ಲಾಸ್, ಡಿಪ್ಲೊಮಾ ಇನ್ ಆಕ್ಟಿಂಗ್, ಸ್ಟೇಟ್ ಚಾಂಪಿಯನ್ ಇನ್ ಹೈ ಜಂಪ್ ಅಂಡ್ ಲಾಂಗ್ ಜಂಪ್. ಲಾಂಗ್ ಜಂಪ್? ನನ್ ಕಾಲ ದೂರ. ನೀನೇನಾದ್ರು ಕೇಳ್ತೀಯನೆ? ಬೇಕಾಗಿಲ್ಲ. ಪರ್ಸನಾಲಿಟಿ ಚೆನ್ನಾಗಿದೆ, ಇರೋ ತರ ಇದ್ದೀಯಾ. ನೀವೇನಾದ್ರು ಕೇಳ್ತೀರಾ? ಏನ್ ಮಾಡ್ತಿದ್ದೀರಾ? ನಾನು ಇವ್ರ ಹತ್ರ. ಏನು ಕೆಲಸ ಇಲ್ಲ, ಇಂಟರ್ವ್ಯೂ ಬಂದಿದ್ದೀಯಾ. ಏನಾದ್ರು ಹಾಬಿ? ಹಾಬಿ ಏನಿಲ್ಲ ಸರ್. ಏನಾದ್ರು ಹವ್ಯಾಸಗಳು? ಏನಿಲ್ಲ ಸರ್. ಏನೇ, ನಾನು ಹೇಳಿದ್ದೆಲ್ಲ ಮರ್ಕೊಂಡ್ಬಿಟ್ಟಿದ್ದೀಯಾ. ಇಲ್ಲಿ ಬರೆದಿದ್ಯಲ್ಲ ಪುಸ್ತಕ, ಪುಸ್ತಕ ಬರೆಯೋ ಹವ್ಯಾಸನೇ ಇಲ್ಲ, ಇನ್ ಓದೋದಲ್ಲಿ ಬಂತು. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ನೀನ್ ಸುಮ್ನೆ ಇದೆ, ತುಂಬಾ ಡ್ಯಾಶಿಂಗ್ ಆಗಿದ್ದಾನೆ. ಇಲ್ಲಿ ಬರೆದಿರೋದೊಂದು, ಹೇಳ್ತಿರೋದೊಂದು ಗ್ರಂಥ. ಐಮ್ ಸಾರಿ, ಅಲ್ಲ ನೀವ್ ಏನಂತ ಕೇಳಿದ್ರೆ? ಪುಸ್ತಕ ಓದೋ ಹವ್ಯಾಸ ಇದೆ ಅಂತ ಕೇಳಿದ್ರೆ ಹೊರತು ಗ್ರಂಥ ಓದೋ ಹವ್ಯಾಸ ಇದೆ ಅಂತ ಕೇಳಿದ್ರ? ಐಮ್ ಸಾರಿ, ಇಟ್ಸ್ ಆಲ್ ರೈಟ್. ನನ್ನ ಜೀವನದಲ್ಲಿ ನಾನು ಒಂದೇ ಒಂದು ಗ್ರಂಥ ಓದಿದ್ದೀನಿ.
ಯಾವ ಗ್ರಂಥ? ರಾಮಾಯಣನೋ ಮಹಾಭಾರತನೋ ಓದಿರ್ಬೇಕು. ಅದು ಯಾವುದು ಅಲ್ಲ ಮೇಡಮ್, ಅದಕ್ಕಿಂತ ಅದ್ಭುತವಾದ ಒಂದು ಗ್ರಂಥ ಇದೆ. ಅದಕ್ಕಿಂತ ಅದ್ಭುತವಾದ ಗ್ರಂಥ ಯಾವ್ದಿದೆ? ಯಾಕಿಲ್ಲ ಮೇಡಮ್, ಹೆಂಡತಿ ಇದೆ, ಹುಷಾರ್. ಆ ಗ್ರಂಥನ ನೀನ್ ಓದಿದ್ಯಾ? ಓದಿಲ್ಲ. ಈಗ ತಾನೇ ಓದ್ದೆ ಅಂತ ಹೇಳಿದೆ. ನೀವ್ ಮಾಮೂಲಾಗಿ ಓದಿದ್ಯಾ ಅಂತ ಕೇಳಿದ್ರೆ, ಆದ್ರೆ ನಾನು ಆ ಗ್ರಂಥನ ಭಕ್ತಿಯಿಂದ ಪಾರಾಯಣ ಮಾಡಿ ಉರ್ಬಿಡ್ತಿದ್ದೀನಿ. ಪಾರಾಯಣ ಮಾಡಿದ್ಯಾ? ಆ ಗ್ರಂಥ ನಿನಗೆ ಅಷ್ಟೊಂದು ಹಿಡ್ಸೋಕೆ ಕಾರಣ ಏನು? ಇದೇ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಹಿಂದೂಗಳಿಗೆ ಭಗವದ್ಗೀತೆ, ಕ್ರೈಸ್ತರಿಗೆ ಬೈಬಲ್, ಮುಸಲ್ಮಾನರಿಗೆ ಕುರಾನ್ ಹಿಡಿಸೋ ಹಾಗೆ ಸರ್ವ ಮತದವರಿಗೂ ಹಿಡಿಸೋ ಏಕೈಕ ಗ್ರಂಥ ಹೆಂಡತಿರೇ ಹುಷಾರ್. ಕೃಷ್ಣನ ಮುಟ್ಟದಿರೋ ಕೈಗಳು ಕೈಗಳೇ ಅಲ್ಲ ಅಂತ ಆ ಭಕ್ತ ಕುಮಾರ ಹೇಳಿದಾಗೆ, ಆ ಗ್ರಂಥನ ಓದಿರೋ ಮನುಷ್ಯರು ಕೂಡ ಮನುಷ್ಯರೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಗ್ರಂಥನ ನೀವೇನಾದ್ರೂ ಓದಿದ್ರ ಮೇಡಮ್? ಆ ಗ್ರಂಥನ ಬರ್ತಿರೋದು ನಾನೇ. ನೆಕ್ಸ್ಟ್ ಕ್ವೆಶ್ಚನ್. ನೋ ಮೋರ್ ಕ್ವೆಶ್ಚನ್ಸ್. ನೀನ್ ಹೋಗಪ್ಪ. ಥ್ಯಾಂಕ್ ಯು, ಬರ್ತೀನಿ ಬರ್ತೀನಿ. ಓಕೆ. ಏನ್ರಿ ಆ ಹುಡುಗ ನಿಮ್ಗೆ ಹಿಡ್ಸಿದ್ನ? ಬರೀ ಗ್ಯಾಸ್ ಮಾಸ್ಟರ್, ಓವರ್ ಆಕ್ಟಿಂಗ್. ನಾನ್ ನಿಮ್ಮನ್ ಕೇಳಲಿಲ್ಲ, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನೀವು ಶಾಂತಿ ಶಾಂತಿ ಶಾಂತಿ. ಆ ಹುಡುಗ ನನ್ ಗ್ರಂಥ ಓದಿದ್ದು ಗ್ಯಾಸ, ನನ್ನ ಬಗ್ಗೆ ಭಕ್ತಿ ಪ್ರದರ್ಶನ ಮಾಡಿದ್ದು ಓವರ್ ಆಕ್ಟಿಂಗ್. ಆ ಹುಡುಗನಲ್ಲಿರೋ ಲೋಪ ಏನು ಅಂತ? ಆಫ್ಟರ್ ಆಲ್, ಕುಲ ಗೋತ್ರ ಗೊತ್ತಿಲ್ದಿರೋ ತಲೆಮಾಸದ ಒಬ್ಬ ದಿಕ್ಕಿಲ್ದವನ್ನ ನೀವು ಅಳಿನಾಗ್ ಮಾಡ್ಕೋತೀನಿ ಅಂದ್ರೆ ನನಗ್ಯಾಕ್ರಿ ಹೊಟ್ಟೆವರಿ? ಲುಕ್, ಅವನಿಗೆ ಆಸ್ತಿ ಪಾಸ್ತಿ ಇಲ್ದೇ ಇದ್ರು, ಕುಲ ಗೋತ್ರ ಗೊತ್ತಿಲ್ದೇ ಇದ್ರು ಪರವಾಗಿಲ್ಲ, ಅವನು ನನ್ನ ಗ್ರಂಥನ ಗೌರವಿಸಿರೋದ್ರಿಂದ ಅವನೇ ನನ್ನ ಅಳಿಯ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ.
ಹೂ ಎಷ್ಟು ಚೆನ್ನಾಗಿದೆ ನೋಡು. ಈ ಕಲರ್ ಎಷ್ಟು ಚೆನ್ನಾಗಿದೆ. ಅದು ಬಂದ್ ಅತ್ತೆ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಇಲ್ಲಿ ಬಂದೆ. ಏನು? ಅವತ್ತು ಇಂಟರ್ವ್ಯೂ ನಲ್ಲಿ ನಿಮ್ ಗ್ರಂಥ ಪಾರಾಯಣ ಮಾಡಿದೀನಿ ಅಂತ ಹೇಳಿದ್ನಲ್ಲ, ಅದ್ ಸುಳ್ಳು. ಆ ರೀತಿ ಹೇಳ್ದಾ ಇದ್ರೆ ನೀವು ಮದುವೆ ಒಪ್ಕೊಳ್ಳಲ್ಲ ಅಂತ ಮಾವಯ್ಯನೇ ನನ್ನ ಹತ್ರ ಸುಳ್ಳು ಹೇಳಿದ್ರು. ಸ್ವಲ್ಪ ತಳೆಯತ್ತೆ, ಇನ್ನೊಂದು ಸುಳ್ಳು ಹೇಳಿದೀನಿ, ಅದು ನಿಮ್ ಮಗಳಿಗೆ ಸಂಬಂಧಪಟ್ಟಿದ್ದು. ಏನು? ಹೌದು, 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ರಾತ್ರಿ ಸರಿಯಾಗಿ 9:09:09 ನಮ್ಮ ಹೌಸ್ ಓನರ್ ಮಗಳು ಸುಜಾತಾನ ಅನಿವಾರ್ಯ ಕಾರಣಗಳಿಂದ ತಪ್ಕೋಬೇಕಾ ಬಂತು. ಸೌಮ್ಯ, ಅದಕ್ಕೆ ಮುಂಚೆನೆ ಆಗ್ಲಿ ಆಮೇಲೆ ಆಗ್ಲಿ ಬೇರೆ ಯಾರನ್ನೂ ಯಾವತ್ತೂ ತಪ್ಕೊಂಡಿಲ್ಲ. ಶಟ್ ಅಪ್. ಆ ಚಾಮುಂಡೇಶ್ವರಿ ಹತ್ರ ಚಾಲೆಂಜ್ ಮಾಡಿ ಒಬ್ಬ ಅನಾಮಧೇಯನ್ನ ಅಳಿಯನ್ನಾಗಿ ಮಾಡ್ಕೊಂಡೆ. ನಿನಗೆ ಆಸ್ತಿ ಪಾಸ್ತಿ ಇಲ್ಲದೆ ಹೋದ್ರು ಸ್ವಚ್ಛವಾದ ಚರಿತ್ರೆ ಇದೆ ಅನ್ಕೊಂಡಿದ್ದೆ, ಆದ್ರೆ ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ಪ್ಲೀಸ್ ನನ್ ಮಾತು ಕೇಳಿ. ಹೇಳಿದ್ದೆ ಸಾಕು, ಇನ್ನೇನು ಹೇಳ್ಬೇಕಾಗಿಲ್ಲ. ನನಗ್ ದ್ರೋಹ ಮಾಡಿರೋರು, ನನ್ನ ಸಿದ್ಧಾಂತನ ಪಾಲಿಸ್ತಾ ಇರೋರು, ನನ್ನ ಮನೆ ಹೊಸಲು ತುಳಿಯೋಕ್ಕೂ ಯೋಗ್ಯತೆ ಇಲ್ಲ. ತಕ್ಷಣ ಈ ಮನೆಯಿಂದ ಹೊರಟೋಗು. ನೀನಾಗ ನೀನೇ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೋಗ್ತೀಯಾ, ಇಲ್ಲ ನಾಗಣ್ಣನ ಕರೆದು ನಿನ್ ಕತ್ ಹಿಡಿದು ಆಚೆ ತಳ್ಳಿಸ್ಬೇಕಾ? ನಾಗಣ್ಣ ಅದಲ್ಲ ಅತ್ತೆ, ನನ್ನ ಮಾತು ಕೇಳಿ ದಯವಿಟ್ಟು. ಅಮ್ಮವ್ರೆ, ಈ ದಗಲ್ಬಾಜಿನ ಕತ್ ಹಿಡಿದು ಆಚೆ ತಳ್ಳು. ಯಾಕೆ ಸರ್, ಯಾವ್ದಾದ್ರು ಸ್ಪಾಟ್ ಕನಸಿಗೆ ಬಂತ? ಇಲ್ಲ, ಅಳಿಮೈನ್ ತಲೆಯಲ್ಲಿ ನಟ್ಟು ಲೂಸ್ ಆದಾಗಿದೆ. ಅವನಿಗವನೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕೆ ಕಾಣಿಸ್ತಾ ಇದೆ. ನಾನು ಹೋಗಿ ಆ ನೆಟ್ನ ಸ್ವಲ್ಪ ಟೈಟ್ ಮಾಡಬೇಕಾಗಿದೆ. ಅಳಿಮಯ್ಯ, ಒಬ್ಬನೇ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆಫೀಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಏನಿಲ್ಲ ಮಾವಯ್ಯ, ಫ್ಯಾಮಿಲಿನಲ್ಲಿ ಮಾಡಬಾರ್ದು ಪಾಪ ಮಾಡ್ಬಿಟ್ನಲ್ಲ ಅಂತ. ಪಾಪ ಮಾಡೋದಕ್ಕೆ ತಾನೆ ನೀನ್ ಇರೋದು ಮಾವಯ್ಯ? ಪಾಪ ಅಂದ್ರೆ ಆ ಪಾಪ ಅಲ್ಲ, ಪಾಪ ಪಾಪ ಅದಕ್ಕೆ ನೀಗ ಅತ್ತೆ ಹತ್ರ ಗ್ರಂಥ ಓದಿದೀನಿ ಅಂತ ಸುಳ್ಳು ಹೇಳದ್ನಲ್ಲ. ಹೇಳದ್ರಂತೆ ಇರೋ ನಿಜನ ಇದ್ದಾಗೆ ಅತ್ತೆ ಹತ್ರ ನಾನು ಹೆಂಡತಿ ಹತ್ರ ಹೇಳಿದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದೀನಿ. ಇದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ? ನೀ ಹೇಳಿದ ತಕ್ಷಣ ತಾಯಿ ಮಗಳಿಬ್ರು ಸೇರ್ಕೊಂಡು ನಿನ್ ಬಾಯಲ್ಲಿರೋ 32 ಹಲ್ಲುಗಳನ್ನು ಕೆಳಗೆ ಉರಿಸ್ತಾರೆ. ಏನು ನೀರ್ ಕುಡಿಬೇಡ, ನಿನ್ ಕೈ ಕಾಲು ಸೊಂಟನ ಸ್ವಲ್ಪ ಸೊಡ್ಲ ಮಾಡ್ತಾರೆ. ಅಲ್ಲಿಗೆ ಬರ್ತಾ ಇದ್ದೀನಿ. ಭಿಕ್ಷೆಗೆ ಪಾತ್ರನು ಕೊಡದೆ ಆಚೆಗೆ ದಬ್ತಾರೆ. ಅದಕ್ಕೋಸ್ಕರ ಎದ್ರುಕೊಂಡು ಸುಳ್ಳು ಹೇಳ್ತಾ ಎಷ್ಟು ದಿನ ಸಂಸಾರ ಮಾಡಕ್ಕಾಗುತ್ತೆ? ಅದು ಅಲ್ದೆ ಗಂಡ ಹೆಂಡತಿ ಮಧ್ಯೆ ಯಾವ ಮರನೇ ಆಗ್ಲಿ ಸುಳ್ಳು ಕಪಟನೇ ಆಗ್ಲಿ ಇರಬಾರ್ದು ಮಾವಯ್ಯ. ನೀನ್ ಹೇಳೋದು ನಾನು ಒಪ್ಕೋತೀನಿ, ಆದ್ರೆ ನಾವಿಬ್ರು ಹಳೆ ಕಾಲದ ಬಿಚ್ಚೋಲೆ ಗೌರಮ್ಮನೋ ಸೀತೆನೋ ಸಾವಿತ್ರಿನೋ ಅನಸೂಯನೋ ಮದುವೆ ಮಾಡ್ಕೊಂಡಿದ್ರೆ ಈ ಸುಳ್ಳು ವಂಚನೆ ಕಪಟ ಯಾವ್ದು ಬೇಕಾಗಿರ್ಲಿಲ್ಲ. ನೀನ್ ಮದುವೆ ಮಾಡ್ಕೊಂಡ್ರೆ ಯಾರನ್ನ? ನನ್ನ ಮಗಳನ್ನ ಕಣಯ್ಯ. ಆದ್ರೇನಂತೆ, ಅವಳು ಓದಿದಳ ನಾನು ಓದಿದ್ದೀನಿ? ಓದಿದ್ದೀರಾ ನಿಜ, ಆದ್ರೆ ಏನ್ ಓದಿದ್ದೀರಾ? ಇಂಗ್ಲಿಷು, ಎಕನಾಮಿಕ್ಸು, ಹಿಸ್ಟ್ರಿ, ಸ್ಟಾಟಿಸ್ಟಿಕ್ಸ್. ಜೀವನದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಲೌಕಿಕದ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಹ್ಯಾಪಿಯಾಗಿ ಸಂಸಾರ ಮಾಡೋದ್ರ ಬಗ್ಗೆ ನೀವೇನಾದ್ರೂ ಓದಿದ್ದೀರಾ? ಇಲ್ಲ. ಅದಕ್ಕೆ ನಾನು ಬದುಕೋಕ್ ಬೇಕಾಗಿರೋ ಎಲ್ಲವನ್ನೂ ಓದಿರೋನು. ಸಂಸಾರದಲ್ಲಿ ಬರೋ ಏಟು ಎದುರೆಟು ತಿಂದಿರೋ ಅನುಭವಿಸ್ತಾ ನಾನು. ನನ್ನ ಮಾತನ್ನು ಕೇಳು. ನೀವೇನೇ ಹೇಳಿದ್ರು ನಾನು ಕೇಳೋದಿಲ್ಲ. ನಿಮ್ ಮಗಳನ್ನ ಪ್ರೀತಿ ಲಾಲ್ಸಿ ಮುದ್ದು ಮಾಡಿ ಗಂಡಿನ ಜೊತೆ ಹ್ಯಾಕ್ ಸುಖವಾಗಿ ಸಂಸಾರ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಅಳಿಮಯ್ಯ, ನೀನ್ ತುಂಬಾ ಆಶಾವಾದಿ ಕಣಯ್ಯ. ಇಜ್ಜಿಲ್ದ ಹಾಲಿನ ತೊಳಿಬೇಕು ಅಂತ ಹೊರಟಿದ್ದೀಯ, ಅದು ನಿನ್ ಮೂರ್ಖತನ. ಹಾಲು ಕಪ್ಪಾಗುತ್ತೆ ಹೊರತು ಇಜ್ಜಿಲ್ ಬೆಳಗಾಗೋದಿಲ್ಲ. ಅಂದ್ರೆ ನಾನ್ ಹೆಂಡತಿ ಹತ್ರ ಸುಳ್ಳು ಹೇಳೋದು ಒಂದೇ ದಾರಿ ಅಂತೀರಾ? ಅದು ಸುಳ್ಳಲ್ಲಪ್ಪ, ಅಗತ್ಯ ಬಿದ್ದಾಗ ಸಂಸಾರದಲ್ಲಿ ಹೇಳಬೇಕಾಗಿರೋ ಲೌಕಿಕ ಜ್ಞಾನ. ಮಾವಯ್ಯ, ನೀವ್ ಸಾವಿರ ಹೇಳಿ, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಹೆಂಡತಿ ಹತ್ರ ಸುಳ್ಳು ಹೇಳ್ಬಾರ್ದು. ಅನುಭವಕ್ಕೂ ಆವೇಶಕ್ಕೂ ತುಂಬಾ ದೂರ ಇದೆ ಕಣಯ್ಯ. ನಾನು ನನ್ನ 25 ವರ್ಷ ಸರ್ವಿಸ್ ನಲ್ಲಿ ಹೆಂಗಸು ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ದು ಶೋಧಿಸಿ ಕುಡಿದು ಬಿಟ್ಟಿದ್ದೀನಿ. ಅದನ್ನೇ ನೀನು ಅಲ್ಲಗಳಿತಾ ಇದೀಯ. ನೋಡು, ನೀನು ನಿನ್ನ ಸಿದ್ಧಾಂತಕ್ಕೆ ಕಟ್ಟಿಬಿದ್ದು ಸಂಸಾರ ಮಾಡೋದಾದ್ರೆ ಅದು 6 ತಿಂಗಳು ಕೂಡ ನೆಟ್ಟಿಗಿರೋದಿಲ್ಲ. ಹೌದಾ? ನೀನ್ ಹೇಳೋ ಪ್ರಕಾರನೇ ಹೆಂಡತಿ ಹತ್ರ ಸುಳ್ಳು ಹೇಳಿ ಮುಚ್ಚು ಮರೆ ಕಪಟದಿಂದ ಸಂಸಾರ ಮಾಡ್ತೀನಿ ಅನ್ನೋದಾದ್ರೆ ಅದು 3 ತಿಂಗಳು ಕೂಡ ನೆಟ್ಟಿಗಿರಲ್ಲ. ಹಾಗಾದ್ರೆ ನಿನ್ನ ಸಿದ್ಧಾಂತ ಕರೆಕ್ಟ್ ಅಂತೀಯಾ? ಎಸ್, 100ಕ್ಕೆ 100 ಪಾಲು ನನ್ನ ಸಿದ್ಧಾಂತನೇ ಕರೆಕ್ಟ್. ಗುಡ್, ನೀನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನೀನ್ ಹೋಗು, ನಾನ್ ನಂಬಿರೋ ಸಿದ್ಧಾಂತದ ಪ್ರಕಾರ ನಾನ್ ಹೋಗ್ತೀನಿ. ಇನ್ನು 6 ತಿಂಗಳು ಟೈಮ್ ತಗೋ, ನಿನ್ನ ಸಂಸಾರದಲ್ಲಿ ಆಗಬಾರ್ದು ಅನಾಹುತ ಆಗಿ ನೊಂದು ಬೆಂದು ಮಾವಯ್ಯ, ನೀನ್ ನಂಬಿರೋ ಸಿದ್ಧಾಂತನೇ ಕರೆಕ್ಟ್ ಅಂತ ಈ ಪಾದಕ್ಕೆ ಬೀಳ್ತೀಯ? ಸಾಧ್ಯನಿಲ್ಲ. ಅದೇ 6 ತಿಂಗಳಲ್ಲಿ ನಾನ್ ಅನ್ಯೋನ್ಯತೆಯಿಂದ ಸಂಸಾರ ಮಾಡೋದನ್ನ ನೀವೇ ಕಣ್ಣಾರ ನೋಡಿ ಅಳಿಮಯ್ಯ ನಿನ್ ಸಿದ್ಧಾಂತನೇ ಕರೆಕ್ಟ್ ಅಂತ ನೀವೇ ನನ್ನ ಹತ್ರ ಬರ್ತೀರಾ? ಸರಿ, ಈ ಅವಧಿನಲ್ಲಿ ನಾನು ಎಲ್ಲಿ ಏನೇ ಮಾಡ್ಲಿ ನನ್ನ ಹೆಂಡತಿಗಾಗ್ಲಿ ನಿನ್ನ ಹೆಂಡತಿಗಾಗ್ಲಿ ನೀನ್ ಹೇಳಬಾರ್ದು. ನೆವರ್. ಓಕೆ ಓಕೆ.
ಬಾಯ್. ನನಗಿಂತ ಮುಂಚೆನೆ ಬಂದು ಕೂತ್ಬಿಟ್ಟಿದ್ಯಾ? ಈಗಿನ ಕಾಲದಲ್ಲಿ ಗಂಡಸರಿಗಿಂತ ಹೆಂಗಸರೆಷ್ಟು ಅಡ್ವಾನ್ಸ್ ಆಗಿರ್ತಾರೆ ಅನ್ನೋದಕ್ಕೆ ನೀನೆ ಉದಾಹರಣೆ. ತಲೆ ತಗ್ಗಿಸ್ಕೊಂಡು ಕೈನಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ನಾಚ್ಕೊಂತ ಒಳಗಡೆ ಎಂಟ್ರಿ ಕೊಡೋದಲ್ಲ ಓಲ್ಡ್ ಸ್ಟೈಲ್. ಇಟ್ಸ್ ಓಕೆ, ಈಗ ಡೈರೆಕ್ಟ್ ಪಾಯಿಂಟ್ ಬರೋಣ. ಸೌಮ್ಯ, ಇದು ನನ್ನ ನಿನ್ನ ಜೀವನದಲ್ಲಿ ನಡೀತಾ ಇರೋ ಮೊದಲನೇ ರಾತ್ರಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆಯೇ ಇರಬಾರ್ದು. ಆದ್ರಿಂದ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಮುಖ್ಯವಾದ ಘಟನೆನ ನಿನ್ನ ಹತ್ರ ಹೇಳ್ತೀನಿ, ಗಮನ ಇಟ್ಟು ಕೇಳು. 1989 ಇಸ್ವಿ ಮಾರ್ಚ್ ತಿಂಗಳು 9ನೇ ತಾರೀಕು ಶುಕ್ರವಾರ ರಾತ್ರಿ 9:09:09 ನಮ್ಮ ಹೌಸ್ ಓನರ್ ಮಗಳು ಸುಜಾತಾನ ಅನಿವಾರ್ಯವಾಗಿ ನಾನು ಅಪ್ಕೋಬೇಕ ಬಂತು. ಅಷ್ಟೇ, ಅದಾದ್ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ಅವಳನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿಲ್ಲ. ಯಾಕೆಂದ್ರೆ ಅಷ್ಟದ್ಗಾಗ್ಲೇ ನನ್ನ ಮನೆಯಿಂದ ಒದ್ದು ಆಚೆ ಕಟ್ಟುಬಿಟ್ಟಿದ್ರು. ಈಗ ಹೇಳು ಸೌಮ್ಯ, ನಾನು ಮಾಡಿದ ತಪ್ಪಿಗೆ ಏನಾದ್ರೂ ಶಿಕ್ಷೆ ಕೊಡ್ತೀಯಾ, ಇಲ್ಲ ಹೋದ್ರೆ ಹೋಗ್ಲಿ ಅಂತ ಕ್ಷಮಿಸ್ಬಿಡ್ತೀಯಾ? ಹೇಳು ಸೌಮ್ಯ. ನನ್ನ ಪಾಸ್ಟ್ ಹಿಸ್ಟ್ರಿನೆಲ್ಲ ಕೇಳಿದಿಲ್ಲ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೋಡ್ರಿ, ನಿಮ್ ಗತ ವೈಭವದ ಕತೆ ಹೇಳಿ, ನನಗೆ ಬೋರ್ ಹೊಡಿಸ್ಬೇಡಿ. ಪಾಸ್ಟ್ ಇಸ್ ಪಾಸ್ಟ್, ಫಾರ್ಗೆಟ್ ಇಟ್. ಅಬ್ಬಾ, ನನ್ನ ಫ್ಲಾಶ್ ಬ್ಯಾಕ್ ಎಲ್ಲ ಪುಷ್ ಬ್ಯಾಕ್ ಆಗಿ ಬಿಸಾಕ್ಬಿಟ್ಟೆ. ನಾವ್ ಆಮ್ ವೆರಿ ವೆರಿ ಹ್ಯಾಪಿ. ಅಬ್ಬಾ, ಏನ್ರಿ ಇಷ್ಟು ಹೊರಟಾಗಿ? ನೋಡು, ಅಪ್ಪಿಗೆ ಹೊರಟಾಗಿ ಆಕಳಿಗೆ ಲೈಟ್ ಆಗಿರ್ಬೇಕು ಅಂತಾರೆ. ಅಬ್ಬಾ, ಓಕೆ, ನಿನಗೋಸ್ಕರ ಸ್ವಲ್ಪ ಲೂಸ್ ಮಾಡ್ಕೋತೀನಿ. ಅಬ್ಬಾ, ನೋಡಿ ಆ ಗ್ರಂಥ ಕೊಡಿ. ಇದರಲ್ಲಿ ನಮ್ಮ ಮಮ್ಮಿ ಏನ್ ಬರ್ತಿದ್ದಾರೆ ಗೊತ್ತಾ? ಹಾಗೆ ಅಪ್ಕೊಳ್ಳೋದಂತ ಬರ್ತಿದ್ದಾರಾ? ಅಲ್ಲ ರೀ, ಗಂಡ ಹೆಂಡತಿ ಕರೆಕ್ಟ್ ಆಗಿ 10:30 ನಿದ್ದೆ ಮಾಡ್ಬೇಕು ಅಂತ. ಅದೆಲ್ಲ ಮಾಮೂಲ್ ರಾತ್ರಿಗೆ. ಇವತ್ತು ನಮ್ಮ ಮೊದಲನೇ ರಾತ್ರಿ, ಅಂದ್ರೆ ಶಿವರಾತ್ರಿ. ನೋ ಸ್ಲೀಪ್. ನೋಡಿ, ಈ ಕರೆಕ್ಟ್ ಆಗಿ 10:00 ನಾವು ನಿದ್ದೆ ಮಾಡ್ತಿದ್ದೇವೋ ಇಲ್ವೋ ಅಂತ ಇಂಟರ್ ಕಂಪನಿ ಮಮ್ಮಿ ಮಾತಾಡ್ತಾರೆ. 10:00 ಅಂದ್ರೆ ಇನ್ ಉಳಿದಿರೋ 15 ನಿಮಿಷ. ಅಯ್ಯೋ, ಅಷ್ಟ್ರಲ್ಲಿ ನಾವು ಸ್ವರ್ಗ ಇರ್ಬೇಕು. ಪ್ರೇಮ ಜಿಂದಾ ಬಾ. ಇದು ಫಸ್ಟ್ ಗೇರ್ಗೆಲ್ಲ ಹೋಗುತ್ತೆ, ಬರೀ ಟಾಪ್ ಗೇರ್ಗೆ ಹಾಕಬೇಕು. ಹಾಯ್ ಬ್ರೇಕು, ಏನ್ ಬೆಳಬೆಳಗ್ಗೆ ಜಿಗ್ಗ ಹೊಡಿಸ್ತಾ ಇದೀಯ? ಔಪ್ಪ, ಬರೀ ವ್ಯಾನ್ ಮಾತ್ರ ಓಡಿಸ್ತೀನಿ ಅನ್ಕೊಂಡಿದ್ದೀರಾ? ಯಾವ ಗಾಡಿ ಸಿಕ್ಕಿದ್ರು ಚೆನ್ನಾಗಿ ಓಡಿಸ್ತೀನಿ. ಮಾವ ಎಲ್ಲಿ? ಜಾಗಿಂಗ್. ಎಲ್ಲಿ? ಮಾವ ನೀನಾ? ಇದೇನವ ಜಾಗಿಂಗ್? ಜಡ್ಕಾಗಡಿಲ್ಲ. ಜಾಗಿಂಗ್ ಯಾಕೆ ಮಾಡ್ತಾರೆ ಹೇಳು? ಬಾಡಿ ಎಕ್ಸರ್ಸೈಸ್ಗೆ. ನಾನು 25 ವರ್ಷದಿಂದ ಈ ಗಾಡಿ ಒಳಗೇನೆ ಜಾಗಿಂಗ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ಇದ್ರಲ್ಲಿ ಜಾಗಿಂಗ್ ಮಾಡಿದ್ರೆ ಬಾಡಿಗೆ ಎಕ್ಸರ್ಸೈಸ್, ಗಾಡಿಗೆ ಎಕ್ಸರ್ಸೈಸ್, ಬ್ರೇಕ್ಗೂ ಎಕ್ಸರ್ಸೈಸ್, ಕುದುರೆಗೂ ಎಕ್ಸರ್ಸೈಸ್. ಅದರಿಂದ ನಿಮ್ಮ ಅತ್ತೆಗೆ ನಾನು ಜಾಗಿಂಗ್ ಮಾಡಿ ಸಮಾಧಾನ ಆಗುತ್ತೆ. ಏ ಅತ್ತೆಗೆಲ್ಲಾದ್ರೂ ಈ ವಿಷಯ ಹೇಳ್ಬಿಟ್ಟಿಯ, ಮನೆ ಮುಳುಗೋಗುತ್ತೆ. ಮನೆ ಯಾಕೆ ಮುಳುಗೋಗುತ್ತೆ ಮಾವ? ನೀವೆಲ್ಲದಕ್ಕೂ ಭಯ ಪಡ್ತಾ ಇದ್ದೀರಾ. ನನ್ ನೋಡಿ, ನನ್ ಹೆಂಡತಿ ಹತ್ರ ಎಲ್ಲ ನಿಜನು ಹೇಳಿ ಸತ್ಯಮೇವ ಜಯತೆ ಅಂತ ನಿರೂಪಿಸ್ಬಿಟ್ಟೆ. ಅದ ಹೇಗ್ ನಿರೂಪಿಸಿದೆ? ನನ್ ರೊಮ್ಯಾಂಟಿಕ್ ಫ್ಲಾಶ್ ಬ್ಯಾಕ್ ನ ನಿನ್ನೆ ರಾತ್ರಿ ನನ್ ಹೆಂಡತಿ ಹತ್ರ ಹೇಳ್ಬಿಟ್ಟೆ. ಹೇಳ್ಬಿಟ್ಟಿಯ ನಿಜವಾಗ್ಲು? ಖಂಡಿತ ಅಲ್ಲ. ಹಾಗಿದ್ರೆ ನಿನ್ನೆ ರಾತ್ರಿ ದಿಕ್ಕಿಲ್ಲದವ್ರ ತರ ವರಾಂಡದಲ್ಲಿ ಮಲಗಿದ್ರ? ಪಾಸ್ಟ್ ಇಸ್ ಪಾಸ್ಟ್, ನಡೆದಿದ್ದೆಲ್ಲ ಮರ್ತು ಬಿಡಿ ಅಂತ ಧೈರ್ಯ ಕೂಡ ಹೇಳಲು. ನಿಮ್ ಮಗಳು? ನನ್ನ ಮಗಳು? ಮೈಡಿಯರ್ ಡಾಕ್ಟರ್. ಎಸ್. ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ವಲ್ಲ. ಬ್ರೇಕು ನನಗೂ ನಂಬಕ್ ಆಗ್ತಿಲ್ಲ. ಅಳಿಮಯ್ಯ, ನೀನೆಲ್ಲೋ ಕನಸು ಕಂಡಿದ್ದೀಯ. ತಕ್ಷಣ ಜಿಗಿಟ್ಕೊಂಡು ನನಸು ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಬ್ರೇಕು ಹೊಡ್ದು ಜಡ್ಕನ. ಬ್ರೇಕು ನನಗೆ ಯಾಕೋ ನಿಮ್ ಮಗಳೇನ ಅಂತ ಅನುಮಾನ. ಸ್ಟಾರ್ಟ್ ಜಾಗಿಂಗ್. ಏನೇ ಪತ್ರಿಕಾ? ನಾನು ಆ ಸರ್ವಮಂಗಳ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿ ಟೈಮ್ಗೆ ಇನ್ನೂ 5 ನಿಮಿಷ ಕಮ್ಮಿ ಇದೆ ಮೇಡಮ್. ಮದುವೆ ಮುಂಚೆ ನಡೆದಿದ್ದಿಲ್ಲ, ಅತ್ತೆ ಹತ್ರ ನಿಜ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಮನಶಾಂತಿನೇ ಇರಲ್ಲ. ಮನಶಾಂತಿನೇ ಇರೋದಿಲ್ಲ. ಅಳಿಮಯ್ಯ, ಇದಕ್ಕಿದ್ದಾಗ ಅರ್ಜೆಂಟ್ ಆಗಿ ಎಲ್ಲ ಹೊರಟಿದ್ದೀಯಾ? ಏನಿಲ್ಲ ಮಾವಯ್ಯ, ಅದು ಇಂಟರ್ವ್ಯೂನಲ್ಲಿ ಅತ್ತೆಯವ್ರು ಬರೆದಿರೋ ಗ್ರಂಥ ಓದಿದ್ದೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಕ್ ಹೋಗ್ತಾ ಇದೀನಿ. ಈ ತರ ಸುಳ್ಳೆಲ್ಲ ಹೇಳ್ಕೊಟ್ಟಿದ್ದು ನಾನೇ ಅಂತ ಹೇಳ್ಬಿಡ್ತೀಯಾ? ಖಂಡಿತ ಹೇಳ್ತೀನಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಏನ್ ಅದನ್ನ ಹೇಳೋವಾಗ ನಿಮ್ ಫ್ಲಾಶ್ ಬ್ಯಾಕ್ ಹೇಳ್ಬಿಡ್ತಾನೋ ಏನೋ? ಬಿಡ್ತಾನಾ?
ಅವನು ಸಾಕ್ಷಾತ್ ಸತ್ಯ ಹರಿಶ್ಚಂದ್ರ, ಹೇಳೇ ಬಿಡ್ತಾನೆ. ಬಾಯಿ ಮುಚ್ಕೋ, ಇಲ್ಲಿಗೆ ಹೋಗ್ಬಿಟ್ಟಾತು, ಕಿವಿ ತಗೊಂಬಾಯಿಲಿ. ಹೋಗ್ಬಿಟ್ಟಾತು ಪತ್ರಿಕಾ. ಅತ್ತೆ, ನಿಮ್ಮ ಹತ್ರ ಒಂದು ಮುಖ್ಯ ವಿಷಯ ಹೇಳ್ಬೇಕಾಗಿತ್ತು. ಏನು? ಅದನ್ನ ನಿಮ್ ಎದುರುಗಡೆ ನಿಂತ್ಕೊಂಡು ಹೇಳೋದಕ್ಕೆ ನಂಗೆ ಸಂಕೋಚ ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ಎಲ್ಲ ನಿಜನ ಹೇಳ್ಬಿಡ್ತೀನಿ. ಹಲೋ, ಸರ್ವಮಂಗಳ ಅವರ, ಒಂದ್ ನಿಮಿಷ ಮೇಡಮ್. ಹಲೋ, ಏನಿದು? ಓಕೆ ಮೇಡಮ್. ಏನಿದು? ಹಾಗ ಇದು ನಿಮ್ ಹೇಳೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ. ಹೌದಾ? ನಾನು ಹೇಳಿದ್ದಿಲ್ಲ ಕೇಳಿಸ್ಕೊಂಡ್ರಿ ತಾನೆ? ಕೇಳಿಸ್ಕೊಂಡೆ. ನನ್ನ ಕ್ಯಾರೆಕ್ಟರ್ ಓಕೆನಾ? ಓಕೆ ಓಕೆ. ಈಗ ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು. ಬರ್ತೀನತ್ತೆ. ಮಾಮೂಲಿ ಇಡ್ಲಿನಾ? ಚೇಂಜ್ ಇದೆ. ಇದು ನಿಮ್ಗಲ್ಲ. ನಿಮ್ಗಲ್ಲ, ಕೂತ್ಕೊಳ್ಳಿ. ಆ ವಡೆ, ಈರುಳ್ಳಿ ದೋಸೆ ನಮ್ಗೆ ಯಾಕತ್ತಿಲ್ಲ? ಇದನ್ನೆಲ್ಲ ನೀನ್ ತಿನ್ಬಾರ್ದು ವಿಜಯ್. ಏಕೆ? ವಡೆನಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ, ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಎದೆ ನೋವು ಬರುತ್ತೆ. ಅಯ್ಯೋ, ಈ ಚಟ್ನಿನಲ್ಲಿ ಉಪ್ಪು ಕಾರಣ ಇಲ್ಲ, ಎಲ್ಲೋ ಹಾಕದ್ ಮರ್ತಿರ್ಬೇಕಂತ ಕಾಣ್ತಾ ಇಲ್ಲ ರೀ. ಖಾರ ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್, ಉಪ್ಪಿಂದ ಬಿಪಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅತ್ತೆ, ಅಟ್ಲೀಸ್ಟ್ ಸಕ್ಕರೆನಾದ್ರೂ ಹಾಕೋಬೋದಾ? ಡಯಾಬಿಟಿಸ್ ಬರುತ್ತೆ. ಅಯ್ಯೋ ಅತ್ತೆ, ನನಗೆ ಬಿಪಿ, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಯಾವುದು ಇಲ್ಲ. ವಿಜಯ್, ಅವ್ಯಾವು ಸದ್ಯಕ್ಕೆ ನಿನಗಿಲ್ಲ, ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ ಅಂತ ಮುಂಜಾಗ್ರತೆ ಕ್ರಮ ತಗೋತಾ ಇದ್ದಾಳೆ ನಿಮ್ಮ ಅತ್ತೆ ಅಲ್ವೇ. ಈ ಸಪ್ಪೆ ಚಟ್ನಿಲಿ ಇಡ್ಲಿ ಹ್ಯಾಕ್ ತಿನ್ಲಿ? ನಿನಗೆ ಬರೀ ಸಪ್ಪೆ ಚಟ್ನಿನಾದ್ರೂ ಇದೆ, ನನಗೆ ಬರೀ ಇಡ್ಲಿ. ಅದು ಯಾವತ್ತಿಂದ? ನನ್ನ ಹೆಂಡತಿ ಮದುವೆ ಆದಾಗಿಂದ ನನಗೆ ಬರೀ ಎರಡು ಇಡ್ಲಿ, ಜೊತೆಗೆ ಒಂದು ಲೋಟ ಹಾಲು, ಅದು ಸಕ್ಕರೆ ಇಲ್ಲದೆ ಇರೋದು. ಆದ್ರೆ ನಾನು ಹೇಗಿದ್ದೀನಿ, ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಎಷ್ಟು ಆರೋಗ್ಯವಾಗಿದ್ದೀನಿ. 100,00,000 ರೂಪಾಯಿ ಕೊಟ್ಟು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಅಪಾಯಿಂಟ್ ಮಾಡಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಹೆಂಡತಿ ಮಾತ್ರನೇ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದು. ದಟ್ ಮೀನ್ಸ್ ಹೆಂಡತಿ ಇಸ್ ಆಲ್ವೇಸ್ ಹೆಂಡತಿ. ಏನೇ ಹೇಳು, ಥ್ಯಾಂಕ್ಸ್. ನಿಮ್ಮಿಗೂ ಹೇಳು ಥ್ಯಾಂಕ್ಸ್. ನನ್ ದುಡ್ಡಿಟ್ಟು ಮೇಲ್ ರೆಡಿ? ನಾವು ರೆಡಿ. ನಾನ್ ರೆಡಿ ಇಲ್ಲ. ಯಾಕಮ್ಮ? ನನ್ನ ಮಾಮೂಲಿ ಊಟ ಬಂದಿಲ್ಲ. ಇದೇನ್ಮವ, ತಾಯಿ ಮಗಳಿಬ್ರು ಸ್ಪೆಷಲ್ ಆಗಿ ಅಡಿಗೆ ಮಾಡ್ಕೊಳ್ಸಿದಾರೆ. ಅದೇ ಡಿಟ್ಟೋ 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 ಡಿಟ್ಟೋ. ಇದನ್ನ ತಿಂದ್ರೆ ಕೂತ್ಕೊಳ್ಳೋ ಆಗಿಲ್ಲ, ನಿಂತ್ಕೊಳ್ಳೋ ಆಗಿಲ್ಲ, ಎದ್ ಕೆಲಸ ಮಾಡೋ ಹಾಗಿಲ್ಲ. ಬ್ರೇಕು, ನಮ್ಮ ಮಾಮೂಲಿ ಹೋಟೆಲ್ಗೆ ಫೋನ್ ಮಾಡಿ ಸ್ಪೆಷಲ್ ಐಟಮ್ಸ್ ನ ಕ್ಯಾರಿಯಲ್ ಕಳಿಸು ಅಂತ ಹೇಳು. ನಾವು ಒಳಿ ಮೈನ ಸ್ವಲ್ಪ ರುಚಿ. ಏನಮ್ಮ ಇದು, ಆಟಕ್ಕೆ ಸಮೇತ ಬಂದ್ಬಿಟ್ಟಿದ್ಯಾ? ನನ್ ಬರ್ತಡೇ ಸರ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಂದು ಡಿಟ್ಟೋ ಡಿಟ್ಟೋ ಡಿಟ್ಟೋ. ನಂದು ಡಿಟ್ಟೋ. ನನ್ ಕೈಯಾರೆ ಮಾಡಿದ್ ಬಿರಿಯಾನಿ ಸರ್, ನಿಮ್ಗೋಸ್ಕರ ತಂದಿದ್ದೀನಿ. ಅಂದ್ರೆ ನಾವೆಲ್ಲ ಒಟ್ಟಾಗಿ ಬಿರಿಯಾನಿ ತಿಂತೀವ? ಅಲ್ವಾ, ಮತ್ತೆ ನಾವೆಲ್ಲರೂ ಒಟ್ಟಿ ಬಿರಿಯಾನಿ ತಿಂದ್ರೆ ಈ ಭೂಸನ್ ಯಾರು ತಿಂತಾರೆ? ನೀವು ಬೇಕಪ್ಪ ನನ್ನ ಮಗನೇ, ನಾನು ಅಳಿಮಯ್ಯ ಈ ಬಿರಿಯಾನಿ ತಿಂತೀವಿ. ಹೇಳ ಮೇಲೆ ನೀನು ತಗೊಂಡೋಗಿ ಭೂಸನ ತಿನ್ನು. ಲೇ ಮಾಮೂಲಿ ಬೇಗಾರ್ ಬಾರೋ ಇಲ್ಲಿ. ಲೇ, ಇವತ್ ನಿನ್ಗೆ ಹಬ್ಬ ಕಣೋ, ಶ್ರೀಮಂತರ ಮನೆ ಊಟ ತಗೋ, ಊಟ ಆಯ್ತು. ಅಮ್ಮವ್ರು ಮಾಡ್ದ ಅಡ್ಗೆನ? ಹೌದು, ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ, ನೀವು ಊಟ ಕೊಟ್ಟು ನನ್ನ ಸಾಯಿಸ್ಬೇಡಪ್ಪ, ಕೈ ಮುಗಿತೀನಿ. 10 ರೂಪಾಯಿ ಕೊಡ್ತೀನಿ ತಗೋ. ದುಡ್ಡು ಊಟ ಇಲ್ಲ ಅಲೆ. ಈ ಭೂಸನ ಯಾವನು ತಿಂತಾನೆ? ನಾನು ಇದೀನಲ್ಲ ಕರ್ಮ, ಈ ಮನೇಲಿ ಏನು ಉಳಿದ್ರು ತಿನ್ನೋಕೆ. ಅಯ್ಯಯ್ಯೋ, ಏನಂದ್ರೆ ನಾನು ನನ್ನ ಮಗಳು ಆಲೋಚನೆ ಮಾಡಿ ಇವತ್ತು ಸಾಂಬಾರ್ ರಸಂನ ನಾರ್ತ್ ಇಂಡಿಯನ್ ಸ್ಟೈಲ್ ಮಾಡಿ ಕಳಿಸಿದ್ವಿ. ಸೂಪರ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೌದಾ? ಆ 4ನೇ ಬಟ್ಲಲ್ಲಿ ಏನಿತ್ತು ಹೇಳಿ?
ಮಾಡ್ತಿದ್ದೀನಿ ಚಿಕ್ಕನ್ನ. ನಾಲ್ಕನೇ ಬಟ್ಲಲ್ಲಿ ನುಗ್ಗೆಕಾಯಿ ಪಲ್ಯ ಕಣೆ ತಿಂದ್ರಿ ತಾನೆ? ನುಂಗಾಕ್ಬಿಟ್ಟೆ. ಏನು ನುಗ್ಗೆಕಾಯಿನ ನುಂಗಾಕ್ಬಿಟ್ರ? ಬೆಣ್ಣೆ ಆಗಿ ನುಂಡಿಗಿತ್ತಲ್ಲ, ಬಾಯಿಗೆ ಇಟ್ಕೊಳ್ತಿದ್ದಕ್ಕೆ ಗೊಳಕ್ಕಂತ ಒಳಕೊಟ್ಟೋಯ್ತು. ಅದಕ್ಕೆ ಆ ಬೆಗ್ಗರು. ಬೆಗ್ಗರ? ಇವನೇ ಒಂದ್ ಬೆಗ್ಗರು ಕಣೆ. ನಾನು ನೀನ್ ಕಳಿಸಿರೋ ಊಟ ಮಾಡ್ಬೇಕು ಅನ್ನೋದ್ರೊಳಗೆ ಸರ್ ಅಮ್ಮವ್ರು ಮಾಡಿರೋ ಪಲ್ಯ ಕೊಡಿ, ಅಮ್ಮವ್ರು ಮಾಡಿರೋ ಸಾಂಬಾರ್ ಕೊಡಿ, ಅಮ್ಮವ್ರು ಮಾಡಿರೋ ಬದನೆಕಾಯಿ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಕೇಳ್ದ. ನಾನ್ ಕೊಟ್ಬಿಡ್ತೀನ. ಕರೆಕ್ಟ್ ಮೇಡಮ್, ನಾನ್ ಎಷ್ಟು ಬೇಡ್ಕೊಂಡ್ರು ಕೊಡ್ಲಿಲ್ಲ, ಎಲ್ಲ ಅವ್ರೆ ನುಂಗ್ಬಿಟ್ರು. ನೀವ್ ಮಾಡ್ರು ಅಡಿಗೆ ಅಮೃತ ಕಡೆ ಅಮೃತ ಅಲ್ಲ, ಅದನ್ನ ನೀನೇ ಮಾಡ್ದೇನೆ. ಯಾಕೆ ನನ್ ಮೇಲೆ ಅನುಮಾನನ? ಅನುಮಾನ ಆಮೇಲೆ ಸರ್ ಹಾಕ್ದೆ ಬ್ರೇಕು. ಅಷ್ಟು ಕಷ್ಟಪಟ್ಟು ನನ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಡಿಗೆ ಮಾಡಿ ಕಳ್ಸಿದ್ರೆ ಅದನ್ನ ತಿನ್ನೋದ್ ಬಿಟ್ಟು ಹೋಟೆಲಿಂದ ಬಿರಿಯಾನಿ ತರಿಸಿ ತಿನ್ನುವಷ್ಟು ಅವಶ್ಯಕತೆ ಏನ್ರೆ ಬಂತ ನಿಮ್ಗೆ? ಆ ಬಿರಿಯಾನಿ ಹೋಟ್ಲಿಂದ ತರಿಸಿದಲ್ಲ ಸೌಮ್ಯ, ನಮ್ ಟೈಪಿಸ್ ಲೀಲಾವತಿ ತಂದಿದ್ದು. ಆಹಾ, ಬಿರಿಯಾನಿ ಮಾತ್ರ ಬೊಂಬಾಟಾಗಿತ್ತು. ಅದ್ರಲ್ಲಿ ಅವಳೊಬ್ಳು ಟೈಪಿಸ್ ಕೊಟ್ಟು ಬಿರಿಯಾನಿ ಚೆನ್ನಾಗಿತ್ತೆ ಹೊತ್ತು ನಾನ್ ಮಾಡಿದ ಅಡಿಗೆ ಚೆನ್ನಾಗಿರ್ಲಿಲ್ವಾ? ಹಾಗಂತ ನಾನು ಹೇಳಿಲ್ಲ ಸೌಮ್ಯ, ಆಕೆ ಮಾಡಿದ ಬಿರಿಯಾನಿ ಬೊಂಬಾಟಾಗಿತ್ತು ಅಂತ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಡಿಗೆ ಮಾಡೋ ಹೆಂಗಸ್ರಲ್ಲ ಬಿರಿಯಾನಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಕೆಯಿಂದ ಕಲಿಬೇಕು ನೋಡು. ಅಂದ್ರೆ ನಾನು ಅವಳಿಂದ ಕತ್ಕೋಬೇಕಾ? ಕಲಿಯೋದ್ರಲ್ಲಿ ತಪ್ಪೇನಿದೆ ಸೌಮ್ಯ? ಈ ಗ್ರಂಥದ ಎರಡನೇ ಅಧ್ಯಾಯದಲ್ಲಿ ನಮ್ಮ ಮಮ್ಮಿ ಏನ್ ಬರ್ದಿದಾರ ಓದಿ. ಏನ್ ಬರ್ದಿದಾರೆ? ಎರಡನೇ ಅಧ್ಯಾಯ, ಹೆಂಡತಿ ಮಾಡಿದ ಅಡಿಗೆಯ ಹೊರತು ಗಂಡನಾದವನು ಬೇರೆಯವರು ಮಾಡಿದ ಅಡಿಗೆಯನ್ನ ಊಟ ಮಾಡಬಾರದು. ಸಂದರ್ಭವಶಾತ್ ಊಟ ಮಾಡಲೇಬೇಕಾಗಿ ಬಂದಾಗ ಹೆಂಡತಿಯ ಜೊತೆಯಲ್ಲೇ ನಿನ್ನ ಬಿಟ್ಬಿಟ್ಟು ನಾನೊಬ್ನೇ ಊಟ ಮಾಡಿದಂತ ಕೋಪನ ಅದಕ್ಕೆ ಸಿಟ್ಟಾಗಿರೋದು. ಓಕೆ, ನಾನ್ ಮಾಡಿ ತಪ್ಪೇನ್ ತಪ್ಕೋತೀನಿ, ಬೇಕಾದ್ರೆ ನಾಳೆ ಲೀಲಾ ಕಲಿ ಇನ್ನೊಂದ್ಸಲಿ ಬಿರಿಯಾನಿ ಮಾಡಿಸಿ. ನನ್ನ ಸಮಜಾಯಿಸೋದನ್ನ ನಿಲ್ಸಿ, ಮುಂದೇನ್ ಬರ್ದಿದಾರೆ ಅಂತ ಓದಿ. ಪರಸ್ತ್ರೀ ಮಾಡಿದ ಅಡಿಗೆನ ಗಂಡ ಒಂದ್ ವೇಳೆ ತಿಂದ್ರೂ ಸಹ ಆ ಅಡಿಗೆನೇ ಆಗ್ಲಿ, ಆ ಅಡಿಗೆ ಮಾಡಿದ ಹೆಣ್ಣನೇ ಆಗ್ಲಿ, ಗಂಡ ಹೊಗಳಿದ್ದೆ ಆದ್ರೆ ಕಂಚಿನಾಗಿರೋ ಮನಸ್ಸು ಕೂಡ ಮಂಜಿನ ಗಡ್ಡೆ ತರ ಕರಗೋವರಿಕೆ ಪ್ರಾರಂಭಿಸಿದೆ ಅಂತ ಅರ್ಥ ಮಾಡ್ಕೋಬೇಕು. ಉಪ್ಪು ಖಾರ ಇಲ್ದೆ ಇರೋ ನುಗ್ಗೆಕಾಯಿ ಪಲ್ಯ ತಿಂತಿದ್ದಾಗೆ ಅಂದ್ಕೊಂಡೆ ನೀನು ಬ್ರಿಟಿಷ್ ಸ್ಟೈಲ್ ನಲ್ಲೇ ಮಾಡಿದ್ದೀಯಾ ಅಂತ. ಸರ್, ಈ ಉಪ್ಪು ಖಾರಕ್ಕೂ ಬ್ರಿಟಿಷರಿಗೂ ಏನ್ ಸಂಬಂಧ ಸರ್? ಇದೇ ಬಿಡೋ, ಬೇಕಾದಷ್ಟು ಸಂಬಂಧ ಇದೆ. ಆ ಬ್ರಿಟಿಷ್ನವರು ಉಪ್ಪು ತಿಂದೆ ಇದ್ದಿದ್ರಿಂದ ವಿಶ್ವಾಸದ ಅರ್ಥನೇ ಗೊತ್ತಿರಲಿಲ್ಲ. ವ್ಯಾಪಾರಕ್ಕಿಂತ ನಮ್ಮ ದೇಶಕ್ಕೆ ಬಂದು ದೇಶನೆಲ್ಲ ಕೊಳ್ಳೆ ಹೊಡೆದ್ಬಿಟ್ರು. ಇನ್ನು ಅದೇ ಬ್ರಿಟಿಷ್ನವ್ರಿಗೆ ಖಾರ ತಿನ್ನೋ ಅಭ್ಯಾಸ ಇಲ್ದೆ ಇದ್ದಿದ್ರಿಂದ ಪೌರುಷನೇ ಇರಲಿಲ್ಲ. ಅವ್ರಿಗೆ ಕ್ಯಾಕರಿಸಿ ಮಕ್ಕಳಿಗೆ ಚೀತು ಅಂತ ಉಗಿದ್ರು ಕೂಡ ಇಲ್ಲೇ ಇದ್ಕೊಂಡು ಕೆಲಸ ಸಾಧಿಸ್ಕೊಂಡ್ಬಿಟ್ರು. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಕಣ. ಹಿಸ್ಟ್ರಿ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೂ ನನಗೂ ಇರೋ ಸಂಬಂಧ ಇಟ್ಕೊಂಡಿದ್ದೀನಿ. ಅದೊಂದು ಅತ್ತೆ ಮಮ್ಮಿ, ನಾವು ಕಷ್ಟಪಟ್ಟು ಅಡಿಗೆ ಮಾಡಿ ಆಫೀಸ್ ಕ್ಯಾರಿಯರ್ ಕಳ್ಸಿದ್ರೆ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಅಲ್ಲಿ ಅವಳ ಲೀಲಾವತಿ ಅಂತೆ ಅವಳು ಬಿರಿಯಾನಿ ಮಾಡ್ಕೊಟ್ಲಂತೆ, ಇವ್ರು ತಿಂದ್ರಂತೆ. ಯಾರಮ್ಮ ಹೇಳಿದ್ದು? ನಾನು ಮಗ ಹೇಳಿದ್ದು. ಅಲ್ಲ ಅಣಿಮಯ್ಯ, ನನಗೆ ಗೊತ್ತಿಲ್ಲದೆ ಬಿರಿಯಾನಿ ಯಾವಾಗ ತಿಂದೆ ನೀನು? ಅದೇ ಮವಯ್ಯ, ನಿನ್ನೆ ನಮ್ಮ ಆಫೀಸ್ ಅಲ್ಲಿ ನಾವಿಬ್ರು ಜೊತೆಲೆ. ಹೌದು, ಜೊತೆಲೆ ಊಟ ಕೂತ್ಕೊಂಡು ಆ ಮಧ್ಯದಲ್ಲಿ ಬಿರಿಯಾನಿ ಎಲ್ಲಿಂದ ಬಂತು? ಮವಯ್ಯ, ನಮ್ಮ ಆಫೀಸ್ ಟೈಪಿಸ್ಟ್ ತಂದ್ಕೊಡಿ ಬಿರಿಯಾನಿನ. ಓ, ಆ ಬಿರಿಯಾನಿನ? ಅದೇ ಕಡೆ ನಮ್ಮ ಆಫೀಸ್ ಟೈಪಿಸ್ಟ್ ಲೀಲಾವತಿ ಇಲ್ವಾ, ಅವ್ರ ಮನೆ ಒಳಗೆ ಏನೋ ಬಿರಿಯಾನಿ ಮಾಡಿದ್ರಂತೆ, ತಿನ್ನಿ ಸಾರ್ ಅಂತ ಅವಳು ತಂದಿಟ್ಲು. ಚೇ 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 ಚೇ, ಎಲ್ಲಾದ್ರೂ ಉಂಟೆ? ನನ್ನ ಹೆಂಡತಿ ನನ್ನ ಮಗಳು ನಮಗೋಸ್ಕರ ಗಮಗಮ ಅಂತ ಅಡಿಗೆ ಮಾಡಿರ್ತಾರೆ, ಅದನ್ನ ಬಿಟ್ಟು ಬೇರೆದ್ ಮೂಸು ನೋಡೋದಿಲ್ಲ ಅಂತ ಹೇಳ್ದೆ. ಅಳಿಮೈನು ಆಗತ್ತಾರೆ ಹೇಳಿದ್ರು, ಅಷ್ಟ್ರೊಳಗೆ ಏನೋ ಪ್ರಾಬ್ಲಮ್ ಆಗಿ ಟಾಯ್ಲೆಟ್ ಹೋಗ್ಬೇಕಾಗಿ ಬಂತು. ಆಮೇಲೆ ಅಳಿಮಯ್ಯ ಆಫೀಸ್ ವಿಚಾರ ಹೇಳ್ತಿದ್ನಲ್ಲ ಇದು. ನನ್ ಹೆಂಡತಿ ಹತ್ರ ನೀನು, ನಿನ್ ಹೆಂಡತಿ ಹತ್ರ ನಾನು ಯಾವ್ದೇ ವಿಚಾರ ಹೇಳ್ಬಾರ್ದು ಅಂತ ಹೇಳಿದ್ನಲ್ಲ, ಏನಿದು ಅದ್ರೊಳಗೆ ಮಧ್ಯದಲ್ಲಿ ನಿಂದೊಂದ್ ಬಿರಿಯಾನಿ ನಂದೊಂದ್ ಬಿರಿಯಾನಿ ಪಜಿತಿ ಅಲ್ಲೇನ್ರಿ ಗುಸ್ಗುಸ ಅಂತ? ಅದೇ ಕಣೆ, ನಾನ್ ಬಾತ್ರೂಮ್ ನಲ್ಲಿದ್ದಾಗ ಒಂದ್ ಎರಡು ತುತ್ತು ಬಿರಿಯಾನಿ ತಿನ್ಬಿಟ್ಟಿದ್ದಾನೆ, ತಪ್ಪಾಗೋಯ್ತು, ಇನ್ ಯಾವತ್ತು ಆಗ ಮಾಡೋದಿಲ್ಲ ಅಂತ ಬೇಡ್ಕೋತಿದ್ದಾನೆ. ಬೇಡ್ಕೊಳಕ್ಕೆ ನಾನ್ ತಪ್ಪ ಮಾಡ್ದೆ? ನೋಡಿದ್ರ ಮಮ್ಮಿ, ಮಾಡಿದ ತಪ್ಪನ ಒಪ್ಕೊಳ್ಳಿ, ಹೇಗ್ ದಬಾಯಿಸ್ತಾ ಇದಾರೆ ನಿಮಗ್ ಬಿರಿಯಾನಿ ತಂದ್ಕೊಡಕ್ಕೆ? ಅವ್ರ ಯಾವ ಸೀಮೆ ಹೇಳ್ರಿ? ಮಸ್ಕ ಹೊಡಿಯಕ್ಕೆ ಬಿರಿಯಾನಿ ತಂದ್ಕೊಟ್ಲು ಅಂತ ಇಟ್ಕೋ, ನಿನ್ನ ಯಾರು ತಿನ್ನು ಅಂತ ಹೇಳಿದ್ದು? ಅವಳು ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಮ್ಯಾರೇಜ್ ಆನಿವರ್ಸರಿ ಇರ್ಬೋದು, ಆದ್ರೆ ನೀನ್ ಅದನ್ನ ತಿನ್ಬಹುದಾ? ಆಕೆಗಿನ್ನು ಮದುವೆನೇ ಆಗಿಲ್ಲ. ಮುಗೀತಿ ಒಂದ್ ಕತೆ. ಅಂದ್ರೆ ಅವಳು ವಿವರ ಪೂರ ತಿಳ್ಕೊಂಡು ಅವಳು ತಂದ್ಕೊಟ್ಟು ಬಿರಿಯಾನಿ ತಿಂದ್ರ? ಸಾಲದಕ್ಕೆ ಅವಳು ಮಾಡ್ಕೊಟ್ಟು ಬಿರಿಯಾನಿ ಹಾಗಿತ್ತು ಹೀಗಿತ್ತು ಅವಳ ಹತ್ರ ಕಲ್ತ್ಕೊ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ತಾ ಇದಾರೆ ಮಮ್ಮಿ. ದಿಸ್ ಇಸ್ ಟೂ ಮಚ್. ನೋ 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 ನೋ, ದಿಸ್ ಇಸ್ ತ್ರೀ ಮಚ್. ಅಲ್ಲ ಅತ್ತೆ, ನಿಮ್ಮ ಹತ್ರ ಅಡಿಗೆ ಕಲ್ತ್ಕೊಂಡಾಗೆ ಲೀಲಾತ್ರ ಅಡಿಗೆ ಕಲ್ತ್ಕೊಳ್ಳಿ ಅಂತ. ಐ ಸೇ ಸ್ಟಾಪ್ ಇಟ್. ಅಣಿಮಯ್ಯ, ಏನೋ ಆಗಿದ್ದಾಗೋಯ್ತು, ಇನ್ಮೇಲೆ ತಿನ್ನೋದಿಲ್ಲ ಅಂತ ಹೇಳ್ಬಿಡು.
ಹೇಳ್ಬಿಡ. ಸರಿ, ಆಮೇಲೆ ಯಾವ್ದು ತಿನ್ನೋದಿಲ್ಲ. ಮುಗೀತಲ್ಲ ನಿನ್ ನಡಿ. ನಂದು ಒಂದು ಗುಡ್ ನೈಟ್ ಸರ್. ಬೆಳಿಗ್ಗೆ ಬೇಗ ಬಂದ್ಬಿಡ. ಪಾಠ ಹುಡ್ಕ. ಬಿರುಗಾಳಿ ಬಂದು ನಿಂತು ಹೋದಾಗ ಆಯ್ತು. ಎಲ್ಲಿ ನಿಂತು ಹೋಯ್ತು? ಈಗಿನ್ನು ಪ್ರಾರಂಭ. ಸೌಮ್ಯ, ನಾನು ಬರ್ದಿರೋ ಹೆಂಡತಿರೇ ಹುಷಾರ್ ಅನ್ನೋ ಗ್ರಂಥದಲ್ಲಿ ಗಂಡ ಪರಸ್ತ್ರೀ ಕಡೆ ವಾಲ್ದಾಗ ಹೆಂಡತಿ ಅವನ್ನ ಹ್ಯಾಕ್ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅನ್ನೋದು ಎಷ್ಟನೇ ಅಧ್ಯಾಯದಲ್ಲಿದೆ? ಮೂರನೇ ಅಧ್ಯಾಯ. ಕರೆಕ್ಟ್ ಆಗಿ ಅರ್ಗಿಸ್ಕೊಂಡಿದ್ದೀರಿ ಸೌಮ್ಯ. ಅದ್ರ ಪ್ರಕಾರ ಫಾಲೋ ಮಾಡು. ಸರಿ ಮಮ್ಮಿ.
ಕಟ್ಟಿ ನಿಮ್ಮ ದಯಮಾಡಿ ಪ್ರಭು. ನಮಸ್ಕಾರ. ಮಾಡೋದ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದ ಹಾಗೆ ದಿನ ಬೆಳಗಾದ್ರೆ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ನೇರವಾಗಿ ದೇವಸ್ಥಾನಕ್ಕೆ ಬರ್ತಿರಲ್ಲ, ನಾನೇನು ಹೇಳಿ? ಮಾಡಿರೋ ಪಾಪಕ್ಕೆ ದೇವರಲ್ಲಿ ಪರಿಹಾರ ಕೇಳ್ಕೊಂಡು ಬಂದಿಲ್ಲ ಕಣೋ, ಕಳ್ಳ ದೇವಸ್ಥಾನಕ್ಕೆ ಯಾಕೆ ಬರ್ತಾನೆ ಹೇಳು? ಒಳ್ಳೆ ಮಾಲ್ ಸಿಕ್ಲಿ ಅಂತ. ರಸಿಕ ಶಿಖಾಮಣಿ ಯಾಕೆ ಬರ್ತಾನೆ? ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ಗೆ. ಅದಕ್ಕೆ ಓ ಅದ್ ಹೀಗೆ ಸೂಳೆಯರ ಪಾಪ ಸನ್ಯಾಸಿಗೆ ಅಂತ ಹೇಳ್ತಾರಲ್ಲ, ಹಂಗೆ ಮಾಡೋರ್ಗಿಂತ ನೋಡೋರು ಪಾಪ ಜಾಸ್ತಿ ಎಂದಂಗೆ ನಾನು ಯಾಕೆ ನಿಮ್ ಹಿಂದೆ ಬರ್ತೀನಿ ಹೇಳಿ, ನನ್ನ ಕರ್ಮ ಕಳಿಯೋದಕ್ಕೆ ಅಂತ. ದೇವ್ರೇ ನನ್ನ ಕಾಪಾಡಪ್ಪ, ಎರಡು ತಟ್ಟೆ ರೆಡಿ ಮಾಡಪ್ಪ. ಬ್ರೇಕು ಹೇಗಿದೆ ಸ್ಪಾಟ್? ತುಂಬಾ ಚೆನ್ನಾಗಿದ್ದಾಳೆ. ಏನ್ ಅನ್ಕೊಂಡ್ಬಿಟ್ಟು ನನ್ನ ಸೆಲೆಕ್ಷನ್? ರಾಂಗ್ ಸೆಲೆಕ್ಷನ್. ಯಾಕೋ? ಮತ್ತಿನ್ನೇನ್ ಸರ್, ಅವಳದ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಸ್ವಂತ ಸೋದರು ಮಾವನ ಮಗಳು ಸರ್. ಐ ಆಮ್ ಸಾರಿನಪ್ಪ, ತಿಳಿದು ತಪ್ಪು ಮಾಡ್ಬಿಟ್ಟೆ. ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಪಾಪ ಆಗುತ್ತೆ. ನಡಿ ತಟ್ಟೆ ತಗೋ, ಬೇರೆ ಕಡೆ ಸ್ಪಾಟ್ ಹುಡ್ಕೊಂಡು. ತಟ್ಟೆಗೆ ದುಡ್ಡು ಕೊಡಿ, ನನ್ ಜೇಬಲ್ಲ ನಿಮ್ ಜೇಬಲ್ ಕೊಡಿ ಸರ್. ನೀವು ಓ ಏನ್ ದೊಡ್ಡ ಕಾನ್ಫರೆನ್ಸ್ ನಡೀತಾ ಇದೆ ಅಲ್ಲ ಡ್ಯಾಡಿ? ಇವರು ಅಖಿಲ ಭಾರತ ಆಧ್ಯಾತ್ಮಿಕ ಸಂಘದವರು ಇವತ್ತು ವೇದಾಂತ ಸಭೆ ಏರ್ಪಡಿಸಿದ್ದಾರೆ. ಎಷ್ಟೊತ್ತಿಗೆ? 8 ಗಂಟೆಗೆ. ಅದೇ ಸಮಯಕ್ಕೆ ಇವರು ಮಿಸ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆ ಏರ್ಪಾಟ್ ಮಾಡಿದ್ದಾರೆ. ಓ ಅಂದ್ರೆ ನೀವಿಬ್ರು ಈ ಸಭೆಗಳಿಗೆ ಹೋಗ್ತಾ ಇದ್ದೀರಾ? ಹೋಗ್ಬೇಕಾಗಿತ್ತು ರೀ, ಆದ್ರೆ ಏನ್ ಮಾಡೋದು. ಅದೇ ಸಮಯಕ್ಕೆ ನಮ್ಮ ಮಹಿಳಾ ಮಂಡಳಿನಲ್ಲಿ ವೀರ ರಾಣಿ ಕಿತ್ತೂರ್ ಚೆನ್ನಮ್ಮ ವಿಗ್ರಹ ಸ್ಥಾಪನೆ ಬಗ್ಗೆ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನ ನಾವಿಬ್ರು ಅಟೆಂಡ್ ಮಾಡ್ಲೇಬೇಕು. ಅದ್ರಿಂದ ಈ ಫಂಕ್ಷನ್ ನ ನೀವಿಬ್ರು ಅಟೆಂಡ್ ಮಾಡಿ. ಯಾರು ಯಾವ ಸಭೆಗೆ ಹೋಗ್ಬೇಕು? ನೀವು ವೇದಾಂತ ಸಭೆಗೆ ಹೋಗ್ಬಿಟ್ಟು ಬನ್ನಿ, ಅಳಿಯಂದ್ರು ಸೌಂದರ್ಯ ಸ್ಪರ್ಧೆಗೆ ಜಡ್ಜಾಗ್ ಹೋಗ್ ಬರ್ಲಿ. ಏನು ಸೌಂದರ್ಯ ಸ್ಪರ್ಧೆಗೆ ಹೊರಟಿದ್ದೀರೋ? ಎಸ್, ಅದೇ ತಾನೆ ಹೈಕಮಾಂಡ್ ಆರ್ಡರ್. ಈಗ 36, 24, 38 ಏನಪ್ಪ ಸಂಖ್ಯೆಗಳು? ಬ್ರೇಕ್ ಅದು ಸಂಖ್ಯೆ ಅಲ್ಲ ಸ್ಮಾಲ್ ಬಾಸ್, ಹೆಂಗಸರು ಬಾಡಿ ಶೇಪ್. ಸೌಂದರ್ಯ ಸ್ಪರ್ಧೆಗೆ ಮೂಲಭೂತವಾಗಿ ಬೇಕಾಗಿರೋ ಫಂಡಮೆಂಟಲ್ಸ್ ಅದೇನೆ? ಅದೇ ಗೊತ್ತಿಲ್ಲದೆ ಅಲ್ಲಿ ಜಡ್ಜ್ ಆಗಿ ಹೋಗಿ ಏನ್ ಕಿಸಿತೀಯ? ಅದಕ್ಕೆ ಈಗ ಸೌಂದರ್ಯ ಸ್ಪರ್ಧೆಗೆ ನಾನು ಹೋಗ್ತೀನಿ, ವೇದಾಂತ ಸ್ಪರ್ಧೆಗೆ ನೀನು ಹೋಗು. ಅಯ್ಯೋ ಅದು ಅತ್ತೆ ಗೊತ್ತಾದ್ರ? ಗೊತ್ತಾದ್ರೆ ಎತ್ತಿಗೆ ಬರ ಆಗ್ತಾಳೆ, ಅದು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀನು ಹೋಗು, ನೀನು ಹೋಗು, ಹೋಗಿ ಹೋಗಿ. ಅರೆ ರಾಮ, ಅರೆ ಅಯ್ಯೋ ಕೃಷ್ಣ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾದ ಸುಬ್ರಹ್ಮಣ್ಯಂ 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 ಷಣ್ಮುಗನಾದ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ. ಹೂವು ಕೈಯಲ್ಲಿ ತಾಳ, ಸನ್ಯಾಸಿ ಬಟ್ಟೆ, ಅಯ್ಯಯ್ಯೋ ಏನ್ರಿ ನಿಮ್ಮ ಅವತಾರ? ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ದೇಹವು ಮೂಳೆ ಮಾಂಸದ ತಡಿಕೆ. ಭಕ್ತ ಕುಮಾರಂಗೆ ಜಯ 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 ವಿಠಲ ಪಾಂಡುರಂಗ, ಹರಿಹರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ. ಏನಿದು ನಿಮ್ ಭಜನೆ? ಅದೇ ಅರ್ಥ ಆಗ್ತಾ ಇಲ್ಲ ಮಮ್ಮಿ. ಡ್ಯಾಡಿ ಹೋಗಿದ್ದು ವೇದಾಂತ ಸಭೆಗೆ, ಇವ್ರು ಹೋಗಿದ್ದು ಮಿಸ್ ಕರ್ನಾಟಕ ಸ್ಪರ್ಧೆಗೆ. ಯಾರು ಮಿಸ್ ಕರ್ನಾಟಕ, ಯಾರು ಮಿಸ್ ಇಂಡಿಯಾ? ಎಲ್ಲರೂ ಆ ಭಗವಂತನಿಂದ ಮಿಸ್ ಆದವರೇ ಬಾಲಿಕೆ. ಅಖಿಲ ಕರ್ನಾಟಕ ಆಧ್ಯಾತ್ಮಿಕ ಸಂಘಕ್ಕೆ ಜಯ 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 ವಿಠಲ ಪಾಂಡುರಂಗ, ಹರಿಹರಿ ವಿಠಲ ಪಾಂಡುರಂಗ, ಜಯ ಜಯ ಪಾಂಡುರಂಗ. ವೇದಾಂತ ಸಭೆಗೆ ನೀನ್ ಹೋಗಿದ್ಯಾ? ಹೋಗಿದ್ದಕ್ಕೆ ಮಾನವನ ಹುಟ್ಟಿನ ಅರ್ಥ ತಿಳ್ಕೊಂಡೆ, ಬದುಕು ನಶ್ವರ ಅನ್ನೋ ಸತ್ಯದ ಅರಿವಾಯ್ತು.
ಹಾಗಾದ್ರೆ ನಿಮ್ ಮಾವಯ್ಯ ಎಲ್ಲಿ? ನೀವ್ ಈ ಚುಕ್ಕೆ ಇದ್ದಿದ್ರಿಂದ ಬರೋ ವರ್ಷ ನಾನ್ ಖಂಡಿತ ಮಿಸ್ ಇಂಡಿಯಾ ಆಗ್ತೀನಿ ಅಲ್ವದಿಯಾ? ಬರೀ ಮಿಸ್ ಇಂಡಿಯಾ ಅಲ್ಲ ಚಿನ್ನ, ಮಿಸ್ ಯೂನಿವರ್ಸೇ ಆಗ್ಬಿಡ್ತೀಯ, ನನ್ನ ಅಸ್ತಗುಣ ಅಂತದ್ದು. ಬರ್ತೀನಿ. ರಂಗಯ್ಯ ರಂಗಯ್ಯ, ಸೋಪು ಸೋಪು, ಎಲ್ಲಿ ಬಾತ್ರೂಮು? ಸೋಪಿನ ವಿಷಯ ಹಾಗಿರ್ಲಿ, ಮೊದ್ಲು ನೀವ್ ಎಲ್ಲಿಂದ ಬರ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಡೋಂಟ್ ಟಚ್ ಮೀ. ಯಾಕೆ? ಈಗ ತಾನೇ ಇದೇ ಕೈನಲ್ಲಿ ಪರಸ್ತ್ರೀಯನ್ನು ಮುಟ್ಕೊಂಡ್ಬಿಟ್ಟಿದ್ದೀನಿ, ನಿನ್ನನ್ನು ಮುಟ್ಟೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಪ್ಲೀಸ್ ಸೋಪು ಸೋಪು. ಅಲ್ರಿ, ನಿಮ್ಮನ್ನ ವೇದಾಂತ ಸಭೆಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಮಿಸ್ ಕರ್ನಾಟಕ ಸ್ಪರ್ಧೆಗೆ ಹೋಗ್ಬಿಟ್ಟು ಬಂದಿದ್ದೀರಾ? ಅದೆಲ್ಲ ಅಡ್ಜಸ್ಟ್ಮೆಂಟ್ ಬಾಮ. ನಿಮ್ ಅಡ್ಜಸ್ಟ್ಮೆಂಟ್ಗೆ ಅಂತ ಅಳಿಯನ್ನ ವೇದಾಂತ ಸಭೆ ಕಳ್ಸಿದ್ರಲ್ಲ, ಅಲ್ಲಿ ನೋಡಿ ಅವ್ನ ವೇಷನ, ಎಷ್ಟ್ ಹೇಳಿದ್ರು ಕಾವಿ ಬಟ್ಟೆ ಬಿಚ್ಚಲ್ಲ ಅಂತಾನೆ, ಭಜನೆಯನ್ನ ನಿಲ್ಸಲ್ಲ ಅಂತಾನೆ. ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾದ. ಅವನ ಮೇಲೆ ಯಾಕ್ರಿ ರೇಗ ಹಾಕ್ತೀರಾ? ನನ್ನ ಮಾತನ್ನ ಉಲ್ಲಂಘಿಸಿದ್ದು ನೀವು. ಹೌದು, ನೀವೇ. ನಿನ್ನ ಗ್ರಂಥದ ಏಳನೇ ಅಧ್ಯಾಯದ ನಾಲ್ಕನೇ ಪ್ಯಾರಾಗ್ರಾಫ್ದಲ್ಲಿ ಏನ್ ಬರ್ತಿದ್ದೀಯ ಗೊತ್ತಾ? ಏನ್ ಬರ್ತಿದ್ದೀನಿ? ಪುರದ್ರೂಪಿಯಾದ ಗಂಡ ಮಂಡ್ಯ ಸಕ್ಕರೆ ಇದ್ದ ಹಾಗೆ, ಜಾಗರೂಕತೆಯಿಂದ ಅವನು ನೋಡ್ಕೊಳ್ಳದೆ ಇದ್ರೆ ಸಕ್ಕರೆ ಮುತ್ಕೊಳ್ಳೋ ನೋಡದ ಹಾಗೆ ಮುತ್ಕೊಂಡು ಹುಡುಗಿರು ಅವನ್ನ ಕಿತ್ತು ತಿಂದ ಹಾಕ್ತಾರೆ ಅಂತ ಬರ್ತಿದ್ದೀಯ. ಉತ್ತಾನೆ ಆ ಗ್ರಂಥನ ಎಷ್ಟೊಂದು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ ನೀವು. ಇಂಥದ್ದೊಂದು ಪವಿತ್ರವಾದ ಕೆಲಸ ಬಿಟ್ಟು ಬೇರೆ ಏನೇ ಇದೆ ನನಗೆ ಕೆಲಸ ನೋಡು. ವೇದಾಂತದ ಸಭೆಗೆ ನಿನ್ನ ಅಳಿಯ ಹೋಗಿದ್ರಿಂದ ಅರ್ಧ ಬಟ್ಟಲು ಹಿಂದಕ್ಕೆ ಬಂದಿದ್ದಾನೆ. ಒಂದು ವೇಳೆ ಮಿಸ್ ಕರ್ನಾಟಕ ಸ್ಪರ್ಧೆಗೆ ಏನಾದ್ರೂ ಹೋಗಿದ್ರೆ ಸಂಪೂರ್ಣವಾಗಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಹುಡುಗಿಯರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ದ. ಆಮೇಲೆ ನಿನ್ನ ಮಗಳ ಗಂಡ ಸಂಪೂರ್ಣ ಮಿಸ್ ಆಗಿ ಹೋಗ್ತಿದ್ದ. ನಿನ್ನ ಮಗಳ ಗತಿ ಏನು ಆಮೇಲೆ? ಅಯ್ಯೋ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ ರೀ ತಡ್ಡಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ಯೋಚನೆ ಮಾಡಿ ಯೋಮಾನಕ್ಕೆ ಸಿಕ್ಕಾಕೊಂಡಿದ್ದೀನಿ. ನಾನು ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ನಾನ್ ಪಡ್ಬೇಕಾದ ಸುಖ ಸಂತೋಷ ಎಲ್ಲ ಮಿಸ್ ಆಗ್ತಾ ಇದೆ ಕಣಿ ನನಗೆ. ಅಯ್ಯೋ, ನೀವು ಬೇಜಾರ್ ಮಾಡ್ಕೋಬೇಡಿ ಸೌಮ್ಯ. ವಿನಾಕಾರಣ ನಿಮ್ ತಂದೆನ ಅಪಾರ್ಥ ಮಾಡ್ಕೊಂಡು ಏನೇನೋ ಅನ್ಬಿಟ್ಟೆ. ಹೋಗ್ಲಿ, ಅಳಿಯನ್ನ ಒಳಗ್ ಕರ್ಕೊಂಡು ಹೋಗು. ನೋಡಮ್ಮ, ಒಳಗ್ ಕರ್ಕೊಂಡು ಹೋಗಿ 25 ನಿಂಬೆಹಣ್ಣು ಹೋಳು ಮಾಡಿ ತಲೆ ಮೇಲೆ ಚೆಚ್ಚು. ನೆತ್ತಿಗತ್ತಿರೋ ಪಿತ್ತ ಕೆಳಗಿಳಿಯುತ್ತೆ. ಹುಷಾರು. ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ. ಸೋಪು ಸೋಪು. ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ. ದದ್ರ 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 ದದ್ ದದ್ರ 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 ದದ್ರದ. ಈಗ ನೀವು ಒಳಗಡೆ ಹೋಗ್ಬಾರ್ದು. ಬಿಗ್ ಬಾಸ್ ಇಂಪೋರ್ಟೆಡ್ ಲಿಕ್ಕರ್ಸ್ನ ಡೀಲ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕಿಂತ ಅರ್ಜೆಂಟ್ ಆಗಿ ಇಂಪಾರ್ಟೆಂಟ್ ಮ್ಯಾಟರ್ನ ಡಿಸ್ಕಸ್ ಮಾಡಬೇಕು. ನಿಮಗ್ ಬೇಕಾದ್ರೆ ಒಂದು ರಾಯಲ್ ಸೆಲ್ಯೂಟ್ ಹೊಡಿತೀನಿ, ಇನ್ನೊಂದು ಕಾಲ್ಗಂಟೆನ ಅರ್ಧ ಗಂಟೆನ ಬಿಟ್ಕೊಂಡು ಬನ್ನಿ ಸರ್. ಈಗ ನೀವೇನಾದ್ರೂ ಒಳಗಡೆ ಹೋದ್ರೆ ಮನೆನೇ ಬರ್ನ್ ಆಗೋಗುತ್ತೆ. ಮಿಸ್ಟರ್ ಬ್ರೇಕು, ನಾನು ಈ ಕಂಪನಿಗೆ ಜನರಲ್ ಮ್ಯಾನೇಜರ್ ಮಾತ್ರ ಅಲ್ಲ, ಈ ಕಂಪನಿ ಮಾಲೀಕರಾದ ನಿತ್ಯಾನಂದ್ ಅವರ ಮುದ್ದಿನ ಅಳಿಯ. ಅದಕ್ಕೆ ಸರ್ ನಾನ್ ನಿಮ್ಗೆ ಹೇಳ್ತಾ ಇರೋದು, ಈಗ ನೀವು ಒಳಗಡೆ ಹೋಗ್ತೀರಾ, ಬಿಗ್ ಬಾಸ್ ತೇಲ್ತಾ ಇರ್ತಾರೆ, ಅದನ್ನ ನೋಡ್ತೀರಾ, ನೇರವಾಗಿ ಮನೆಗೆ ಹೋಗಿ ಬಿಗ್ ಮೇಡಮ್ ಹತ್ರ ಹೇಳ್ತೀರಾ, ಬಿಗ್ ಮೇಡಮ್ ಬಿಗ್ ಬಾಸ್ ನ ಡೈವರ್ಸ್ ಮಾಡ್ತಾರೆ. ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ದಯವಿಟ್ಟು ನೀವು ಒಳಗಡೆ ಹೋಗ್ಬೇಡಿ ಸರ್. ಆಗ ಮತ್ತೆ ಅವ್ ತತ್ತೆ ಹತ್ರ ಹೇಳಿದ್ದಲ್ಲ ಸುಳ್ಳು ಪಾತ್ರ ಇರುತ್ತೆ. ಹೆಂಡತಿರ್ ಮಾತು ಕೇಳದೆ ಇದ್ರೆ ಅವ್ರಿಗೆ ಬೇಜಾರು, ಹೆಂಡತಿ ಮಾತು ಕೇಳದ್ರೆ ನಮಗ್ ಬೇಜಾರು. ಅದಕ್ಕೆ ನನ್ನ ಹೆಂಡತಿ ಬರೆದಿರೋ ಗ್ರಂಥಕ್ಕೆ ಪೂಜೆ ಮಾಡಿ ಅವಳ ಫೋಟೋ ಕೆಳಗಡೆ ಕೂತ್ಕೊಂಡು 25 ವರ್ಷದಿಂದ ಈ ಸುಖ ಅನುಭವಿಸ್ತಾ ಇದ್ದೀನಿ. ಒಂಥರ ಅಡ್ಜಸ್ಟ್ಮೆಂಟ್ ಬಾ, ಕೂತ್ಕೋ, ನೀನು ತಿನ್ನು ನೀನು ತಿನ್ನು. ಸರ್ ಈ ಸ್ಮಾಲ್ ಬಾಸು ಹರಿಶ್ಚಂದ್ರನ ಅಪರಾವತಾರ ಇದ್ದ ಹಾಗೆ ಇಲ್ಲಿ ತಿಂದ ಅಲ್ಲಿ ಹೇಳ್ಬಿಟ್ರೆ. ನೀನ್ ಒಳಗಡೆ ಬಂದೇ ಇಲ್ಲ? ಬಂದಿದ್ದೀನಿ. ನಾನು ಒಳಗಡೆ ಬಿಟ್ಟೇ ಇಲ್ಲ, ನಾನೇ ಬಂದೆ. ನೀನೇನು ನೋಡೇ ಇಲ್ಲ? ನೋಡಿದ್ದೀನಿ. ನಾನೇನು ತಿಂದೇ ಇಲ್ಲ? ಹೌದು ರೀ ಮಂಗ್ಲಮ್ಮ, ನಾನ್ ಬರ್ಲೇಬೇಕು ಅಂತ ಅಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀರಾ, ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗಿಷ್ಟ ಇಲ್ಲ. ಹಾ, ಇವತ್ ರಾತ್ರಿ ಟ್ರೈನ್ಗೆ ಹೊರಟು ಬರ್ತಾ ಇದ್ದೀನಿ,
ಅಂದಾಗೆ ಆ ಪ್ರೆಸ್ ರಿಪೋರ್ಟರ್ಸು ಫೋಟೋಗ್ರಾಫರ್ಸು ಟಿವಿ ಅವ್ರಿಗೆ ಹೇಳೋದನ್ನ ಮರಿಬೇಡಿ. ಓಕೆ ಓಕೆ ಬಾಯ್. ಏನಮ್ಮ ಅವರು ಆನಂದವಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಅಖಿಲ ಕರ್ನಾಟಕ ಲೇಖಕಿಯರ ಸಂಘದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. ಓ ಅಂದ್ರೆ ಅಧ್ಯಕ್ಷತೆ ವಹಿಸಿದ್ ನೀನ್ ಹೋಗ್ತಾ ಇದೀಯಾ. ಕರೆಕ್ಟ್. ನಿಮ್ಗೆ ಹಾಗೆ ಗೊತ್ತಾಯ್ತು? ಇದೇನಂತ ಹೇಳ್ತಿದ್ರ, ಇಂಥ ಭಾರಿ ಸಮಾರಂಭಕ್ಕೆ ನಿಮ್ಮಂತ ಭಾರಿ ಮಹಿಳಾ ಮಂಡಳಿಗಳೇ ಬೇಕು ಅಂತ ಇನ್ವೈಟ್ ಮಾಡಿದಾರೆ. ನಾನು ಅಷ್ಟೊಂದು ಗ್ರೇಟಾ? ನೀನು ಆಡಿದ್ದಾರೆ ಅನ್ಕೊಂಡ್ಬಿಟ್ಟೆ. ನೀನು ಬರೆದಿರೋ ಗ್ರಂಥ ಉದ್ಗ್ರಂಥ, ಮಹಾನ್ ಗ್ರಂಥ, ಬೃಹತ್ ಗ್ರಂಥ. ಸರಿ ಸರಿ ಮಮ್ಮಿ, ಎಷ್ಟೋ ಜನ ಎಷ್ಟೋ ಗ್ರಂಥ ಬರೆದಿದ್ದಾರೆ, ಅದ್ರಲ್ಲಿ ನೀನ್ ಬರ್ದಿರೋದು ಕ್ಲಾಸಿಕ್. ಕ್ಲಾಸಿಕ್ ಸಿಂಪ್ಲಿ ಸೂಪರ್ ಬೆಸ್ಟ್ ಆರ್ಡರ್ ಮಾವಲಸ್. ರಾಮಾಯಣ ಮಹಾಭಾರತಕ್ಕಿಂತ ಗ್ರೇಟ್. ಮಮ್ಮಿ ನಾನು ಫಂಕ್ಷನ್ ಬರ್ತೀನಿ. ಓಕೆ ಗುಡ್ ಲಕ್. ಥ್ಯಾಂಕ್ ಯು ವಿಜಯ್. ನೀನ್ ಬಹಳ ಅದೃಷ್ಟವಂತ ಕಣಯ್ಯ. ಅಲ್ತಿರಿಗೆ ಇಲ್ತಿರಿಗೆ ಕೊನೆಗೆ ಒಳ್ಳೆ ಅರಮನೆ ಸೇರ್ಕೊಂಡಿದ್ದೀಯ. ನಾನು ಪೊಸಿಷನ್ ಬರೋದಕ್ಕೆ ಕಾರಣನೇ ನಮ್ಮ ಮಾವಯ್ಯ. ಈಸ್ ಮೈ ಗಾಡ್ ಫಾದರ್. ಎಂತ ಒಳ್ಳೆ ಮಾವ ಸಿಕ್ಕಿದ್ರೆ, ನಮ್ಗೆಲ್ಲ ಪಾರ್ಟಿ ಕೊಡಿಸ್ಲೇಬೇಕಪ್ಪ. ವಿಜಯ್ ಬನ್ನಿ ಮಾವಯ್ಯ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾರು ಇವರಲ್ಲ? ಫ್ರೆಂಡ್ಸ್, ಮೈಸೂರಿಂದ ಬಂದಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಅದೇನ ಕೊನೆಯಲ್ಲಿ ಪಾರ್ಟಿ ಅಂತ ಕೇಳಿಸ್ಕೊಂಡಲ್ಲ? ಅದು ಟೀ ಪಾರ್ಟಿ ಕೇಳ್ತಲ್ಲ ಮಾವಯ್ಯ. ಮೈನಾರಿಟಿ ದಾಟಿದ ಮೇಲೆ ಇನ್ಯಾವ ಪಾರ್ಟಿ ಕೇಳ್ತಾರೆ? ಗುಂಡ್ ಪಾರ್ಟಿ, ಕಾಕ್ಟೈಲ್ ಪಾರ್ಟಿ ಅಲ್ವೇನ್ರಯ್ಯ? ನೀವೇನು ಯೋಚನೆ ಮಾಡ್ಬಿಡಿ. ನಾನಿರೋವಾಗ ಕಮಾ ನಿಮ್ ಸ್ನೇಹಿತನ ಕರ್ಕೊಂಡ್ಬನ್ನಿ. ಏನ್ ಅಣಿಮಯ್ಯ ಸೋಡ ತಗೊಂಡಿದೀಯಾ? ನಾನು ಕುಡಿಯೋ ಅಭ್ಯಾಸ ಇಲ್ಲ ಮಾವಯ್ಯ. ಮನುಷ್ಯ ಹುಟ್ಟತಾ ಕುಡಿಯೋದು ತಾಯಿ ಹಾಲು, ಬೆಳೀತಾ ಯೌವನಕ್ಕೆ ಬರೋವರೆಗೂ ಕುಡಿಯೋದು ಡೈರಿ ಹಾಲು, ಪ್ರಾಯಕ್ಕೆ ಬಂದ ಮೇಲೆ ಕೊನೆವರೆಗೂ ಕುಡಿಬೇಕಾಗಿರೋದು ಆಲ್ಕೋಹಾಲ್. ಎಂತ ತತ್ವ ಹೇಳಿದ್ರಿ ಸರ್ ನೀವು? ಇನ್ನೊಂದ್ ಎರಡ್ ಪೇಗ್ ಹಾಕಿದ ಮೇಲೆ ನಿಶಾಯ ಅಂದ್ರೆ ಇನ್ನೂ ಯದ್ವಾ ತತ್ವ ಹೇಳ್ತೀನಿ. ಗಾಬರಿ ಪಡಿಸ್ಬೇಡಿ. ಫಸ್ಟ್ ಟೈಮು ಅಟ್ ಲೀಸ್ಟ್ ಜಿನ್ ಆದ್ರೂ ಕುಡಿಯಪ್ಪ. ಆಫ್ಟರ್ ಆಲ್ ಹುಡುಗಿರು ಕುಡಿಯೋದು, ಅದ್ರಲ್ಲಿ ಏನಿದೆ ವಾಟರ್ ಇದ್ದಾಗೆ, ಸೋದಿಸಿರೋ ವಾಟರ್ ಇದ್ದಾಗೆ ಹಾಕೊಡಯ್ಯ. ಬೇಡ ಮಾವಯ್ಯ. ಸೇ ಒಂದ್ ಸೆಕೆಂಡ್. ಚಿಯರ್ ಚಿಯರ್. ಕುಡಿ ಕುಡಿ ಕುಡಿಯಮ್ಮ. ಗಟ್ ಗಟ್ಟಿ ಕುಡಿಯಪ್ಪ. ಕುಡಿ ಕುಡಿ.
ಸೌಮ್ಯ ಇನ್ನೂರ್ಗ್ ಹೋಗ್ಲಿಲ್ಲ? ಇಲ್ಲ ರೀ, ಎಂತತಿ ಗಲಾಟೆ ಅಂತ ಟ್ರೈನ್ ಕ್ಯಾನ್ಸಲ್ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಆಮೇಲೆ, ಮೊದ್ಲು ಊಟ ಮಾಡೋಣ ಬನ್ನಿ. ಮಿಸ್ಸಸ್ ಹುಬ್ಳಿಗ್ ಹೋಗಿಲ್ಲ. ಸ್ಟಾಪ್ ಸ್ಟಡಿ. ನಾನು ಮಾಮೂಲಿಗೆ ಬರ್ತಾ ಇದ್ದೀನಿ. ವಾಸನೆ ಬರ್ತಾ ಇದ್ದೀನಿ. ಎದುರ ನಾನು ಗುಂಡಾಗಿದ್ದೀನಿ. ಗುಂಡಾ? ಸ್ಪೆಷಲ್ ವಿಸ್ಕಿ ಫಾರ್ ಅನ್ ಇಂಪೋರ್ಟ್ ವಿಸ್ಕಿ. ಇಷ್ಟು ವರ್ಷ ಇಲ್ಲದು ಗಂಟ್ಲವರೆಗೂ ಕುಡಿದು ಬಂದು ನನ್ನ ಮುಂದೆ ನಿಂತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಧೈರ್ಯ ಏನ್ ಬಂತು? ನಾ ಕುಡ್ದಿರೋದು ನಿಜ, ಕುಡ್ದಿದ್ದೀನಿ ಅಂತ ಹೇಳಿದ್ದೀನಿ, ಸುಳ್ಳು ಹೇಳಿಲ್ಲ. ಸೌಮ್ಯ, ಇವತ್ತು ನನ್ನಲ್ಲಿನ ಚೇಂಜ್ ಕಾಣ್ತಲ್ವಾ? ಚೇಂಜ್ ಏನು? ನನ್ ಕಣ್ಣೋಡು, ಕೆಂಪಾಗಿದೆಯಲ್ಲ. ಇಲ್ವಲ್ಲ, ಏನು ಹೊಸ ಬರ್ತಲ್ವಾ? ಅದೇ ರೀಸನ್. ಇವತ್ ನಾನು ಜಿಮ್ ವಿತ್ ಲೆಮನ್ ಕಾರ್ಡ್ ಹಾಕೊಂಡ್ ಬಂದಿದ್ದೀನಿ. ಸಾಕ್ ಸುಮ್ನೆ ರೀ, ನನ್ ಚುಡಾಯಿಸಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಸೌಮ್ಯ, ಖಂಡಿತವಾಗ್ಲೂ ಕುಡ್ಕೊಂಡ್ ಬಂದಿದ್ದೀನಿ ನಿನ್ನಾಳೆಗ. ಇಷ್ಟು ದಿವಸ ನನ್ನ ಅಂಗಿ ಮುಸ್ತಿಲಿದ್ದು ಇವತ್ ನನ್ ಯಾಕೆ ಕುಡ್ದಿದ್ದೀನಿ ಅಂತ ಕೇಳಲ್ವ? ನಾನು ಯಾಕೆ ಕೇಳ್ಬೇಕು? ನೀನ್ ಕೇಳ್ಬೇಕು. ನನ್ ಯಾಕೆ ಕುಡ್ದೆ? ಲೋಕ ಕಲ್ಯಾಣಕ್ಕೋಸ್ಕರ ಕುಡ್ದೆ. ಒಂದ್ ಹೆಣ್ಣಿನ ಸಂಸಾರ ಸರಿ ಮಾಡಕ್ಕೋಸ್ಕರ ಕುಡ್ದೆ. ಆ ಹೆಣ್ಣು ನೀನ್ ಬರೆದಿರೋ ಬೃಹತ್ ಗ್ರಂಥನ ಓದಲೇಬೇಕು ಅಂತ ನಾನ್ ಕುಡ್ದೆ. ನಿನ್ನ ಅಣೆ, ನನ್ನ ಅಣೆ, ನಮ್ಮಿಬ್ರ ಅಣೆ, ನಮ್ ಆಫೀಸ್ ಭೀಮ ಲಿಂಗಯ್ಯ ಇಲ್ವಾ, ಅವನು ಸಖತ ಕುಡ್ದು ಬಿಟ್ಟು ಮನೆಗ್ ಬಂದು ಎಂಟಿ ಕೈ ಹಿಡ್ಕೊಳ್ಳೋ ಬದಲು ನಾದ್ನಿ ಕೈ ಹಿಡ್ಕೊಂಡ್ಬಿಟ್ಟ. ಇದ್ ನ್ಯಾಯನ? ಇದ್ ನ್ಯಾಯನ? ಎಷ್ಟೇ ಕುಡ್ದಿದ್ರು ಎಂಟಿ ಯಾರು ನಾದ್ನಿ ಯಾರು ಅಂತ ಗೊತ್ತಾಗದ್ ಬೇಡವಾ? ಗೊತ್ತಾಗ್ಲಿಲ್ಲ ಅಂದ. ಅಯ್ಯೋ ನನ್ ಮಗನೇ, ನೀನ್ ಹೇಳ್ತಿರೋದ್ ಸುಳ್ಳು, ಅದನ್ನ ನಾನ್ ಚೆಕ್ ಮಾಡ್ಲೇಬೇಕು ಅಂತ ನಾನ್ ಸಖತ್ ಕುಡ್ಕೊಂಬಂದೆ. ಈಗ ನೀನು ನನ್ನ ಹೆಂಡ್ತಿ ಹೌದಾ ಅಲ್ವಾ? ಹೌದಾ ಅಲ್ವಾ? ಈಗ ನಾನು ಸೀದಾ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ, ಹೌದು ಅಲ್ವಾ? ಈಗ ನೀನು ಉಟ್ಟಿರ ಸೀರೆ ಅರಿಶಿನದ್ದು ಬಲಗಡೆ ಮೂಗ್ಬಿಟ್ಟು ಇಟ್ಕೊಂಡಿದೀಯ, ಹೌದು ಅಲ್ವಾ? ಅಂದ್ರೆ ನಾನು ಎಷ್ಟೇ ಕುಡ್ದಿದ್ರು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅವ್ನು ಹೇಳ್ತಿರೋದು ಸುಳ್ಳು ತಾನೆ. ಅಯೋಗ್ಯನಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ನಾನ್ ಸಖತ್ತ ಕುಡ್ಕೊಂಡು ಬಂದೆ. ಅವ್ರ ಮನೆಯೊಳಗೆ ದೊಡ್ಡ ರಂಪ ರಾಮಾಯಣ ಆಗೋಗಿದೆ ಕಣೆ. ಯಾಕೆ? ಅವನು ಹೇಳ್ತಿ ನೀನ್ ಬರ್ದಿರೋ ಬೃಹತ್ ಗ್ರಂಥನ ಓದಿಲ್ಲ. ನಾಳೆ ಬೆಳಿಗ್ಗೆ ನಿನ್ ಗ್ರಂಥನ ತಗೊಂಡೋಗಿ ಅವಳ ಕೈಲಿ ಓದಿಸಿ ಅವಳ ಗಂಡ ಲಿಂಗಯ್ಯನಿಗೆ ಚಪ್ಪಲಿ ಹೊಡಿಸ್ತೀನಿ, ಚಪ್ಪಲಿ ಹೊಡಿಸ್ತೀನಿ. ಸೌಮ್ಯ, ಮಮ್ಮಿ ಮಮ್ಮಿ, ಇವತ್ ನಾವು ಊರಲ್ಲಿ ಇರಲ್ಲ ಅಂತ ಕುಡ್ದು ಬಂದಿದ್ದಾರೆ. ಸ್ವಲ್ಪ ಜಿನ್ನು ಜಿನ್ನು ಬಣ್ಣ ನಾಚ ಕೇಳ್ದೆ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನೀವು? ನಾನೇ ಅಲ್ಲ, ಮಾವಯ್ಯ ಕೂಡ ಕುಡ್ದು ಬಂದಿದ್ದಾರೆ. ನೀವು ಸುಮ್ನೆ ಇರ್ರಿ. ಏನಯ್ಯ, ನಿಮ್ ಮಾವ ಒಂದ್ ಹೆಣ್ಣಿನ ಸಂಸಾರ ಉದ್ಧಾರ ಮಾಡಕ್ ಕುಡ್ದಿದ್ದಾರೆ. ನಾಳೆ ಅವಳ ಭವಿಷ್ಯ ಬಂಗಾರವಾಗ್ಲಿ ಅಂತ ನಾನು ಬರೆದಿರೋ ಗ್ರಂಥ ಕೂಡ ಕೊಡ್ತಿದ್ದಾರೆ, ಗೊತ್ತಾ? ನೀನ್ ಯಾರನ್ನು ಉದ್ಧಾರ ಮಾಡಕ್ ಕುಡ್ದೆ? ನಾನ್ ಬೇಡ ಬೇಡ ಅಂತ ಎಷ್ಟು ಹೇಳ್ದು ಕೇಳ್ದೆ, ಬಲವಂತ ಮಾಡಿ ನನಗೆ. ಏಯ್ ಮರ, ಯಾಕೋ ಹತ್ತಿದ್ದೀಯ ಮಂಗೆ ಅಂತ ಅಂದ್ರೆ ಮೀನ್ ಹಿಡಿಯಕ್ಕೆ ಏನಂತೆ? ಏಯ್, ನನ್ನ ವಿಷಯ ನೀನ್ ಹೇಳ್ಬಾರ್ದು, ನಿನ್ ವಿಷಯ ನಾನ್ ಹೇಳ್ಬಾರ್ದು ಅಂತ ಗೊತ್ತು ತಾನೇ ನಿನಗೆ? ನೀನು ಇಷ್ಟಪಟ್ಟು ಕುಡಿದ್ಬಿಟ್ಟು ನನ್ ಮೇಲೆ ಆಗ್ತಿದೀಯಾ? ನೋಡಮ್ಮ, ನಿನ್ ಗಂಡ ನನಗೆ ಇನ್ಸಲ್ಟ್ ಮಾಡ್ತಿದ್ದಾನೆ. ಅದೇ ಡ್ಯಾಡಿ, ಅವ್ರು ಮಾಡೋ ಪ್ರತಿ ಕೆಲ್ಸಕ್ಕೂ ನಿಮ್ಮನ್ನ ಅಡ್ಡ ಇಟ್ಕೊಳ್ಳೋಕೆ ಕಲ್ತಿದ್ದಾರೆ. ಕಲಿತಾನೆ ಕಲಿತಾನೆ, ಇವನ್ಗೆಲ್ಲ ಸ್ವಲ್ಪ ನಟ್ ಲೂಸ್ ಆಗಿರ್ಬೇಕು. ಅದನ್ನ ಟೈಟ್ ಮಾಡ್ಬೇಕಾದ್ರೆ ನನ್ನ ಗ್ರಂಥದ 12ನೇ ಅಧ್ಯಾಯದಲ್ಲಿ ಏನ್ ಬರ್ದಿದ್ದೀನಿ ಗೊತ್ತಾ? ಗಂಡಿನ ಜೊತೆಲಿ ಮಾತಾಡದೆ 3 ತಿಂಗಳು ಸಂಸಾರದಿಂದ ದೂರ ಇರಬೇಕು ಅಂತ ಬರ್ದಿರೋದನ್ನ ನಾನೇ ಓದಿದ್ದೀನಿ. ನಿಮಗ್ ಸಿಗೋ ಶಿಕ್ಷೆ ಏನಂತ ಗೊತ್ತಿದ್ರು? ಇಷ್ಟೊಂದ್ ಬದಲಾವಣೆ ಆಗಿದ್ದೀರಾ ಅಂದ್ರೆ ನಿಮ್ಮನ್ನ 3 ತಿಂಗಳಲ್ಲ 6 ತಿಂಗಳು ದೂರ ಇರ್ಬೇಕು. ಅನುಭವಿಸು. ಸೌಮ್ಯ, ಊಟ ಮಾಡೋಣ ಬನ್ನಿ. ಊಟದ ಮೇಲೆ ಹಾಳಾಯ್ತು ಗ್ರಂಥ ಕೂಡ 12ನೇ ಅಧ್ಯಾಯ ನೋಡ್ಬೇಕು ನಾನು. ಗಂಡ ಅಂದ್ರೆ ಹೀಗಿರ್ಬೇಕು. ನನ್ನ ಅಳಿಯಾನು ಇದ್ದಾನೆ. ಸೌಮ್ಯ ಸೌಮ್ಯ ಸೌಮ್ಯ, ನನ್ನ ಅಭಿ
ಅಭಿಮಾನಿ, ಮಹಾನ್ ಗ್ರಂಥ ಲೇಖಕಿಗೆ ಕಲಾಭಿವಂದನೆ. ನೀವು? ನನ್ನ ಹೆಸರು ಆಲೋಚನಾ ದೇವಿ ಅಂತ. ಆಲೋಚನಾ ದೇವಿ ಅಂದ್ರೆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್. ಓ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಸೌಮ್ಯ, ಇವ್ರು ಗೊತ್ತಾಯ್ತು ಮಮ್ಮಿ. ಹಲೋ ಸರ್, ನೀವ್ ಇಟ್ಟ ಸ್ಪಾಟ್ ನಿಮ್ ಒರಿಜಿನಲ್ ಸ್ಪಾಟ್ ನೀವು ಹುಡುಕೊಂಡು ಬಂದ್ಬಿಟ್ಟಿದೆ. ನಿಮ್ ಯಜಮಾನ ಇಲ್ಲಡಿ, ಯಾರು ಬಂದಿದ್ದಾರೆ? ಶ್ರೀಮತಿ ಆಲೋಚನಾ ದೇವಿ, ಡಿಸ್ಟ್ರಿಬ್ಯೂಟರು. ನಮಸ್ಕಾರ. ನಮಸ್ಕಾರ. ಬ್ರೇಕು ಚೆನ್ನಾಗಿದೆಯಾ? ಈ ಸ್ಪಾಟ್ ನನ್ನ ಹೆಸರು ಯಾಕೆ ಸರ್ ಹೇಳಿದ್ರಿ? ಈ ಸ್ಪಾಟ್ಗೆ ನಿನ್ನ ಹೆಸರು ನನ್ನ ಹೆಸರು ಅಂತ ಹೇಳ್ಬಿಟ್ಟಿದೆ ಕಣೋ. ಅನುಭವಿಸೋದು ನೀವು, ಅಂದಿಸ್ಕೊಳ್ಳೋದು ನಾನು. ನಿನ್ನೆ ಕಣೋ ಚೆನ್ನಾಗಿದೆಯಾ? ಯಜಮಾನರ ದಯೆಯಿಂದ ಚೆನ್ನಾಗಿದ್ದೀನಿ. ಏನ್ ನೀವು ಅವತ್ ನನ್ನ ಕಾರಲ್ಲಿ ಕೂರಿಸ್ಕೊಂಡು ಅದೇ ಆಫೀಸ್ಗೆ ಅಗ್ರಿಮೆಂಟಿಗೆ ಸೈನ್ ಹಾಕೊಂಡು ಗ್ರಂಥ ಕೊಟ್ಮೇಲೆ ಅವತ್ತೇನಾಯ್ತು ಗೊತ್ತಾ? ಗೊತ್ತೇ ಇಲ್ಲ, ಬಂದ್ ಮಲ್ಕೊಂಬಿಟ್ಟೆ. ಅಯ್ಯೋ, ನಾನ್ ಫೋನ್ ಮಾಡಿದ್ನಲ್ಲ. ಅದೇ ರೀ, ಅವತ್ ರಾತ್ರಿ ಫೋನ್ ಮಾಡಿದ್ರಲ್ಲ, ಮರ್ತ್ಬಿಟ್ರಾ? ಮರ್ತೇ ಹೋಯ್ತಲ್ಲೇ. ಅದ್ ಹ್ಯಾಂಗ್ ಮರಿತೀರಾ? ನೀವೇ ಅಲ್ವಾ ನನಗ್ ಫೋನ್ ಮಾಡಕ್ ಹೇಳಿದ್ದು. ಅಯ್ಯೋ, ಅವ್ರು ಸ್ವಲ್ಪ ಹಾಗೆ ಅರಳು ಮರಳು. ಅದ್ ಸರಿ, ನನ್ ಗ್ರಂಥ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ನೀವು ಸ್ವಲ್ಪ ಮಾತಾಡ್ತಾ ಇರಿ, ನಾನು ಬಂದೆ. ಅವ್ಳು ಧ್ವನಿಯಲ್ಲಿ ಮಾತಾಡು ಅಂತಂದ್ರೆ ಅವಳ ಕೈಲೇ ಮಾತಾಡ್ಸ್ಬಿಟ್ಟಿದ್ಯೇನೋ? ಇಲ್ಲ ಸರ್, ಫೋನ್ ನಲ್ಲಿ ಮಾತಾಡಿದ ನಾನೇ. ಮತ್ತೆ ಅವ್ಳಿಗೆ ಹೇಗೆ ಹೋಗುತ್ತಾಯ್ತು ವಿಷಯ? ಈ ಸ್ಪಾಟ್ ರೆಡ್ ಲೈಟ್ ಸ್ಪಾಟ್. ಬಂದೆ. ಇವತ್ತು ಈ ಡಿಸ್ಟ್ರಿಬ್ಯೂಟರ್ ನಮ್ಮನೇಲೆ ಊಟ ಮಾಡ್ತಾರೆ. ಓ ಶಾಬಾಷ್, ನಾನು ಹೋಗಿ ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ಸೌಮ್ಯ, ನೀನು ಹೋಗಿ ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡು. ಸರಿ. ಒಳಗೆ ನುಗ್ಬಿಟ್ಟೇನೆ. ತಪ್ಪಿಸ್ಕೊಂಡ್ ತಿರುಗೋರ್ನ ಅಟ್ಟಿಸ್ಕೊಂಡ್ ಬರೋದೇ ನನ್ನ ಅಭ್ಯಾಸ. ಬಂದೆ ಅಕ್ಕಿ, ಅಕ್ಕ ಒಳ್ಳೆ ಪಕ್ಕ ಆಗ್ಬಿಟ್ಲಲ್ಲೋ. ನಿಮಗ್ ಸರಿಯಾಗಿದೆ ಅಳವಳು ಮುಂಡೆ ಮಗನೇ. ಸರ್, ಎರಡು ಸ್ಪಾಟ್ ಒಟ್ಟಿಗೆ ಸೇರ್ತಾ ಇದಾವೆ, ಮೊದ್ಲು ನಾವಿಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ಅದು ತುಂಬಾ ಡೇಂಜರ್, ಇಲ್ಲಿದ್ದೇ ಮ್ಯಾನೇಜ್ ಮಾಡೋಣ. ಡಿಸ್ಟ್ರಿಬ್ಯೂಟರ್ ಹಾಗಂತ ಎಲ್ಲರ ಹತ್ರ ಹೇಳುತ್ತೀವ್ರೆ, ಹೇಳ್ಕೊಂಡ್ರ ಅಕ್ಕ ಅಕ್ಕ ಅಕ್ಕ. ಏನ್ರಿ ಇದು? ಹಾಗಂತ ಮಾತ್ರ ಹೇಳ್ಬಿಡಿ, ನಾನ್ ನಿಮ್ಮನ್ ಏನ್ ಕೇಳ್ದೆ? ಆಸ್ತಿ ಕೇಳಿದ್ನ, ಪಾಸ್ತಿ ಕೇಳಿದ್ನ, ನನ್ನ ಮದ್ವೆ ಮಾಡ್ಕೊಂಡಿದ್ರ ಏನು? ಆಗ್ಗೆ ಹೇಗೆ ನನ್ನ ಹತ್ರ ಬಂದು ಹೋಗ್ತಿದ್ರೆ ಸಾಕು ಅಂತ ತರ ನಿಮ್ಮನ್ ಮಾಡ್ಕೊಂಡೆ. ಮೊನ್ನೆ ಈ ಡ್ರೈವರ್ ಹತ್ರ ಸ್ವಲ್ಪ ಹಣ ಕಳ್ಸಿದ್ರಲ್ಲ, ನಾನೇ ಅವಾಗ ತಂದ್ಕೊಟ್ಟೆ. ಅಯ್ಯೋ ಮಳ್ಳಿ, ಎಂತ ಸುಳ್ಳು ಹೇಳ್ತಿದ್ದೀಯ? ಅಯ್ಯೋ, ಆ ಮಾತು ಮಾತ್ರ ಹೇಳ್ಬಿಡಿ, ನನ್ನ ನಿಮ್ ಕಾಲ್ ಕೆಳಗೆ ಹಾಕ್ಬಿಟ್ಟು ತುಳ್ಬಿಡಿ, ಕತ್ತೆ ಹೆಂಗೆ ಸಾಯ್ಸ್ಬಿಡಿ, ಸಂತೋಷವಾಗಿ ಸಾಯ್ತೀನಿ, ನಿಮ್ಮ ಪಾದ ಕಮಲಗಳಲ್ಲೇ ಬಿದ್ದು ಸಾಯ್ತೀನಿ, ಹಾಗಂತ ಮಾತ್ರ ಹೇಳ್ಬೇಡಿ. ಅಯ್ಯಯ್ಯೋ ಶಬಾಸ್, ನೀವಿಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಕ್ಲಬ್ಬಿನ ವಿಷಯ ಮಾತಾಡ್ಬೇಕಾಗಿತ್ತು, ಬಂದೆ. ಆದ್ರೆ ಇಲ್ಲಿ ಬಂದ ಮೇಲೆ ನಿಮ್ ಬಂಡವಾಳ ಎಲ್ಲ ಬಯಲಾಗಿದ್ದು ಗೊತ್ತಾಯ್ತು. ಶ್ರೀ ಶ್ರೀ ನಿತ್ಯಾನಂದರವರ ಚಿಕ್ಕ ಹೆಂಡತಿಗೆ ನಮಸ್ಕಾರ. ಡೋಂಟ್ ಟಾಕ್ ಬ್ಲಡಿ ರಬ್ಬಿಶ್. ಶ್ರೀ ಭಾಮ ಅವರೇ, ಈ ರಬ್ಬಿಶ್ ನನ್ ಮೊದ್ಲೇ ಗೊತ್ತಿತ್ತು. ನಿಮ್ಮ ಪತಿದೇವರು ಈಕೆನ ಕಾರ್ನಲ್ಲಿ ಹಚ್ಕೊಂಡು ತಿರುಗುವಾಗ ನಾನು ಎಷ್ಟೋ ಬಾರಿ ನಿಮ್ಗೆ ಫೋನ್ ಮಾಡಿದೆ, ಆದ್ರೂ ನೀವು ನಿಮ್ ಗಂಡನ್ನ ಎಷ್ಟೊಂದು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಂತ ಈಗ ಅರ್ಥ ಆಯ್ತು. ಇನ್ಮೇಲೆ ನೀವು ಮಾಡ್ಬೇಕಾದ ಕೆಲ್ಸ ಅದೇ. ಡ್ರೈವರ್, ನನಗ್ ತುಂಬಾ ಟಯರ್ಡ್ ಆಗಿದೆ, ನಾನ್ ಹೋಗಿ ದೊಡ್ಡ ಸಾಹೇಬ್ ರೂಮ್ ಅಲ್ಲಿ ರೆಸ್ಟ್ ತಗೊಳ್ತಾ ಇರ್ತೀನಿ. ನನಗೊಂದು ಕೂಲ್ ಡ್ರಿಂಕ್ 420 ಜರ್ದ ತಗೊಂಡ್ ಬರೋ. 420 420 ಸಾಲದು, 840 ಬೇಕು. ಹೋಗಲ್ಲ, ಇದು ಬರೀ ಸ್ಪಾಟ್ ಅಲ್ಲ, ಡಗಾರ್ ಸ್ಪಾಟ್. ಲೌಕಿಕದಿಂದ ಸಂಸಾರ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಈಗಲಾದ್ರೂ ನನ್ನ ಸಿದ್ಧಾಂತನ ಕರೆಕ್ಟ್ ಅಂತ ಒಪ್ಕೊಳ್ಳಿ. ಅಳಿಮಯ್ಯ ನೋಡೋಣ. ಯಾರ್ರಿ ಮನೇಲಿ? ಯಾರು ಬೇಕಾಗಿತ್ತು? ಈ ಫೋಟೋದಲ್ಲಿರೋ ಹೆಂಗ್ಸು ಈ ಮನೇಲಿ ಇದ್ದಾಳೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಈಕೆ ಆಲೋಚನಾ ದೇವಿ ಅಲ್ವಾ? ಆಲೋಚನಾ ದೇವಿನೂ ಅಲ್ಲ, ಆಂದೋಳನಾ ದೇವಿನೂ ಅಲ್ಲ. ದಿನಕ್ಕೊಂದು ಊರು, ಊರಿಗೊಂದು ಹೆಸರು ಬದಲಾಯಿಸ್ತಾ ಶ್ರೀಮಂತನ ಬ್ಲಾಕ್ ಮೇಲ್ ಮಾಡೋದೇ ಇವ್ರ ಡ್ಯೂಟಿ. ಈಕೆ ಎಲ್ಲಿದ್ದಾಳೆ ಸರ್? ಕರೀರಿ. ಪ್ರಿಕೋ, ನಾನು ಇಲ್ಲೇ ಇದ್ದೀನಿ ಸರ್, ಕತ್ತಿಡ್ ಹೇಳ್ಕೊಂಬವಳು. ಸರಿ ಸರ್. ಬಾರೇ ಬಾ.
ಮಾವ ಬಂದಿದ್ದಾರೆ ಅವ್ರನ್ನೇ ಕೇಳು. ಯು ಬ್ಲಡಿ ಚೀಟ್, ಯು ಆರ್ ಅಂಡರ್ ಅರೆಸ್ಟ್. ನನ್ನನ್ನ ಯಾಕ್ರೆ ಅರೆಸ್ಟ್ ಮಾಡ್ತೀರಾ? ನಾನು ನಿತ್ಯಾನಂದ್ ಅವರ ಮುದ್ದಿನ ಹೆಂಡತಿ, ಬೇಕು ಅಂದ್ರೆ ಈ ಫೋಟೋ ನೋಡಿ. ಈ ಫೋಟೋ ಪ್ರಕಾರ ನೀನು ಇವ್ರ ಹೆಂಡತಿ, ಆದ್ರೆ ಈ ಫೋಟೋ ಬಗ್ಗೆ ನೀನೇನ್ ಹೇಳ್ತೀಯ? ಈಗ ಹೇಳೆ ಅಯ್ಯಪ್ಪ. ಹಣ ಇರೋ ಶ್ರೀಮಂತರ ಫೋಟೋ ಸಂಪಾದಿಸ್ಕೊಂಡು ಅವ್ರ ಫೋಟೋ ಜೊತೆಯಲ್ಲಿ ನಿನ್ ಫೋಟೋ ಅಂಟಿಸ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದೇ ನಿನ್ ವೃತ್ತಿ. ಅಂದ್ರೆ ಡ್ಯಾಡಿ ಜೊತೆ ಇರೋ ಫೋಟೋ ಕೂಡ ಇದೇ ತರನ? ಈ ಫೋಟೋ ತೋರಿಸಿ. ಶ್ರೀರಾಮಚಂದ್ರನ್ ಅಂತ ನನ್ ಗಂಡನ್ಗೆ ಅನ್ನ ಬಾರದಿಲ್ಲ ಅನ್ನಿಸ್ಬಿಟ್ಟಲ್ಲೇ. ಇದು ಸುಳ್ಳು ಫೋಟೋ, ಅದು ನಿಜವಾದ ಫೋಟೋ ಅಕ್ಕ. ಅಕ್ಕ ಇನ್ನೊಂದ್ಸಲ ಆ ಮಾತು ಹೇಳಿದ್ರೆ ಇಲ್ಲ ನಾಲ್ಗೆ ಕತ್ತರಿಸಿ ಉಪ್ಪಿಟ್ಟು ಹಾಕಿ. ಇನ್ಸ್ಪೆಕ್ಟ್ರೆ ಈ ರಾಕ್ಷಸನ ಮೊದ್ಲು ಹೇಳ್ಕೊಂಡು ಹೋಗಿ. ಒಂದ್ಸಲ ಅಲ್ಲ, ಎರಡ್ ಸಲ ನೇಣು ಹಾಕಿ ಇವಳನ್ನ. ಮಿಸ್ ಮಾಲತಿ, ಇವಳನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಬನ್ನಿ. ಓಕೆ ಸರ್. ಏನು ಅಂದ್ರೆ ಬಂದು ಬಿಡಿಸ್ಕೋಬಾರ್ದ? ಏನ್ರಿ ಎಲ್ಲಿದ್ದೀರಾ? ಅಯ್ಯೋ ಪೀಡೆ ಪೀಡೆ ತಲುಪ್ತು. ಅಯ್ಯಯ್ಯೋ ದೇವ್ರೆ, ಇವಳ ಮಾತು ಕೇಳ್ಕೊಂಡು ನಮ್ಮ ಯಜಮಾನ್ರನ್ನ ಅನ್ಬಾರದ ಮಾತನ್ನೆಲ್ಲ ಅನ್ಬಿಟ್ನಲ್ಲ. ಬಾಂಬ್ ಅಟ್ಯಾಕ್ ಮಾಡಿದ್ರಿ. ಇವಳನ್ ಕರ್ಕೊಂಡೋಗಿ ಊರಿಂದ ಆಚೆ ಕಾಡಿಗೆ ಬಿಟ್ಟು ಬಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ನಮ್ ಬಾಸ್ ಕೊಟ್ರು. ಥ್ಯಾಂಕ್ ಯು. ನೋಡಿದ್ರ ಕಳ್ಳಿರ ಸ್ಕೂಲ್ ಎಷ್ಟು ದೊಡ್ಡ ನಾಟಕ ಆಡ್ಬಿಟ್ಲು. ಆ ನಾಟಕದ ಎರಡನೇ ಭಾಗದ ಸೂತ್ರಧಾರ ನಾನೇ. ಅಂದ್ರೆ ಆ ಫೋಟೋಗಳು? ಬರೀ ಫೋಟೋಗಳೇ ಅಲ್ವೋ, ಆ ಪೊಲೀಸರು ಡೂಪ್ಲಿಕೇಟು. ಹೇಗಿದೆ ನನ್ನ ಕರಾಮತ್ತು? ಇನ್ ಸಾಮಾನಿದವನಲ್ಲ. ಇರ್ಲಿ, ಇಲ್ಲ ನೀನಾ? ಹಲೋ ಸರ್. ಹಲೋ, ಇಷ್ಟೊತ್ತರ ಯಾಕೆ ಇಲ್ಲಿ ನಿಂತಿದ್ಯಾ? ಇವತ್ತು ಬಸ್ಸು ಆಟೋದವರು ಸ್ಟ್ರೈಕ್ ಮಾಡಿದ್ದಾರೆ ಸರ್, ಏನ್ ಮಾಡೋದಂತ ತೋಚುತ್ತಾ ಇಲ್ಲ, ಅದಕ್ಕೆ ನಿಂತಿದ್ದೀನಿ. ಹೌದಾ ಸರ್, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಾನು ನಡ್ಕೊಂಡೇ ಹೋಗ್ತೀನಿ. ಸಂಕೋಚ ಪಟ್ಕೋಬೇಡ, ನಾನು ಹೊತ್ಕೊಂಡು ಹೋಗ್ತೀನಿ. ಕಾರ್ ತಾನೆ, ಬಾ. ಕಮಾನ್. ಥ್ಯಾಂಕ್ ಯು ಸರ್. ಇದೇ ನಮ್ಮನೆ. ಓಕೆ ಬಾಯ್. ಹೇಗಿದ್ರೆ ಇಲ್ಲಿವರೆಗೂ ಬಂದಿದ್ದೀರಾ? ಒಳಗಡೆ ಬಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋದಲ್ವಾ? ಪ್ಲೀಸ್ ಸರ್ ಬನ್ನಿ. ಓಕೆ. ಅಕ್ಕ ತಗೊಳ್ಳಿ, ಇಬ್ರು ಹೋಗಿ ಓದ್ಕೊಳ್ಳಿ. ಯಾಕಮ್ಮ ಅಲ್ಲಿಲ್ಲ ಇಷ್ಟು ಲೇಟು? ಆಟೋ ಸ್ಟ್ರೈಕಮ್ಮ. ಬನ್ನಿ ಸರ್, ಇವ್ರು ನಮ್ಮ ತಾಯಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಕುತ್ಕೊಳ್ಳಿ ಸರ್ ಪ್ಲೀಸ್. ನಾನು ನಿಮ್ ಮಗಳು ಕೆಲಸ ಮಾಡೋ ಆಫೀಸ್ನಲ್ಲಿ ಜನರಲ್ ಮ್ಯಾನೇಜರ್. ತುಂಬಾ ಸಂತೋಷಪ್ಪ, ನಮ್ ಲೀಲಾ ಆಗಾಗ ಹೇಳ್ತಾ ಇರ್ತಾಳೆ ನಿಮ್ ವಿಷಯ. ಲೀಲಾ ತುಂಬಾ ಒಳ್ಳೆ ಹುಡುಗಿ. ಅವಳು ಒಳ್ಳೆ ಹುಡುಗಿ ಆಗಿರೋದ್ರಿಂದಾನೆ ಅತ್ತೆ ಮನೆಗೆ ಹೋಗ್ಬೇಕಾದ ಈ ವಯಸ್ಸಿನಲ್ಲಿ ಕತ್ತೆ ಹಾಕಿ ದುಡಿತಾ ನಮ್ಮೆಲ್ಲರೂ ಭಾರ ಹೊತ್ತಿದ್ದಾಳಪ್ಪ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಮ್ಮ ಮಾತ್ರೆ ತಗೊಂಡ? ಬೆಳಿಗ್ಗೆ ತಗೊಂಡೆ ಅಮ್ಮ, ಈಗ 8 ಗಂಟೆಗೆ ಒಂದು ತಗೋಬೇಕು. ಸರ್ ಟೈಮ್ ಎಷ್ಟು? ಅಯ್ಯೋ ಪರವಾಗಿಲ್ಲ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನ್ ನಿಮ್ಮಪ್ಪ ಬಾಂಬೆಗೆ ಹೋದ ತಕ್ಷಣ ನಿಮ್ಮಮ್ಮ ಮಹಿಳಾ ಮಂಡಲದಲ್ಲೇ ಸೆಟ್ಲ್ ಆಗಿರೋ ತರ ಕಾಣುತ್ತೆ? ಇಲ್ಲ ರೀ, ಮಮ್ಮಿ ಪಿಕ್ಚರ್ಗೆ ಹೋಗಿದ್ದಾರೆ, ನೀವು ಬೇಗ ಬಂದಿರ ನಾವು ಕೂಡ. ಇದೇನ್ರಿ ಕರೆ? ಇದ ಕಾಫಿ ಚಲೋ ಆಯ್ತು. ಚಿಕ್ಕ ಮಕ್ಳಾಗಿ ನೋಡ್ಕೊಂಡೆ ಕಾಫಿ ಕುಡಿದ್ರ? ಅದೇನಾಯ್ತು ಗೊತ್ತಾ, ಕರೆಕ್ಟ್ ನಾನು ಕಾಫಿ ಕುಡಿತಿರ್ಬೇಕಾದ್ರೆ ಲೀಲಾ ಟೈಮ್ ಎಷ್ಟು ಅಂತ ಕೇಳಿದ್ಲು. ಲೀಲಾ ಅಂದ್ರೆ? ಲೀಲಾ ಅಂದ್ರೆ ಅದೇ ಅವತ್ತು ಬಿರಿಯಾನಿ ತಂದ್ಕೊಟ್ಲಲ್ಲ ಅವಳೆ. ಅವ್ಳ ತಾಯಿಗೆ ಸರಿಯಾಗಿ 8 ಗಂಟೆ ಮಾತ್ರ ಕೊಡ್ಬೇಕಾಯ್ತಂತೆ, ಅದಕ್ಕೆ ಟೈಮ್ ಕೇಳಿದ್ಲು. ನೀವ್ ಅವಳ ಮನೆಗೆ ಹೋಗಿದ್ರ? ನಾನೇ ತಾನೇ ಅವಳ ಕಾರ ಡ್ರಾಪ್ ಮಾಡಿದ್ದು. ಅವತ್ ನೀವು ಅವಳು ಕೊಟ್ಟು ಬಿರಿಯಾನಿ ತಿಂದಿದ್ದು ಹಿಡಿಸ್ಲಿಲ್ಲ ಅಂತ ಗಲಾಟೆ ಮಾಡಿದ್ರು. ಇವತ್ತು ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಶಿಕಾರಿ ಹೋಗಿದ್ರ? ಶಿಕಾರಿ ಹೋಗ್ಲಿಲ್ಲ ಸೌಮ್ಯ, ಇವತ್ತು ಬಸ್ಸು ಆಟೋ ಎಲ್ಲ ಸ್ಟ್ರೈಕ್ ಇತ್ತಲ್ವಾ, ಅದಕ್ಕೆ. ತೆಗಿರಿ ಕೈನಾ, ಆ ದರಿದ್ರದ ಅವಳ ಮುಟ್ಟಿದ ಕೈಯಿಂದ ನನ್ನ ಮುಟ್ತಾ ಇದ್ರ? ನಿಮ್ಗೆ ಎಷ್ಟು ಧೈರ್ಯ? ನಾನು ಅವಳು ಮುಟ್ಲಿಲ್ಲ. ಕಾಫಿ ಕೊಡ್ಬೇಕಾದ್ರೆ ಎಲ್ಲ ಕೈ ತಗ್ಲಿರ್ಬೇಕಷ್ಟೇ. ಆ ಮಾಯಂಗ ಜೊತೆ ಚಟ್ಟಂತ ಹೊಡಿಯೋಕಲ್ದೆ ಇನ್ಯಾಕ್ರೆ ಅವಳ ಮನೆಗೆ ಹೋಗಿದ್ರಿ? ಸೌಮ್ಯ ಬುದ್ಧಿಲ್ಲ ಮಾತಾಡ.
ಅವಳು ಸಹವಾಸ ಮಾಡಬೇಡ ಅಂದಿದ್ದಕ್ಕೆ ನನಗೆ ನನಗೆ ಬುದ್ಧಿ ಇಲ್ಲ ಅಂತಿದ್ದೀರಾ? ಸೌಮ್ಯ, ನಿಮ್ಮ ಮತ್ತು ನಿಮ್ ಹೆಂಡತಿ ಮಧ್ಯೆ ಬಂದಿರೋ ವಿರಸದ ವಿಷಯ ಕೇಳಿ ನನಗೆ ತುಂಬಾ ನೋವಾಯ್ತು ಸರ್. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಿಟ್ಟದಂತ ಸಂಸ್ಕಾರ ಇರಬೇಕು. ಅದೇ ಅಪಾರ್ಥ ಮಾಡ್ಕೊಳ್ಳಕ್ಕೆ ಇಡಿಯಷ್ಟು ಮೂರ್ಖತ್ವ ಸಾಕು. ಅದು ನನ್ನ ಹೆಂಡತಿಗೆ ಬಹಳ ಇದೆ. ಪ್ರತಿಯೊಂದು ಚಿಕ್ಕ ವಿಷಯನೂ ಬೂತ್ಕಂಡಿಲ್ಲಿ ನೋಡ್ತಾ ಇದ್ರೆ ನನ್ಗೇನ್ ಮಾಡ್ಬೇಕು ಅಂತ ತಿಕ್ಕೆ ತೋರಿಸ್ತಾ ಇಲ್ಲ. ನಿಕ್ಕಿದ್ ಹೇಗೆ ಇದ್ರು ನನ್ನಿಂದ ನಿಮ್ಗಂಟಿರೋ ಈ ಕಳಂಕ ಅನ್ನೋ ಕಪ್ಪನ್ನ ನಾನೇ ಒರೆಸ್ತೀನಿ. ಯಾರು ಬೇಕಿತ್ತಮ್ಮ? ನನ್ನ ಹೆಸರು ಲೀಲಾವತಿ ಅಂತ. ಸ್ವಾಮಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಇರಿಯಮ್ಮ. ಅಮ್ಮ ಅವರೇ, ಲೀಲಾವತಿ ಅವರು ಬಂದಿದ್ದಾರೆ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ಟೈಪಿಸ್ಟ್ ನೀನೇನಾ? ಹೌದು, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದೆ. ನೀನೇ ನನ್ನ ಹತ್ರ ಮಾತಾಡೋದು? ನನ್ನ ಗಂಡನ ಹಿಂದೆ ಬೇತಾಳ್ ಹಾಕಿ ಬಿದ್ದಿರೋದು ಸಾಲದೆ ಈಗ ಮನೆ ಹೊರಗೆ ಹೊಡ್ಕೊಂಡ್ ಬಂದ್ಯಾ? ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರ ಮೇಡಮ್. ನನ್ನಿಂದ ನಿಮ್ಮಿಬ್ರ ಮಧ್ಯೆ ವಿರಸ ಉಂಟಾಗಿದೆ ಅಂತ ಗೊತ್ತಾಯ್ತು. ಅದು ಅಂದ್ರೆ ನಮ್ಮಿಬ್ರ ಮಧ್ಯೆ ನಡೀತಿರ ವಿಷಯ ಎಲ್ಲ ನಿನ್ನ ಹತ್ರ ಹೇಳಿದಾರ? ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಏನೇ ಕೇಳೋದು? ಲೋ ರಂಗ, ಬೀದಿನ ಹೋಗ ನಾಯಿಗೆ ಎಲ್ಲ ಮನೆ ಒಳಗೆ ಬರಕ್ಬಿಟ್ಟಿದ್ಯಲ್ಲೋ, ನಿನಗೆ ಬುದ್ಧಿ ಇದೆಯಾ? ಇವಳು ಕತ್ತೆ ಹಿಡಿದು ಆತಿತ್ತಳೋ? ಆತರ ಪಡ್ಬೇಡಿ ಮೇಡಮ್, ಪ್ಲೀಸ್. ಯು ಶಟ್ ಅಪ್ ಡೆಡಿ ಬಿಚ್. ಏ ರಂಗ, ಹೇಳಿದ್ ಕೇಳಿಸ್ಲಿಲ್ಲ? ಹೋಗಮ್ಮ, ಹೋಗು ತಾಯಿ. ಮೇಡಮ್, ಒಂದ್ಸಲ ನನ್ನ ಮಾತು ಕೇಳಿ ಮೇಡಮ್. ರಾಸ್ಕಲ್, ಹೆಣ್ಣು ಗೌರವ ಕೂಡ ಇಲ್ಲದೆ ಕುತ್ಕೇಳಿದ ಆಚೆ ತಳ್ತಾ ಇದೀಯಾ? ಎಷ್ಟು ಧೈರ್ಯ ನಿನಗೆ? ಅವನನ್ನ ಯಾಕೆ ಹೊಡಿತಿದ್ರಿ? ಅವಳನ್ನ ಕುತ್ಕೆ ಹಿಡಿದು ಆಚೆ ತಳ್ಳು ಅಂತ ಹೇಳಿದ್ದು ನಾನೇ. ಇವಳು ಆಚೆ ಕಳಿಸು ಅಂತ ಹೇಳೋದಕ್ಕೆ ಕಾರಣ ಹುಲಗೆಟ್ ಹೆಂಗಸರು ನಮ್ಮನ್ನ ಹೊಸಲು ತೊಳಿಬಾರ್ದು ಅದಕ್ಕೆ. ಶಡಪ್, ನೀನ್ ತಿಳ್ಕೊಂಡ್ರ ಹಾಗೆ ಇವಳೇನ್ ಕುಲ್ಗೆಟ್ಟವಳಲ್ಲ. ಅಂತ ಪತಿವ್ರತೆ ಆಗಿದ್ರೆ ನಿಮ್ಮನ್ನ ಮನೆ ಕರೆದು ಲಲ್ಲೆ ಹೊಡಿತಾ ಕಾಫಿ ಬಿರಿಯಾನಿ ಕೊಡ್ತಿದ್ಲ? ಸೌಮ್ಯ, ಸರಿಯಾಗಿ ವಿಷಯ ತಿಳ್ಕೊಳ್ಳದೆ ಬಾಯ್ ಬಂದ ಮಾತಾಡ. ನೀ ಅನುಮಾನ ಪಡೋ ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವ ಅಕ್ರಮ ಸಂಬಂಧ ಕೂಡ ಇಲ್ಲ ಅಂತ ನಿನ್ನ ಹತ್ರ ಹೇಳೋದಕ್ಕೋಸ್ಕರ ಇವಳು ಇಲ್ಲಿ ಬಂದಿದ್ದಾಳೆ. ಅಂದ್ರೆ ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡಿ ನನ್ ಮುಂದೆ ನಾಟ್ಕಾಡ್ತಿದ್ದೀರ? ಇಲ್ಲ, ಖಂಡಿತ ನಾನಂತ ಹೆಣ್ಣಲ್ಲ. ನೀನ್ ಇನ್ನೊಂದು ಮಾತಾಡಿದ್ರೆ ಚಪ್ಪಲಿ ಹೊಡಿತಿದ್ರ? ಸೌಮ್ಯ, ನನ್ನಿಂದ ನಿಮ್ಮಿಬ್ರ ಮಧ್ಯೆ ಈಗಾಗ್ಲೇ ವಿರಸ ಹೆಚ್ಚಾಗಿದೆ, ಅದಕ್ಕೆ ನಾನ್ ನೋವು ಅನ್ಭವಿಸ್ತಾ ಇದ್ದೀನಿ. ಉರಿಯೋ ಗಾಯಕ್ಕೆ ಉಪ್ಪು ಹಾಕೋ ಹಾಗೆ ನೀವ್ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ ಸರ್. ಯಾಕ್ರೆ ನಿಲ್ಸುತ್ತೆ? ಅವಳು ಹೇಳಿದ ಕೂಡ್ಲೆ ಅವಳ ಮಾತಿಗೆ ಮರ್ಯಾದೆ ಕೊಟ್ಟು ನಿಲ್ಸದ್ರ? ಇವಳು ಹೇಳಿದ್ದು ಅಂತ ಎತ್ತಿದ ಕೈನ ಏರ್ಸೋಕೆ ನಿಮ್ಮಿಬ್ರಿಗೆ ಏನ್ರಿ ಸಂಬಂಧ? ಇವಳು ನಿಮ್ಮನ್ನ ಹಿತ್ತದಲ್ಲಿ ಇಟ್ಕೊಂಡಿರೋದಕ್ಕೆ ತಾನೆ ಗುಲಾಮ್ ನಾನ್ ಬದುಕು ಅಂತ ನೀವು ಇವಳ ಮುಂದೆ ನನ್ ಮೇಲೆ ಕೈ ಮಾಡಿದ್ರೆ? ನಿನ್ನ ಮಾಯದ ಬಲೆಯಿಂದ ನನ್ನ ಗಂಡ ನಾಯಿ ತರ ಮಾಡ್ಕೊಂಡಿದೆಯಲ್ಲ. ಅವಳನ್ನ ಯಾಕೋ ತಡಿತಿದ್ಯಾ? ಮತ್ತೆ ಡೋಂಟ್ ಟಾಕ್, ನಾನು ಕೇಳ್ತಾನೆ ಇದ್ದೀನಿ. ಯಾವ್ದೋ ಕಚಡ ಬೀದಿ ನಾಯಿ ಮಾತು ಕೇಳ್ಕೊಂಡು ನನ್ನ ಮಗಳನ್ನೇ ಹೊಡೆಯಕ್ ಬಂದಿದ್ಯಾ? ಎಷ್ಟು ಸೊಕ್ಕು ನಿನಗೆ? ಸೊಕ್ಕು ನನಗಲ್ಲ, ನಿಮಗೆ. ಮನೆಗೆ ಬಂದ ಹೆಣ್ಮಗಳನ್ನ ಬಾಯಿ ಬಂದ ಮಾತಾಡಿ ಅವಮಾನ ಮಾಡಿ ಕಳಿಸ್ತಾ ಇದ್ರಲ್ಲ. ಕಳಿಸ್ದೆ ಅವಳಿಗೊಂದು ಹಾರ ಹಾಕಿ ಆರ್ತಿ ಎತ್ತಿ ನಿನ್ನ ಪಕ್ಕದಲ್ಲಿ ಮಲಗಿಸ್ಬೇಕಾಗಿತ್ತೇನ? ಸಾಕ್ ನಿಲ್ಸಯ್ಯ ನಿನ್ ಜೋರು. ಅಳಿಯ ಅಂತ ಸದಾ ಕೊಟ್ರೆ ಅತಿಯಾಗಿ ನಡ್ಕೋತಾ ಇದೀಯ. ತುತ್ತ ಅನ್ನ ಹಾಕಿದ್ರೆ ನಾಯಿ ಬಾಲ ಅಲ್ಲರ್ಸ್ಕೊಂಡು ಕಾಲ್ ಹತ್ರ ಬಿದ್ದಿರುತ್ತೆ. ನಿನ್ಗೆ ಆ ವಿಶ್ವಾಸನೇ ಇದ್ದ ಹೋಯ್ತು. ಬಾರೆ ಚಿಕ್ಕ ವಯಸ್ಸಲ್ಲೇ ಹೀಗಾಗ್ಬಾರ್ದಾಗಿತ್ತು. ಏನ್ ಕಷ್ಟನೋ ಏನೋ ಯಾರಿಗ್ ಗೊತ್ತು. ಇಲ್ಲ, ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟೆ? ಲೀಲಾ, 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 ಏನಾಯ್ತು? ನಿದ್ದೆ ಮಾತ್ರೆ ತಗೊಂಡಿದ್ದಾಳಪ್ಪ. ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಬುದ್ಧಿ ಅವಳಿಗೆ ಯಾಕೆ ಬಂತು ಏನು ಗೊತ್ತಿಲ್ಲಪ್ಪ. ನೀವೇನು ಯೋಚನೆ ಮಾಡ್ಬೇಡಿ ಲೀಲಾನ, ನಾನ್ ನೋಡ್ಕೋತೀನಿ. ಆಯ್ತಪ್ಪ.
ನಿನ್ನೆ ರಾತ್ರಿ ಹೋದ್ ನಿನ್ ಗಂಡ ಇನ್ನು ಮನೆಗ್ ಬರ್ಲಿಲ್ವಾ? ಇಲ್ಲ ಮಮ್ಮಿ. ಲೋ ಬ್ರೇಕು. ಎಸ್ ಮೇಡಮ್. ಅಳಿಯ ಎಲ್ಲೋ? ನನಗ್ ಗೊತ್ತಿಲ್ಲ ಮೇಡಮ್. ಎಲ್ಲಿ ಅಂತ ಪತ್ತೆ ಮಾಡಿ ಹೇಳ್ಕೊಂಡ್ ಬಾ. ದೊಡ್ಡ ಯಜಮಾನರು ಊರಿಗ್ ಬರೋವರೆಗೂ ಚಿಕ್ಕ ಯಜಮಾನರು ಹೊರಗಡೆ ಇರೋದು ಒಳ್ಳೇದು ಅಂತ. ಯಾರು ಯಾವಾಗ ಎಲ್ಲಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಎಷ್ಟೇ ಜಗಳ ಆಗ್ಲಿ, ಎಷ್ಟೇ ರಾಧ ಅಂತ ಆಗ್ಲಿ, ಈ ಮನೆ ಅಳಿಯ ನನ್ನ ಕಣ್ಣು ಮುಂದೆನೆ ಬಿದ್ದಿರ್ಬೇಕೆ ಹೊರತು ಅಡ್ಡದಾರಿಲಿ ಹೋಗ್ಕೊಡ್ದು. ಹ್ಮ್, ಕರ್ಕೊಂಡ್ ಬಾ. ಎಸ್ ಮೇಡಮ್. ಮನೆ ಕಾವಲು ಕಾಯ್ಬೇಕು ಅಂದ್ರೆ ಬೆಲೆ ಬಾಳೋ ನಾಯಿನ ಕೊಂಡ್ಕೊಂಡು ಅವ್ರ ಮನೇಲಿ ಇಟ್ಕೊಳಕ್ ಹೇಳು. ನಿಮ್ ಚಿಕ್ಕಮ್ಮವ್ರಿಗೆ ಜವಾನ ಬೇಕು ಅಂದ್ರೆ ಸಂಬಳ ಕೊಟ್ಟು ಒಬ್ಬನ ಇಟ್ಕೊಳಕ್ ಹೇಳು. ಅಷ್ಟೇ ಹೊರತು ಆತ್ಮಗೌರವನ ಸಾಯಿಸ್ಕೊಂಡು ಅವಮಾನ ಸಹಿಸ್ತಾ ನಾನು ಮನೇಲಿರಲ್ಲ. ಆಗಲ್ಲ ಸರ್. ನೀವು ಪ್ಲೀಸ್, ಈ ವಿಷಯದಲ್ಲಿ ರಾಯಭಾರ ರಾಜಿ ನನಗೇನು ಬೇಕಾಗಿಲ್ಲ ಸರ್. ಇವತ್ತಿಂದ ನಾನು ನಿನ್ ಸಾರು ಅಲ್ಲ, ನಾನ ಮನೆ ಗಳೆಯನೂ ಅಲ್ಲ. ಕಾರ್ಕಿ ಕಿತ್ತು ಬಿಸಾಕಿ, ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಅದನ್ನ ಹೇಳೋದಕ್ಕೆ ಅವನ್ ಯಾರು? ಅವನಿಗೇನಿದೆ ಯೋಗ್ಯತೆ? ನಾನೇ ಅವನ ಹೆಸರಿಗೆ 15 ಲಕ್ಷ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದೀನಿ. ನನ್ನ ಕಂಪನಿಗೆ ಜನರಲ್ ಮ್ಯಾನೇಜರ್ ಮಾಡಿದ್ದೀನಿ. ಅವನು ನನ್ನ ಸ್ಟೇಟಸ್ ಬರ್ಲಿ ಅಂತ ನನ್ನ ಆಸ್ತಿಲಿ ಪಾಲ್ ಬರ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ದೆ 25 ಲಕ್ಷ ರೂಪಾಯಿ LIC ಪಾಲಿಸಿ ಮಾಡಿದ್ದೀನಿ, 5-6 ಕಂಪನಿ ಶೇರ್ ತಗೊಂಡಿದ್ದೀನಿ. ಇದನ್ನೆಲ್ಲ ಅವನು ವಾಪಸ್ ಕೊಡೋದಕ್ಕಾಗತ್ತಾ? ಡ್ಯಾಮಿಟ್. ನನ್ನ ಕೆಪಾಸಿಟಿ ಏನು ಅಂತ ನಾನು ತೋರಿಸ್ತೀನಿ. ಪತ್ರಿಕಾ. ಎಸ್ ಮೇಡಮ್. ಲಾಯರ್ ಫೋನ್ ಮಾಡಿ, ತಕ್ಷಣ ಬರೋದಕ್ಕೆ ಹೇಳು. ಓಕೆ ಮೇಡಮ್. ಲಾಯರ್ ಯಾಕೆ ಮೇಡಮ್? ವಿಚ್ಛೇದನಕ್ಕೆ. ಅರ್ಥ ಆಗ್ಲಿಲ್ವಾ? ಡೈವೋರ್ಸ್ಗೆ. ನನ್ನ ಸ್ಟೇಟಸ್ ನಾನು ಕಾಪಾಡ್ಕೊಳ್ಬೇಕಾದ್ರೆ ಅವನ್ನ ಕೋರ್ಟ್ಗೆ ಎಳಿಲೇಬೇಕು. ನನ್ನನ್ನ ಚಿಕ್ಕಮ್ಮವ್ರು ಕಳಿಸಿದ್ರು. ಯಾಕೆ? ಡೈವರ್ಸ್ ನೋಟಿಸ್ ಕಳಿಸಿದ್ಮೇಲೂ ಇನ್ನೋರ್ ಕಾಲತ್ರ ಬಂದ್ ಬಿದ್ದಿಲ್ವಲ್ಲ ಕೇಳ್ಕೊಂಬಂತನಾ? ಇಲ್ಲ, ಅವ್ರ ಅದ್ದೂರಿ ವೈಭವದಿಂದ ದೂರ ಆಗಿರೋ ನಾನು ಹಾಗೆ ಒದ್ದಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬಂತನಾ? ನಿಮ್ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಸರ್. ನಿಮ್ಗೆ ಹೇಳೋಷ್ಟು ನಾನು ದೊಡ್ಡನಲ್ಲದೆ ಹೋದ್ರು ಹಗ್ಗನ ಎರಡು ತುದಿಯಿಂದ ಹಿಡಿದು ಎಳೆದ್ರೆ ಕಿತ್ತೋಗುತ್ತೆ. ಹೊರತು ಕಿತ್ತೋಗೋದಕ್ಕೆ ನಾನು ಅವಳು ಕುತ್ತಿಗೆ ಕಟ್ಟೋದು 3 ಗಂಟೆ ಹಾಕೋ ಹಳದಿದಾರಲ್ಲ ಚಿನ್ನದ ಸರ್ಪಳಿ, ಅದಕ್ಕೆ ಗಂಟಿರಲ್ಲ, ಬರೀ ಕೊಕ್ಕೆ ಮಾತ್ರ ಇರುತ್ತೆ. ಅದು ಕೂಡ ಯಾರು ಮುಟ್ತಾ ಇದ್ರೆ ಒಂದೊಂದ್ಸಲ ಕಿತ್ತೋಗುತ್ತೆ. ಈಗ ನನಗೆ ಯಾರ ಸಲಹೆನೂ ಬೇಕಾಗಿಲ್ಲ. ಕೋರ್ಟ್ನಲ್ಲಿ ವಾದ ವಿವಾದ ತೀರ್ಪು ಯಾವುದೂ ಇಲ್ಲದೆ ಸಂತೋಷದಿಂದ ಈ ವಿಚ್ಛೇದನ ಒಪ್ಕೊಂಡಿದ್ದೀನಿ ಅಂತ ಆ ತಾಯಿ ಮಗಳಿಬ್ರಿಗೂ ಹೋಗಿ ಹೇಳು. ಅಂದ್ರೆ ನನ್ನ ಮಾತನ್ನ ಕೇರ್ ಮಾಡ್ಲಿಲ್ಲ ಅವನು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ. ತಿರುಪೆ ಅವನ ಉಪ್ಪರಿಗೆ ಮೇಲೆ ಕೂರಿಸಿದ್ರೆ ಕೂರಿಸ್ದವ್ರನ್ನೇ ತಿರುಪೆ ಕಳಿಸ್ತಾನೆ ಅನ್ನೋ ಮಾತನ್ನ ಇವನು ನಿರೂಪಿಸ್ಬಿಟ್ಟ. ಕ್ಷಮಿಸಿ ಮೇಡಮ್, ಏನಾದ್ರೂ ರಾಜ್ಯ ಅಂತ ನಡೆದ್ರೆ ನಿಮ್ಮಂತ ಹಿರಿಯರು ಮುಂದೆ ಬಂದು ರಾಜಿ ಮಾಡ್ಬೇಕೆ ಹೊರತು ನಾನ್ ರಾಜಿ ಆಗ್ಬೇಕಾ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಬಿಡಲ್ಲ. ಬ್ರೇಕು. ಏನ್ ಚಿಕ್ಕಮ್ಮ ಅವ್ರೆ, ಡ್ಯಾಡಿ ಊರಿಂದ ಯಾವಾಗ ಬರ್ತಾರೆ? ಇನ್ನ 4-5 ದಿವಸದಲ್ಲಿ ಬಂದ್ಬಿಡ್ತಾರೆ. ಬಾಂಬೆಲಿ ಎಲ್ಲಿರ್ತಾರೆ? ಹೌದು ಸರ್, ಪರಿಸ್ಥಿತಿ ಬಹಳ ಬಿಗಡಾಯಿಸ್ಕೊಂಡ್ಬಿಟ್ಟಿದೆ. ಮೇಡಮ್ನವರು ಯಾರ ಮಾತು ಕೇಳ್ತಾ ಇಲ್ಲ, ಚಿಕ್ಕಮ್ಮನವ್ರು ಯಾರ ಕಡೆ ಮಾತಾಡಕ್ಕಾಗದೆ ತತ್ತರಿಸ್ತಾ ಇದ್ದಾರೆ. ಅವರು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ, ನೀವೇನಾದ್ರೂ ಮಾಡಬೇಕು ಸರ್. ಹೌದು ಸರ್. ಏನಮ್ಮ ಶಾಕ್ ಹೊಡಿತಾ? ನೀವು? ಸಾಕ್ಷಾತ್ ನಾನೇ, 100ಕ್ಕೆ 100 ಪಾಲು ನಿನ್ನ ಡ್ಯಾಡಿ. ಹೆಂಡ್ತೀರೆ ಹುಷಾರ್ ಅನ್ನೋ ಮಹಾನ್ ಗ್ರಂಥ ಬರೆದಿರೋ ಮಹಾನ್ ಲೇಖಕಿಯ ಗಂಡ ಮುಟ್ಟಾಳ. ಇದೆಲ್ಲ ಏನು? ಇಷ್ಟು ವರ್ಷ ನೀನ್ ನೋಡ್ತಿ ಇದ್ ಮನೇಲಿದ್ದ ತಂದೆ ಅವನ್ ನಿಜವಾದ ತಂದೆ ಅಲ್ಲಮ್ಮ, ತಾಯಿಗೋಸ್ಕರ ಬದುಕಿದ ತಂದೆ. ಇವತ್ತು ನೀನ್ ನೋಡ್ತಾ ಇರೋ ತಂದೆ ನಿಜವಾದ ತಂದೆ, ಸತ್ಯವಾದ ತಂದೆ. ಅಂದ್ರೆ ಇಷ್ಟು ವರ್ಷ ಅದನ್ನ ಮೋಸ ಅಂತ ತಿಳ್ಕೊಬೇಡಮ್ಮ. ತನಗ್ ತಿನ್ನಕ್ ಸಿಕ್ತೇ ಇದ್ದಾಗ ಕಾಮಧೇನು ಕೂಡ ಪಕ್ಕದವನು ಹೊಲಕ್ ಹೋಗಿ ಮೇವು ತಿನ್ನುತ್ತಂತೆ. ನೀವ್ ನಡೆಯೋ ದಾರಿಲಿ ನಿಮ್ ಅಳಿಯನ ನಡೆಸ್ತಾ ಇದ್ದೀರಾ? ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಮೋಸ ಮಾಡಿ ಸುಖವಾಗಿದ್ದಾನೆ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲಮ್ಮ, ನಿಮ್ಮಮ್ಮನ ಕಾಟ ತಡಿಯಕ್ಕಾಗದೆ ಸುಖ ನಾ ಹೊರಗಡೆ ನಾನು ಹುಡುಕೊಂಡಿದ್ದೀನಿ. ಇದೇ ರೀತಿ ನಿನ್ ಗಂಡ ಇರೋದಾಗಿದ್ದಿದ್ರೆ ಖಂಡಿತವಾಗ್ಲೂ ನಂತರ ಸುಖವಾಗಿರ್ತಿದ್ದ. ಆದ್ರೆ ನಿನ್ ಗಂಡ ಹೆಂಡ್ತಿ ಮಧ್ಯೆ
ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ದಗಾ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅನ್ನೋ ತತ್ವಕ್ಕೆ ಬದ್ಧನಾಗಿ ನ್ಯಾಯ ನೀತಿ ಅನ್ನೋ ತಲೆ ಕೆಳಗೆ ಸಿಕ್ಕಾಕೊಂಡು ಗಂಡ ಎಷ್ಟೇ ತಪ್ಪು ಮಾಡ್ಲಿ ಒಪ್ಪ ಮಾಡ್ಲಿ ಎಂತಿಗೂ ಸಮಪಾಲಿದೆ ಅನ್ನೋದನ್ನ ಚೆನ್ನಾಗಿ ಓದ್ಕೊಂಡು ಅದೇ ತರ ನಡ್ಕೊಂಡು ಹೋದ. ಆದ್ರೆ ಏನಾಯ್ತು, ನಿನ್ನಿಂದ ಏಳಿಸ್ಕೊಂಡ, ನಿಮ್ ಅಮ್ಮನಿಂದ ಚೀತು ಅನ್ನಿಸ್ಕೊಂಡ, ಇನ್ನು ಯಾವ ಮುಖ ಇಟ್ಕೊಂಡು ನಿನ್ ಜೊತೆ ಸಂಸಾರ ಮಾಡ್ತಾನೆ? ಇವತ್ತೋ ನಾಳೇನೋ ನಿನ್ನ ಸಂಸಾರ ಅನ್ನೋ ಜೀವನದಿಂದಲೇ ತುಂಬಾ ದೂರ ಹೋಗ್ತಿದ್ದಾನೆ. ಎರಡನೇ ಮದ್ವೆನೇ ಆಗಿರ್ಬಹುದು, ಆದ್ರೆ ನನಗಿರೋ ಆಸ್ತಿ ಅಂತಸ್ತು ಕೀರ್ತಿ ಪ್ರತಿಷ್ಠೆಗೆ ಕೋಟಿಗಟ್ಟಲೆ ವರಗಳು ಕ್ಯೂ ನಿಂತ್ಕೋತಾರೆ. ಬಾಯಾರ, ನೀವೇನ್ ಚಿಂತೆ ಮಾಡಬೇಡ್ರಿ, ನಾಳೆ ಮುಂಜಾನೆ ಸೂರ್ಯ ಹುಟ್ಟೋದಕ್ಕೂ ಮೊದಲ ಬುತ್ತಿ ಕಟ್ಕೊಂಡು ಹೋಗಿ ಕೋಟ್ಯಾಧೀಶ್ವರ ನಾನ್ ನಿಮ್ ಮನೆ ಮುಂದೆ ಕ್ಯೂ ನಿಲ್ಲಿಸ್ತೀನಿ ಬಾಯಾರ. ಈ ಉಳ್ಳಾಗಡ್ಡಿ ಮಾತಂದ್ರ ಮಾತ. ನೀವಿನ್ ಹೋಗ್ಬಹುದು. ಮಮ್ಮಿ, ಯಾರಿಗೆ ಸಂಬಂಧ? ನಿನಗೇನಮ್ಮ, ನನಗೀಗಾಗಲೇ ಮದುವೆ ಆಗಿದೆಯಲ್ಲ, ನಾನದನ್ನ ರದ್ದು ಮಾಡಿದ್ದೀನಿ. ನೀನ್ ರದ್ದು ಪಡಿಸಿದ್ರು ನಾನು ಅವ್ರಿಗೆ ಡೈವರ್ಸ್ ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ನಿನ್ನ ಗಂಡ ನಿನ್ನ ಹತ್ರ ತಲೆ ತಗ್ಸಿ ನೀನ್ ಹೇಳ್ದ ಕೇಳ್ತಾ ಇಲ್ಲ, ಅದಕ್ಕೆ ನಿನ್ನ ಗಂಡ ನಿನ್ನ ಹತ್ರ ತಲೆ ತಗ್ಸಿ ನೀನ್ ಹೇಳ್ದ ಕೇಳ್ತಿದಾರ? ಕೇಳ್ತಿರೋದ್ರಿಂದಲೇ ನನ್ನ ಗಂಡ ಶ್ರೀರಾಮಚಂದ್ರನಂತೆ ಬದುಕ್ತಾ ಇದ್ದಾರೆ. ಅವರು ಶ್ರೀರಾಮಚಂದ್ರನಂತೆ ಬದುಕ್ತಾ ಇಲ್ಲ. ತಾಯಿ ಮಗಳು ವಾಗ್ವಾದ ನನ್ ಬಗ್ಗೆ ತಾನೆ ನೋಡಿದ್ರೇನ್ರಿ? ನಮ್ ಮಗಳು ನಿಮ್ ಬಗ್ಗೆ ಎಂತಂತ ಮಾತಾಡ್ತಿದ್ದಾಳೆ? ಹೇಳ್ದೆ, ಅವಳು ಹೇಳಿದ್ದೆಲ್ಲ ನಿಜ. ಸೌಮ್ಯ, ವಿವರವಾಗಿ ನೀನ್ ಹೇಳ್ತೀಯ ಇಲ್ಲ ನಾನು ಹೇಳ? ಡ್ಯಾಡಿ ತಿನ್ನೋ ತಿಂಡಿಯಿಂದ ಊಟದವರೆಗೂ ಎಷ್ಟು ಷರತ್ಗಳು ಹಾಕಿದೆ ನೀನು? ಅವುಗಳನ್ನ ಯಾವತ್ತೂ ನಾನು ಪಾಲಿಸಲೇ ಇಲ್ಲ. ನೀನ್ ಹಾಕಿದ ನಿಯಮನ ನಾನು ಉಲ್ಲಂಘಿಸಿದೆ. ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ದಾಂಪತ್ಯ ಸುಖವನ್ನ ನೀನು ತಿರಸ್ಕಾರ ಮಾಡಿದೆ. ಕಾಸು ಬಿಸಾಕಿ ಆಚೆ ಕಡೆ ಆ ಸುಖನ ನಾನು ಕೊಂಡ್ಕೊಂಡೆ. ಇದು ಸುಳ್ಳು, ನಾನು ಇದನ್ನ ನಂಬಲ್ಲ. ಇಷ್ಟು ವರ್ಷ ಸುಳ್ಳಿನ ಸುಳಿಯಲ್ಲಿ ಸಿಕ್ಕಾಕ್ಸಿ ನಿನ್ನ ನಂಬಿಸ್ದೆ, ನನ್ನ ಮಾತಿಗೆ ಮರುಳಾಗಿ ನೀನ್ ಮೋಸ ಹೋದೆ. ಹೆಂಡತಿರೇ ಹುಷಾರನ್ನು ಮಹಾನ್ ಗ್ರಂಥ ಬರೆದ ನನ್ನನ್ನ ನೀವು ಮೋಸ ಮಾಡಿದ್ರಿ. ನನ್ನ ಕೀರ್ತಿ ಪ್ರತಿಷ್ಠೆ ಏನಾಗ್ಬೇಕು? ಏನಾಗ್ಬೇಕು? ಕೆಲವರ ಜೀವನದಲ್ಲಿ ಹುಡುಗಾಟ ಆಡುತ್ತೆ, ಇನ್ನು ಕೆಲವರ ಪ್ರಾಣನೆ ತೆಗೆಯುತ್ತೆ. ನಿಮ್ಮ ಅನುಮಾನ ಅಹಂಕಾರಕ್ಕೆ ಈ ಅಮಾಯಕ ಬಲೆ ಬಲಿಯಾದ್ಲು. ನೀನ ಸತ್ತೋದ್ಲ? ಇಲ್ಲ, ಸಾಯಿಸಿದ್ರು. ಕತ್ತಿಯಿಂದ ತಿವಿದೆ, ಬಂದೂಕಿನಿಂದ ಸುಡದೆ, ಕೇವಲ ಅವಳ ವ್ಯಕ್ತಿತ್ವವನ್ನು ಅವಮಾನ ಮಾಡಿ ಆತ್ಮಗೌರವ ಸುಟ್ಟಾಕಿ ಇವರಿಬ್ರು ಅಮಾನುಷವಾಗಿ ಆಕಿನ ಕೊಲೆ ಮಾಡಿದ್ರು. ಎಸ್, ಇಟ್ ಇಸ್ ಅ ಬ್ರೂಟಲ್ ಮರ್ಡರ್. ಆ ಇಡೀ ಕುಟುಂಬ ಲೀಲಾ ತರ ಸಂಬಳ ಒಂದ್ರ ಮೇಲೆ ಆಧಾರವಾಗಿತ್ತು. ಆದ್ರೆ ಇವತ್ತು ತಿನ್ನ ಕನ್ನ ಇಲ್ಲದೆ ಬೀದಿ ಬದಿ ಭಿಕ್ಷೆ ಸಾಗ್ ಮಾಡಿದ್ರಿ. ನೀವು ಮಾಡಿರೋ ಈ ಅಪರಾಧನ ಕಾನೂನು ಕೋರ್ಟು ಅಪರಾಧ ಅಂತ ಭಾವಿಸ್ತಾ ಇರ್ಬೋದು, ನಿಮಗೆ ಶಿಕ್ಷೆನೂ ಕೊಡದೇ ಇರ್ಬೋದು. ಒಂದ್ ವೇಳೆ ನೇಮ್ ಶಿಕ್ಷೆ ಕೊಟ್ರು ಬುದ್ಧಿವಂತರು ಮೇಧಾವಿಗಳಾದ ಎಮ್ಮ ಮಗಳಿಬ್ರು ಸುಲಭವಾಗಿ ತಪ್ಪಿಸ್ಕೋಬಹುದು. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ನಾಪ್ಕ ಇಟ್ಕೊಳ್ಳಿ ಭಾಮಾಮಣಿಯವರೇ, ನಿಮ್ಮಿಂದ ಅನ್ಯಾಯವಾದಿ ಕುಟುಂಬದ ಶಾಪದಿಂದ ಮಾತ್ರ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ, ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ವಿಜಯ್ ಸ್ವಲ್ಪ ನಿಂತ್ಕೋ. ನಿನ್ನ ಆವೇಶದಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ, ಅಥವಾ ಸತ್ತವರು ಮತ್ತೆ ಹಿಂದಕ್ಕೆ ಬದುಕು ಬರೋದಿಲ್ಲ. ಮತ್ತೆ ಲೀಲಾಗೆ ಪ್ರಾಣದಾನ ಕೊಡೋ ಶಕ್ತಿ ನನಗಿಲ್ಲ, ಆದ್ರೆ ಆ ಕುಟುಂಬಕ್ಕೆ ಆಶ್ರಯ ಕೊಡೋ ಶಕ್ತಿ ನನ್ನಲ್ಲಿದೆ. ಆ ಜವಾಬ್ದಾರಿ ನನಗೆ ಬಿಟ್ಬಿಡು. ಏನಂದ್ರೆ, ಇಷ್ಟು ದಿವಸ ಅಮ್ಮ ಹೇಳಿದ ಮಾತು ಕೇಳ್ಕೊಂಡು ತಪ್ಪಾಗಿ ನಡ್ಕೊಂಡೆ ಹೊರತು ನಿಮ್ ಮೇಲೆ ಪ್ರೇಮ ಗೌರವ ಇಲ್ಲ ಅಂತಲ್ಲಾರೆ. ನಿಜವಾಗ್ಲೂ ಪಶ್ಚಾತ್ತಾಪನೆ ಪಟ್ಕೊಂಡಿದ್ರೆ, ನಿನ್ನ ಗಂಡನ ಬೆಲೆ ಏನು ಅಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ತಕ್ಷಣನೇ ನೀವಿಬ್ರು ಇಲ್ಲಿಂದ ಹೊರಟೋಗಿ. ಇನ್ಮೇಲೆ ನಮ್ಮ ದಾರಿಯಲ್ಲಿ ನಡಿಬೇಕಾದ ಅಗತ್ಯ ಇಲ್ಲ ಕಣಯ್ಯ, ನೀನು ನಿನ್ನ ದಾರಿಯಲ್ಲಿ ನಡ್ಕೋ. ಇನ್ಮೇಲೆ ನನ್ನ ಹೆಜ್ಜೆಗಳು ಹೊಸ್ತಾಗೆ ಇರುತ್ತೆ, ಆದ್ರೆ ನಾನು ಒಂಟಿಯಾಗಿ ನಡೀತೀನಿ. ವಿಜಯ್, ಒಂದು ಹೆಣ್ಣಿನ ತಂದೆಯಾಗೋ ಅಥವಾ ನಿನ್ನ ಮಾವನಾಗೋ ನಾನು ಹೇಳ್ತಾ ಇಲ್ಲಯ್ಯ, ಅನುಭವದಲ್ಲಿ ಏಟ್ತಿಂದ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಯಾರಾದ್ರೂ ತಪ್ಪು ಮಾಡಿ ಇದು ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಈ ಜನ್ಮದಲ್ಲಿ ಮತ್ತೆ ಅಂತ ತಪ್ಪನ್ನ ಮಾಡಲ್ಲ ಕಣಯ್ಯ. ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ ಇಬ್ರು ಹೋಗಿ. ಅವನ್ ಯಾಕ್ರೆ ಅಷ್ಟೊಂದು ಬೇಡ್ಕೊತಾ ಇದ್ದೀರಾ? ಆಫ್ಟರ್ ಆಲ್ ಅವನ್ ಯಾರು? ಯಾರ? ನಿನ್ನ ಮಗಳ ಗಂಡ, ನಮ್ಮ ಅಳಿಯ. ಅಳಿಯನ?
ಆ ಸಂಬಂಧನ ನಾನ್ ಯಾವತ್ತೋ ಕಿತ್ತಾಕ್ಬಿಟ್ಟೆ. ಕಿತ್ತಾಕೋದಕ್ ನೀನ್ ಯಾರೇ? ಅವಳನ್ನ ಹೊತ್ತು ಹೆತ್ತು ಸಾಕಿರೋ ತಾಯಿ. ತಾಯಿನ? ತಾಯಿ ಅಂದ್ರೆ ಜಾಲಿ ಮರದ ಮಧ್ಯೆ ಬೆಳೆಯೋ ಕಾಯಿ ಅಲ್ವೇ? ಜವಾಬ್ದಾರಿ ಹೊಣೆ ಹೊರುವಂತ ಭೂದೇವಿ. ಯಾವತ್ತು ಕಾಲ್ ತೊಳೆದು ಕನ್ಯಾದಾನ ಮಾಡಿದ್ವೋ ಅವತ್ತೇ ಹೆತ್ತು ಸಂಬಂಧ ಕಿತ್ತೋಯ್ತು, ತಾಳಿ ಬಂದ ಪ್ರಾರಂಭ ಆಯ್ತು. ತಾಳಿ ಕಟ್ಟದವನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೋ ಆ ರೀತಿ ನಡ್ಕೊಂಡು ಹೋಗ್ಬೇಕಾಗಿರೋದು ಪತ್ನಿ ಆದವಳ ಕರ್ತವ್ಯ ಮತ್ತು ಭಾರತೀಯ ಸಂಪ್ರದಾಯ. ಆ ಸಂಪ್ರದಾಯದ ಗಂಧಾನೆ ಗೊತ್ತಿಲ್ದಿರೋಳು ನೀನು. ಏನಂದ್ರೆ ಏನು? ಇಷ್ಟು ದಿನ ನನ್ನ ಹತ್ತು ಬಸ್ನಲ್ಲಿ ಬೆಳೆದಿರೋ ನನ್ನ ಮಗಳು ಇವತ್ತು ನನ್ನನ್ನು ತಿರಸ್ಕರಿಸಿ ದೂರ ಆಗ್ತಿದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ನೀವೇ. ಹೌದು, ಎಷ್ಟು ದಿವಸ ನಿನ್ನ ದೌರ್ಜನ್ಯ ಅಕ್ರಮ ತಡ್ಕೋತಾಳೆ ಅಂದ್ರೆ ಅವಳನ್ನ ಕೆಟ್ಟ ಹಾದಿಲ್ ನಡಿ ಅಂತ ನಾನ್ ಬುದ್ಧಿ ಹೇಳ್ಕೊಟ್ನ? ಇನ್ನೇನ್ ನೀನ್ ಹೇಳ್ಕೊಟ್ರೋ, ನಿನ್ ಪಿಂಡ ಗಂಡನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ, ಅಳಿಯನ್ನ ಅಂಗೈ ಮುಷ್ಟಿನಲ್ಲಿ ಇಟ್ಕೊಳ್ಳೋದು ಹೇಗೆ, ಬದ್ನೇಕಾಯಿ ಮಾರೋ ಜುಟ್ಟು ಹಿಡ್ಕೊಳ್ಳೋದು ಹೇಗೆ ಅಂತ ಇದನ್ನೇ ತಾನೆ ನೀನ್ ಹೇಳ್ಕೊಟ್ಟಿರೋದು. ಪ್ರೀತಿಯಿಂದ ಸಂಸಾರ ಮಾಡ್ಬೇಕಾಗಿರೋ ಗಂಡನ ಪ್ರತಿಯೊಂದು ವಿಷಯದಲ್ಲೂ ಅನುಮಾನ ಪಡಬೇಕು ಅಂತ, ಸಣ್ಣ ಸಣ್ಣ ತಪ್ಪಿಗೆಲ್ಲ ಶಿಕ್ಷೆ ವಿಧಿಸಬೇಕು ಅಂತ. ಯಾಕೆ? ನಿನ್ನ ದುರಹಂಕಾರದಿಂದ ನನ್ನ ಗಂಡ ನನ್ನ ಹದ್ದು ಬಸ್ತು ನಿಧಾನೆ ಅಂತ ಹತ್ತು ಜನಕ್ಕೆ ಜಂಬ ಕೊಚ್ಚಿಕೊಳ್ಳೋಕ್ಕೋಸ್ಕರ. ನಿಜ ಹೇಳಬೇಕು ಅಂತ ಅಂದ್ರೆ ಇಷ್ಟು ವರ್ಷ ನಿನ್ನ ಹಿಡಿದಲ್ಲಿ ನಾನಿದ್ದೀನಿ ಅನ್ಕೊಂಡ್ಯಾ? ನಿನ್ನ ಜೊತೆ ಸಂಸಾರ ಮಾಡಿದ್ದೆಲ್ಲ ನಿಜ ಅನ್ಕೊಂಡ್ಯಾ? ನಿನ್ನ ನಾನ್ ಪ್ರೀತಿಸಿದ್ದೆಲ್ಲ ನಿಜ ಅನ್ಕೊಂಡ್ಯಾ? ನೋ, ಮದುವೆ ಆದ ಹೊಸದ್ರಲ್ಲಿ ನಿನ್ನ ಏನು ಅಂತ ಅರ್ಥ ಮಾಡ್ಕೊಂಡೆ, ಬದಲಾಯಿಸೋದಕ್ ಪ್ರಯತ್ನ ಪಟ್ಟೆ, ನೀನ್ ಬದಲಾಗ್ಲಿಲ್ಲ. ಸರಿ, ನಿನ್ನ ಇಷ್ಟಂತೆ ನಿನ್ ಬಿಟ್ಟೆ, ನನ್ನ ಇಷ್ಟಂತೆ ನಾನ್ ನಡ್ಕೊಂಡೆ, ಸುಖ ಕಂಡ್ಕೊಂಡೆ. ಇದುವರೆಗೂ ನಿನ್ನ ದೃಷ್ಟಿನಲ್ಲಿ ನಾನು ಶ್ರೀರಾಮಚಂದ್ರ. ಏ, ನಿಜವಾದ ಶ್ರೀರಾಮಚಂದ್ರ ನಾನಲ್ಲ, ಆ ನಿನ್ನ ಅಳಿಯ. ಅವನು ಪ್ರತಿ ನಿಮಿಷನೂ ನಿಜನೇ ಹೇಳ್ದ, ಅದ್ರ ಪ್ರತಿಫಲ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಮಾಮ, ಪ್ರಪಂಚದಲ್ಲಿರುವ ಸ್ತ್ರೀಯರೆಲ್ಲ ಗಂಡನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ನಿನ್ನ ಹಾಗೆ ಆಲೋಚನೆ ಮಾಡಿದ್ರೆ ಆಕೆ ಮುಷ್ಟಿನಲ್ಲಿ ಕೊನೆ ಉಳಿಯೋದು ಏನ್ ಗೊತ್ತಾ? ತನ್ನ ಗಂಡನ ಬೂದಿ. ಇಷ್ಟೆಲ್ಲ ಆದ್ಮೇಲೆ ನೀ ನನ್ ಜೊತೆ ಸಂಸಾರ ಮಾಡೋಲ್ಲ, ಹಾಗಂತ ಡೈವರ್ಸು ಕೊಡಲ್ಲ. ಯಾಕ್ ಗೊತ್ತಾ? ಅಹಂಭಾವನು ನಿನ್ನ ಕಿರೀಟ ನೆಲಕ್ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾನ್ ನಾನೇ ಹೋಗ್ತಾ ಇದ್ದೀನಿ. ಯಾವತ್ತಾದ್ರೂ ಹಬ್ಬ ಹರಿದಿನ ಅಂತ ಬಂದಾಗ ಹೇಳ್ಕಳಿಸು, ಬರ್ತೀನಿ. ಯಾಕೆಂದ್ರೆ ಗಂಡ ಅನ್ನೋ ಒಂದು ಅಡ್ರೆಸ್ ಆದ್ರೆ ನಿನಗೆ ಬೇಕಲ್ಲ. ಬರ್ತೀನಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ.